तमसोमा ज्योतिर्गमया। ಕನ್ನಡಿಗರೇ, ನೀವೀಗ ನೋಡಲಿರುವ ಚಲನಚಿತ್ರ ಚಕ್ರತೀರ್ಥ ನನ್ನ ಅದೇ ಹೆಸರಿನ ಕಾದಂಬರಿಯ ಮೇಲೆ ಆಧಾರವಾಗಿ ರಚಿತವಾದ ಚಿತ್ರ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ನಿಮ್ಮಲ್ಲಿ ಬಹುಮಂದಿ ಆ ಕಾದಂಬರಿಯನ್ನು ಓದಿದ್ದೀರಾ. ಅಂಥವರಿಗೆ ಈ ಚಿತ್ರಕಥೆಯಲ್ಲಿ ಹಲವು ಮುಖ್ಯವಾದ ಬದಲಾವಣೆಗಳನ್ನು ಮಾಡಿಕೊಂಡಿರುವುದು ಕಾಣುತ್ತದೆ. ಈ ಬದಲಾವಣೆಗಳನ್ನು ಚಿತ್ರಕಥೆಯ ಅವಶ್ಯಕತೆಗಾಗಿ ಮಾಡಿದರೂ ಅವುಗಳಿಂದ ಈ ಕಥೆ ಮತ್ತಷ್ಟು ಸುಂದರವಾಗಿದೆ ಎಂದೇ ನನ್ನ ನಂಬಿಕೆ. ಚಿತ್ರವನ್ನು ನೋಡುವ ನಿಮಗೂ ಕೂಡ ಹಾಗೆ ಅನಿಸುತ್ತದೆ ಎಂದು ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ಮಾತು, ಚಕ್ರತೀರ್ಥ ಎಂದರೆ ಕುಳಿಮಡುವು ಎಂದು ನಿಮಗೆಲ್ಲರಿಗೂ ಗೊತ್ತು. ಆದರೆ ಈ ಚಕ್ರತೀರ್ಥ ಮಾನವನ ಹೃದಯದಲ್ಲಿ ಸದಾ ಸುಳಿಸುತ್ತ ಕೊಂಚ ಎಚ್ಚರ ತಪ್ಪಿದರೂ ಮಾನವ ಜೀವನವನ್ನು ದುರಂತಕ್ಕೆ ಸೆಳೆದೊಯ್ಯುವ ಸುಳಿಮಡುವಿನ ಕಥೆ ಇದೇ ನೀವೀಗ ನೋಡಲಿರುವ ಚಿತ್ರ ಚಕ್ರತೀರ್ಥ. ಹಗಲು ಹರಿಯಿತು ಮುಗಿಲು ಕರೆಯಿತು ಏಳು ಪಯಣಿಗ ಎಚ್ಚರ ಗಾಳಿ ಬೀಸಿತು ಅಲೆಯು ತೂಗಿತು ದೋಣಿ ಸಾಗಿತು ದೂರಕ್ಕೆ ಹಗಲು ಹರಿಯಿತು ಮುಗಿಲು ಕರೆಯಿತು ಏಳು ಪಯಣಿಗ ಎಚ್ಚರ ಗಾಳಿ ಬೀಸಿ
ಬೆಳಿಲೆ ಸೋ ಅಲೆಯವಡನೆ ಸರಸ ಬೇಡ ಪಲ್ಯ ನಂಬ ಬಿಂಗ ಬೇಡ ಒಡನೆ ಸರಸ ಬೇಡ ಬಲ್ಲೆ ನಂಬ ಬಿಂಗ ಬೇಡ ಮರೆದು ನಡೆಯ ಮಲೆತು ನಡೆಯ ಮದ ಮತ್ಸರ ಮೋಹ ಸ್ವಾತ ತುಳಿಸುತ್ತುವ ಚಕ್ರ ತೀರ್ಥ ಪಾತಾಳಕ್ಕೆ ಸೆಳೆದು ಅಲೆಯ ಬಲೆಯ ಬೀಸಿದೆ ಪಾತಾಳಕ್ಕೆ ಸೆಳೆದೊಯ್ಯುವ ಅಲೆಯ ಬಲೆಯ ಬೀಸಿದೆ ಹಾವಿನ ಒಂದು ಸಾವು ನೀರ ಬಾಯ ತೆರೆದಿದೆ ಇದೇ ಚಕ್ರ ತೀರ್ಥ ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ಎಲ್ಲಿ ಹೇಳು ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಲಕ್ಷ್ಮೀ ರಾಜಸಮುದ್ರ ತನಯಾಂ ಏನಂತೆ ಹಾಗೆಲ್ಲ ಬುದ್ಧಿನ ಎಲ್ಲೋ ಇಟ್ಕೊಂಡು ಹೇಳಬಾರ್ದು ಕಾಣು ಲಕ್ಷ್ಮೀ ಸ್ತೋತ್ರ ಹೇಳುವಾಗ ಗಮನ ಇಟ್ಟು ಹೇಳಬೇಕು ಯಾಕಪ್ಪ ಯಾಕಪ್ಪ ಅನಂತೆ ಲಕ್ಷ್ಮೀ ಅಂದ್ರೆ ಏನ್ ಅನ್ಕೊಂಡಿದ್ಯೋ ಶ್ರೀಮನ್ ಮಹಾಲಕ್ಷ್ಮಿ ಮಹಾತಾಯಿ ಲಕ್ಷ್ಮಿ ಅಂದ್ರೆ ಹಣ ಹಣ ಕಾಣುವ ಹಣ ಆಕೆನೆ ನಮ್ಮ ಜೀವನದ ಉಸಿರು ಅದಕ್ಕೋಸ್ಕರನೇ ದಾಸರು ಹಣವಿಲ್ಲದವನು ಹೆಣ ಕಂಡ್ಯ ಅಂದ್ರು ಆದ್ರಿಂದ ಆಕೆ ವಿಚಾರದಲ್ಲಿ ಭಕ್ತಿಯಾಗಿರಬೇಕು ಅಸಡ್ಡಿಯಿಂದ ಸ್ತೋತ್ರ ಮಾಡಬಾರ್ದು ಬೆಳಗಾಗಿ ಎದ್ದು ಆಕೆಯನ್ನು ಸ್ಮರಿಸಿಕೊಂಡು ಆಕೆ ದರ್ಶನ ಮಾಡಿ ನಮಸ್ಕಾರ ಮಾಡಬೇಕು ಈ ಮಹಾಲಕ್ಷ್ಮಿ ಇಷ್ಟು ದಿವಸಕ್ಕಾದ್ರೂ ಮಗಳ ಮನೆ ನಿನಗೆ ಬಿಡ್ತಲ್ಲ ಏನು ಅವಳು ಕರೆಸಿದ್ದೇ ಸಾಕು ಅಂತ ಜಂಡ ಊರೇ ಬಿಡೋದೇನು ನೀನು ಹ್ಯಾಗ್ ಬಿಟ್ಟು ಬಂದೀಯ ಹೇಳು ಹಾಲು ತುಪ್ಪ ಹೊಳೆ ಹರಿತಾ ಇರೋ ಮಗಳ ಮನೆಯನ್ನು ಬಿಟ್ಟು ಏನು ದಿನಕ್ಕೊಂದು ಉತ್ಸವ ಹೊತ್ತಿಗೊಂದು ಅವತಾರ ನಡೀತಿತ್ತು ಅಲ್ವೇ ಲಲ್ಲಿ ಲಲ್ಲಿ ಊರಿಂದ ನಂಗೇನ್ ತಂದಿದಿ ಒಪ್ಪತ್ತಿಗೆ ಊಟಕ್ ಗತಿ ಇಲ್ದೆ ಹೋದ್ರು ಅತ್ತೆ ಮನೆಗೆ ಬುಟ್ಟಿ ಬುಟ್ಟಿ ತಿಂಡಿ ನಾಳಿನ ಯೋಚನೆ ಇದ್ರೆ ತಾನೆ ಹೀಗಾದ್ರೆ ಬಡತನ ಬಿಡು ಅಂದ್ರೆ ಹ್ಯಾಗ್ ಬಿಡೋಕ್ ಸಾಧ್ಯ ನಿಮ್ಗಂತೂ ಧಾರಾಳ ಮಾಡೋ ಮನ್ಸಿಲ್ಲ ಅವ್ರನ್ನ ಯಾಕಂತೀರಿ ಅಲ್ಲ ಅಂದ್ರೆ ಮಗಳ ಮುಖ ನೋಡಿ ಎಷ್ಟು ವರ್ಷ ಆಯ್ತು ಏನ್ ಕತೆ ಅವ್ರು ಹೇಗಿದ್ದಾರೆ ಚೆನ್ನಾಗಿದ್ದಾರ ಉಪವಾಸ ಇದಾರ ಅಂತ ಒಂದು ದಿನಾನಾದ್ರೂ ನೀವು ವಿಚಾರಿಸಿದ್ದೀರಾ ಅಂತ ದೀನ್ ಅನ್ಯಾಯ ಮಾಡಿದ್ದಾರೆ ನಿಮ್ಗೆ ಏನ್ ದ್ರೋಹ ಬರ್ದಿದ್ದಾರೆ ನಿಮಗೆ ಏನೇ ನಾನು ಮರೆತು ಬಿಡೋದೆ ಅದನ್ನ ನಾನು ಮರೆತು ಬಿಡೋದೆ ಸಾಧ್ಯವಿಲ್ಲ 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 ಸಾವಿರ ಹೇಳಿದ್ರು ಸಾಧ್ಯವಿಲ್ಲ ಈ ಕಿರುಬೋಕಿ ದರಿದ್ರ ದಾಮೋದರ ಎರಡು ಒಪ್ಪತ್ತು ಕೂಳು ಗತಿ ಇಲ್ಲದೆ ಯಾವುದೋ ಹಳೆ ನೆಂಟಸ್ಗೆ ಹೇಳ್ಕೊಂಡು ನನ್ನ ಮನೆಯಲ್ಲಿ ಬಿದ್ದಿದ್ದವನು ಇವನು ನನ್ನ ಅಡಿಯ ಗಮನ ಈ ಭಿಕಾರಿ ನನ್ನ ಅಡಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಭಿಕಾರಿ ಇವ್ರನ್ನೇನೇನು ಬೇಕಾದ್ರೆ ಅನ್ನೋ ಅಣ್ಣ ನಾನು ಮಾತ್ರ ಇವನ್ನೇ ಮದುವೆ ಆಗೋದು ಇವ್ರ ನಿಮ್ ಪಾಲಿಗೆ ಏನೇ ಆದ್ರು ಇವ್ರು ನನ್ನ ಪಾಲಿನ ದೇವರು ದೇವರು ಈ ಕಂಗಾಲಗಿಡಿ ಕಾಶಿಪತೈನ ಮಗಳ ದೇವರು ನನ್ನ ಆಸ್ತಿಯೇನು ನನ್ನ ಅಂತಸ್ತೇನು ನಾನೆಲ್ಲಿ ಈ ನಿರ್ಭಾಗ್ಯ ಇಲ್ಲಿ
ಇಂಥವನು ನನ್ನ ಅಳಿಯ ಅಂದ್ರೆ ನಮ್ಮ ವಂಶಕ್ಕೆ ಅವಮಾನ. ಮಾವಯ್ಯ, ನೀವು ನನ್ನೇನು ಬೇಕಾದರೂ ನೀವು ಪರವಾಗಿಲ್ಲ. ನಿಮ್ಮ ಆಸ್ತಿ ಅಂತಸ್ತು ಯಾವುದನ್ನು ನಾವು ಕೇಳೋದಕ್ಕೆ ಬಂದಿಲ್ಲ. ನಾವು ಕೇಳ್ತಾ ಇರೋದು ನಿಮ್ಮ ಆಶೀರ್ವಾದ ಮಾತ್ರ. ನಿನ್ನ ಯಾರೋ ಮಾತಾಡ್ತಿದ್ದರು ಆಶೀರ್ವಾದ ಕೊನೆ ಸಲ ಹೇಳ್ತಿದ್ದೀನಿ ಕಮಲ, ಈ ಮದುವೆ ಸಾಧ್ಯವಿಲ್ಲ. ನೀನೆಷ್ಟು ಸಲ ಹೇಳಿದ್ರು ಅಷ್ಟೇ ಅಲ್ಲ, ಕಷ್ಟವೂ ಸುಖವೂ ನಾನಿವನ್ನೇ ಮದುವೆಯಾಗೋದು. ಹಾಗೇನು ಕಮಲ, ಚೆನ್ನಾಗಿ ಯೋಚನೆ ಮಾಡ. ಹೀಗೆಲ್ಲ ಹಠ ಮಾಡಿ ನೀನೇನ್ ಸುಖ ಪಡ್ತೀಯ ಅಂತ? ಇವನ್ನ ನನ್ನ ದೇವರು ಅಂತ ಹೇಳಿದೆಯಲ್ಲ, ಊರ್ನಲ್ಲಿ ಒಂದು ಮನೇನೆ, ಕಾರ್ನಲ್ಲಿ ಅಂಗೈ ಅಗಲದ ಭೂಮಿನೆ, ಏನಿದೆ ಇವರಿಗೆ? ನೀನು ನಿನ್ನ ಗಂಡ ಆದ್ರೆ ಆಗೋಗ್ತೀನಿ. ಮುಂದೆ ನಿನಗೆ ಹುಟ್ಟೋ ಮಕ್ಕಳು ಅವ್ರ ಗತಿ ಏನು? ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು, ಕಾಶಿ ಪತೆಯನ ಮೊಮ್ಮಕ್ಕಳು ಇದಿಲ್ಲ ಅದಿಲ್ಲ ಅಂತ ಕಂಡು ಕಂಡವರಿಗೆಲ್ಲ ಕೈ ನೀಡೋದನ್ನ ನಾನ್ ನೋಡ್ಬೇಕಮ್ಮ. ನೋಡು, ಹೀಗೆಲ್ಲ ಹಠ ಮಾಡಬೇಡ. ನೋಡು, ದೊಡ್ಡವಳಾಗಿ ಬುದ್ಧಿವಂತಳಾಗಿ ಚೆನ್ನಾಗಿ ಯೋಚನೆ ಮಾಡು ಕಮಲ. ಮಾತಾಡೋಲ್ಲ, ನಿನ್ನ ಹಠಾನೇ ನಿನ್ ದೊಡ್ಡದು ಅಲ್ವೇ? ಹಠ ಅಲ್ಲ ಅಣ್ಣ, ಪ್ರೀತಿ. ಪ್ರೀತಿ? ನಾಳೆ ನಿನ್ನ ಪ್ರೀತಿ ನಿನ್ನನ್ನು ಹ್ಯಾಕ್ ಕಾಪಾಡುತ್ತೋ ನಾನು ನೋಡ್ತೀನಿ. ಈ ಹುಚ್ಚಾಟ ಎಲ್ಲ ಬಿಟ್ಟು ಚೆನ್ನಾಗಿ ಯೋಚನೆ ಮಾಡು. ಏನ್ ನಿನ್ ಕೊನೆ ಮಾತು? ನಾನು ಮೊದಲೇ ಹೇಳಿದ್ನಲ್ಲ ಅಣ್ಣ, ನನ್ನ ಸಾವು ಬದುಕು ಅಳಿವು ಉಳಿವು ಎಲ್ಲ ಇವರೇ. ಹಾಗೇನು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರೆ ನಾನ್ ನಿನಗೆ ತಂದೇನೂ ಅಲ್ಲ, ನೀನ್ ನನಗೆ ಮಗಳು ಅಲ್ಲ. ಕಮಲ, ಇಷ್ಟೆಲ್ಲ ಮಾತಾಗಿ ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತಲ್ಲ, ನಡಿ ಹೋಗೋಣ. ಹೋಗ್ತೀರಾ? ಹೋಗಿ ಕಮಲ. ನಿಜವಾಗ್ಲೂ ನೀನ್ ನನ್ನ ಮಗಳೇ ಆಗಿದ್ರೆ ಇವತ್ತಿನಿಂದ ಈ ಮನೆ ಹೊಸಲು ಮೆಟ್ಕೂಡ್ದು. ಇಷ್ಟು ವರ್ಷ ಸಾಕಿ ಸಲಕಿ ದೊಡ್ಡವಳನ್ನಾಗಿ ಮಾಡಿದ ನನಗಿಂತ ಭಿಕಾರಿ ಹೆಚ್ಚಾಗೋಗ್ಬಿಟ್ಟ ಅವಳಿಗೆ. ನನ್ನನ್ನ ಅವಮಾನ ಮಾಡಿ ಧಿಕ್ಕರಿಸಿ ಹೊರಟು ಹೋದ್ಲು. ಇದನ್ನ ಹೇಗೆ ಕ್ಷಮಿಸಲಿ, ಹೇಗೆ ಮರೆಯಲಿ?
ಸುತ್ತಿ ಸುತ್ತಿ ಲಾಗ ಹಾಕು ಅಮ್ಮಯ್ಯ, ಸುತ್ತಿ ಸುತ್ತಿ ಲಾಗ ಹಾಕು ಅಮ್ಮಯ್ಯ, ಈ ಕೋತಿ ಆಟ ದಂದರಾಟ ಬೇಡದಮ್ಮಯ್ಯ, ಓಡಿಬಾ ನಾ ಓಡುವೆ ಅಷ್ಟೆಲ್ಲ ಯಾಕೆ ನಿನಗೊಂದು ಪುಟ್ಟ ಲಂಗ ಒಂದು ಜಾಕೆಟ್ ತೊಡಸ್ಬಿಟ್ರೆ ನಿನ್ನ ಮಗಳು ಲಲಿತು ಹಾಗೆ ನೀನು ಪುಟ್ಟ ಹುಡುಗಿ ಹಾಗೆ ಕಾಣಿಸ್ತಾ ಇರ್ತೀಯೇನು? ನಾನು ಪುಟ್ಟ ಹುಡುಗಿ, ನೀವು ಪುಟ್ಟ ಹುಡುಗ, ಬನ್ನಿ ನಾವಿಬ್ರು ಕೈ ಕೈ ಕಟ್ಕೊಂಡು ಮರಳಲ್ಲಿ ಆಡ್ತಾ ಓಡ್ತಾ ಹಾಡೋಣ. ಓ ನಾನ್ ರೆಡಿ ಬಾಂಬತ್ತೆ. ಸಾಕು ಸುಮ್ಮನೆ ಇದೆ, ಯಾಳೆ ಮಕ್ಕಳು ಹಾಗೆ ಆಡ್ಬೇಕು. ಕಮಲು, ಮಕ್ಕಳು ಹತ್ರ ಇಲ್ದೇ ಇರೋವಾಗ ದೊಡ್ಡವರೇ ಮಕ್ಕಳು. ಕಮಲು, ನಂದೊಂದು ಪುಟ್ಟ ಕೋರಿಕೆ. ಯಾಕೆ ಒಂದ್ ಹಾಡು ಹೇಳು ಅಂದೆ. ಹಾಡೆ ಈಗಲೇ? ಯಾವ್ದು ಗೊತ್ತಾ, ನೀನು ಮುಂಚೆ ಹಾಡ್ತಿದ್ದಲ್ಲ ಆ ಹಾಡು, ಅದನ್ನ ಎಷ್ಟು ಸಲ ಕೇಳಿದ್ರು ನನಗೆ ತೃಪ್ತಿನೇ ಇಲ್ಲ ಕಣೆ. ಹಾಡು ಮತ್ತೆ ಹಾಡೆ. ನಿನ್ನ ರೂಪ ಕಣ್ಣಲ್ಲಿ
ಆಗ್ಲೇ ಮೂರು ದಿವಸಗಳಾಗೋಯ್ತಲ್ವೇ? ಹೌದು. ನನಗೇನೋಪ್ಪ ಮೂರು ವರ್ಷಗಳಾದ ಹಾಗಿದೆ. ಚೆನ್ನಾಗಿದೆ. ಅವಳನ್ನ ಕಳ್ಸ್ಕೊಡುವಾಗ ಅತ್ತೆಯವರೇ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಈ ಗಳಿಕೊಂದ್ಸಲ ಲಲ್ಲಿ ಲಲ್ಲಿ ಅಂತ ನೆನ್ಸ್ಕೊತಾ ಇದ್ರೆ ಏನ್ ಮಾಡ್ಲೆ ಕಮಲು? ನಿನ್ನ ಮಗಳು ನಿನ್ನ ಪ್ರತಿಬಿಂಬನೆ, ಅದಕ್ಕೆ ನಿನ್ ನೋಡಿದಾಗಲೆಲ್ಲ ಅವಳು ಜ್ಞಾಪಕ ಬರುತ್ತೆ. ಅವಳಿಲ್ದೆ ಒಂದು ತನ್ನವೂ ನನ್ನ ಗಂಟ್ಲಲ್ಲಿ ಇಳಿಯೋಲ್ವಲ್ಲೆ. ಹೇಗ್ ಸುಮ್ಮನೆ ನೆನ್ಸ್ಕೊತಾ ಇರೋ ಬದ್ಲು ನಾಳೆನೆ ಹೋಗಿ ಅವಳನ್ನ ಕರ್ಕೊಂಬನ್ನಿ. ಹೌದಲ್ವೇ? ಅದೇ ಬಾಪ್ಪ ಬಾ. ಶ್ರೀನಿವಾಸ ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೀನಿ. ಕಮಲ ಚೆನ್ನಾಗಿದ್ದಾಳೆ? ಚೆನ್ನಾಗಿದ್ದಾಳೆ. ಕೂತ್ಕೋಪ್ಪ. ನೋಡು ಮೊದಲ ಅಜ್ಜಿ ಕೊಡು. ಇದೆಲ್ಲ ಏನ್ ಶ್ರೀನಿವಾಸ? ಇದೆಲ್ಲ ಅನ್ನೋದಕ್ಕಲ್ಲೇನಿದೆ ಅತ್ತೆ? ಒಂದಿಷ್ಟು ಹೂವು ಹಣ್ಣು. ಆದ್ರೆ ಇದಕ್ಕೆ 5 ರೂಪಾಯಿ ಕೊಟ್ಟಿಯೋ 10 ರೂಪಾಯಿ ಕೊಟ್ಟಿಯೋ ಸಂಸಾರ ದೊಡ್ಡದಾಯ್ತು, ಮಕ್ಳು ಮರಿ ಆಯ್ತು. ಆದ್ರೂ ನಿನ್ ಕೈ ಬಿಗಿ ಹಿಡಿಯೋ ಬುದ್ಧಿ ಮಾತ್ರ ಬರ್ಲಿಲ್ಲ. ಇದೆಲ್ಲ ತಂದ್ಕೊಟ್ರೇನೆ ಪ್ರೀತಿನೇ. ನೀನೇನೇ ಹೇಳು, ಈ ಒಂದ್ ವಿಷಯದಲ್ಲಿ ಮಾತ್ರ ನೀನ್ ನಿಮ್ ಮಾವನ ಹತ್ರ ಬುದ್ಧಿ ಕಲಿಯಲೇಬೇಕು. ನನ್ನಿಂದ ಯಾರು ಏನೇ ಕಲ್ತ್ಕೊಳ್ಬೇಕು? ಓಹೋ ಶ್ರೀನಿವಾಸ, ಯಾವಾಗ ಬಂದೆ? ಏನ್ ಇದ್ದಕ್ಕಿದ್ದಾಗ ಹಿಡಿದು ಬಿಟ್ಟಿದ್ಯಾ? ಮಗಳು ಬಿಟ್ಟಿರೋದಕ್ಕಾಗದೆ ಕರ್ಕೊಂಡು ಹೋಗೋದಕ್ಕೆ ಬಂದೇನು? ಹೌದು, ಲಲಿತಾ ಮನೇಲಿ ಇಲ್ಲಿದ್ದು ಕಮಲಕ್ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಸರಿ, ಮಗಳ ಮೇಲೆ ಅಭಿಮಾನ ಇರಬೇಕಾದ್ದೆ. ಕರ್ಕೊಂಡೋಗು. ಅವಳಿಗೂ ಅವ್ರ ತಾಯಿನ ಬಿಟ್ಟಿರೋದಕ್ಕೆ ಬಹಳ ಬೇಜಾರಾಗಿದೆ. ಸರಿ ಸರಿ, ನಿಮ್ ಮಾತು ತುಂಬಾ ಚೆನ್ನಾಗಿದೆ. ಅವನ ಕರ್ಕೊಂಡು ಹೋಗುವ ಆತರ ನಿಮಗ್ ಕಳಿಸ್ಕೊಡೋ ಅವಸರ ನೆಟ್ಟಿಗೆ 2 ದಿನ ಆಗ್ಲಿಲ್ಲ. ನಿನಗೇನು, ಅವಳು 2 ವರ್ಷ ಇಲ್ಲಿದ್ರು 2ದಿನ ಇದ್ದಾಗಿರುತ್ತೆ. ಅವರವರ ಆತರ ಅವರವರ ಅಭಿಮಾನ ಅವರವ್ರಿಗೆ ಹೆಚ್ಚು. ಹೆಂಗಸರೇ ಹೀಗೆ ಬೇರೆಯವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಜಾಯಮಾನವೇ ಅವರಿಗಿಲ್ಲ. ಏ, ನಿನ್ಗೆ ಅಡಿಗಿನ ಮೇಲೆ ಅಷ್ಟೊಂದು ಅಭಿಮಾನ ಐತ್ರೆ, ಕಾಫಿ ತೆಗೆದುಕೊಂಬ. ಏನಮ್ಮ ನಿಮ್ಮ ಅಣ್ಣ ಬಂದಿದ್ದಾನೆ, ಹೊರಡು ಹೊರಡು. ಅತ್ತೆ ಕಾಫಿ ಎಲ್ಲ ಮಾಡ್ಕೊಂಡೆ ಬಂದಿದ್ದೀನಿ, ಏನ್ ಬೇಕಾಗಿಲ್ಲ. ಲಲಿ ಹೋಗಮ್ಮ, ನಿನ್ ಬಟ್ಟೆ ಎಲ್ಲ ತಗೊಂಬ, ಬಸ್ ಗೊತ್ತಾಗುತ್ತೆ. ನಾವು ಊರಿಗೆ ಹೋಗ್ತೀನಿ ಅಂತನಾ? ಇಲ್ಲಮ್ಮ, ಕಣ್ಣಲ್ಲೇನೋ ಕದಮಿತ್ತು. ಲಲಿತಾ ಊರ್ ಹೋಗಿ ಬರ್ತೀಯ? ಅಮ್ಮನ ಕೇಳಿದೆ ಅಂತ ಹೇಳ್ತೀಯಮ್ಮ? ಅಜ್ಜಿ
ಸಿದ್ಮಾಂಗೆ ನಾ ಹೋಗ್ತಾ ಕೇಳಿದಂತ ಹೇಳೋದಿ ಆಗ್ಲಮ್ಮ ಬರ್ತೀನಿ ಅಜ್ಜಿ ನಾ ಬರ್ತೀನಿ ತಾತ ಬರ್ಲ ಅತ್ತೆ ಬರ್ತೀನಿ ಮಾವ ಬಂ ನೀನ್ ಹೇಳೋದು ಬೇಡ ನಾನು ಕೇಳೋದು ಬೇಡ ನಿನಗೆ ಪ್ರೀತಿ ವಿಶ್ವಾಸ ಏನಾದ್ರೂ ಇದ್ರೆ ಮನಸ್ಸಿನಲ್ಲಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ತೇನೆ ಒಂದ್ಸಲ ನಿರ್ಭಾಗ್ಯ ತಂದು ಮನೆಯಲ್ಲಿ ಆದ ಅನಾಹುತಾನೆ ಸಾಕು ಮುಂದೆ ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ನೋಡು ನೀನ್ ಅವ್ರ ಮನೆಗೆ ಹೋಗೋದು ಅವರೆಲ್ಲ ಇಲ್ಲಿಗೆ ಬರೋದು ಇವತ್ತೇ ಕೊನೆ ಈ ಮಾತಿನ ಇನ್ನೊಂದ್ಸಲ ಹೇಳೋದಕ್ಕೆ ಅವಕಾಶ ಕೊಡಬೇಡ ಅಷ್ಟೇ ಲಲ್ಲಿ ಏನಮ್ಮ ನಿಮ್ ಭಾವ ಬಂದಿದ್ದ ಲಲ್ಲಿನ ಊರಿಗೆ ಕರ್ಕೊಂಡು ಹೋದಚ್ಚಿದು ಹುಡುಗ ಹೇಗೆ ಕಷ್ಟ ಅವಳನ್ನ ನಂಗೇಳ್ದ ಹಾಗೆ ನಾಳೆ ಲಲ್ತ ನಿನ್ ಹೆಂಡತಿ ಆದ್ಮೇಲೆ ಎಲ್ಲ ನಿನ್ನ ಕೇಳೇ ಮಾಡ್ತೀನಿ ಈಗ ತಿಂಡಿ ತಿನ್ನುವಂತೆ ಬಾಪ ಹೋಗಮ್ಮ ನಂಗೆ ತಿಂಡಿ ಬೇಡ ನೀನು ಬೇಡ ಏನಮ್ಮ ಅದು ಏನಲ್ಲಮ್ಮ ಕಣ್ಣಿ ನಂಗೆ ಸುಳ್ಳು ಹೇಳ್ತೀಯ ಎಲ್ಲಿ ತೋರ್ಸು ಶಂಕನೆ ಎಲ್ಲಿತ್ತಮ್ಮ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆಮ್ಮ ಅಮ್ಮ ಸಿದುಮಾಮ ತುಂಬಾ ಒಳ್ಳೆಯವನು ಹೌದಮ್ಮ ತುಂಬಾ ಒಳ್ಳೆಯವನು ಚಿಪ್ಪು ಶಂಖ ಇಟ್ಕೊಂಡಾಡೋಕೆ ಮದುವೆ ವಯಸ್ಸು ಬಂದ್ರು ಇನ್ನು ಮಕ್ಕಳಾಟ ಆಡ್ತಿದ್ಯಲ್ಲ ಹಾಗೆ ಬೆಚ್ಚನೆಯ ಮನೆಯಾಗೆ ಇಚ್ಛೆ ಅರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ 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 ಅವನಂದ ನೀವು ಊದ್ಬಿಟ್ರಿ ಸಾ ತೆಗಿರಿ ಹೊಟ್ಟೆ ಉರಿಯುತ್ತೆ ಹೊಟ್ಟೆ ಉರಿಯೋಕೆ ಬೆಳಿಗ್ಗೆ ಏನ್ ತಿಂದೆ ಏನ್ ಕುಡ್ದೆ ಕುಡಿದ ಸಾಯಕ್ಕೆ ವಿಷಾಣ ಇದಿಲ್ವಲ್ಲ ಈ ಮನೇಲಿ ನೀವು ಹೀಗೆಲ್ಲ ಅಪಶಬ್ದ ಆಡ್ಬೇಡ ಚಿನ್ನ ಮೂರನೇ ಹೆಂಡತಿ ಅಂತ ಪಂಚ ಪ್ರಾಣ ಇಟ್ಕೊಂಡು ಪರ್ತಪಿಸ್ತಾ ಇದ್ದೀನಿ ಅಲ್ಲ ನಾನ್ ನಿನಗೆ ಏನ್ ಕಡಿಮೆ ಮಾಡಿದ್ದೀನಿ ಈ ಮನೇಲಿ ಹೌದೌದು ಏನ್ ಕಡಿಮೆ ಮಾಡಿದ್ದೀರಾ ಹಂಡೆಯಲ್ಲಿ ತಣ್ಣೀರ್ ಇದೆ ಹೊಟ್ಟೆ ಮೇಲೆ ಒದ್ದೆ ಮಾಡಿ ಹಾಕೊಳಕ್ಕೆ ಹಳೇ ಬಟ್ಟೆ ಇದೆ ಇನ್ನೇನು ಈ ರಾಮ ಜೋಯಿಸನ ಸಂಸಾರ ಅಂದ್ರೆ ಹಿತ ಮಿತದಲ್ಲಿ ಅಪ್ಪಟ ಆದರ್ಶ ಅಂತ ಮನೆ ಮೇಲೆ ಕೂತ್ಕೊಂಡು ಕಾಗೇನು ಹೇಳುತ್ತೆ ಗೊತ್ತಾ ಸುಮ್ಮನೆ ಕೇಳಿದವರೆಲ್ಲ ನಗ್ತಾರೆ ಯಾರು ಸಿಗ್ಲಿಲ್ಲ ಅಂತ ನೀವ್ ಗಂಟೆ ಬಿದ್ರಲ್ಲ ನನ್ ಮನೆ ಬರ್ತಾರೆ ಸಾತಿ 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 ಈ ರಾಮ ಜೋಯಿಸಿನ ಊರ್ನಲ್ಲಿ ಎಂತ ಹೆಸರು ಮದುವೆ ಮುಂಚೆ ಎಲ್ಲ ನನ್ನ ಕೈಯಿಂದ ನಡಿಬೇಕು ಜ್ಯೋತಿಷ್ಯ ಬರೆಯೋದ್ರಲ್ಲಿ ಬ್ರಹ್ಮನ ಅಪ್ರಾವತಾರ
ಏನೋ ಗ್ರಹಚಾತಿಂದ ಸಮೀಕ್ ಸರಿಯಾಗಿ ದುಡ್ಡು ಒದಗುತ್ತಾ ಇಲ್ಲ ಇದನ್ನ ತಿಳ್ಕೊಳ್ಳಾರದೆ ಅನ್ಯಾಯವಾಗಿ ನನ್ನ ಮೇಲೆ ಕೋಪಿಸ್ಕೊಳ್ತಾ ಇದೆಯಲ್ಲ ಸಾತಿ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದು ಮನೆ ಖರ್ಚಿಗೆ ದುಡ್ಡು ಮೊದಲು ಅದನ್ನ ತಗೊಂಡ ಸಾತಿ ಸಾತಿ ಏ ಸಾತಿ 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 ಮನೆಯಲ್ಲಿ ಇದ್ದೀರಾ ಏನ್ ಜೋಯಿಸಿದ್ರೆ ಓಹೋ ದೈ ಮಾಡಬೇಕು ಜೋಡಿದಾರರು ಕೂತ್ಕೋಬೇಕು ಜೋಯಿಸಿದ್ರೆ ನಾನು ಹೇಳೋ ಸಮಾಚಾರ ಏನು ಮಾಡಿದ್ರಿ ಅದೇ ನಿಮ್ಮ ಮದುವೆ ವಿಚಾರ ತಲೆ ನನ್ನ ಮದುವೆ ವಿಚಾರ ಅಲ್ರಿ ನನ್ನ ಮಗಳ ಮದುವೆ ವಿಚಾರ ಅಯ್ಯೋ ನಿಮ್ಮ ಶ್ರೀಮಂತಿಗೆ ಏನು ಸ್ವಾಮಿ ಕಂಡಿಗೆ ಬರ ನಾನು ಆಗ್ಲೇ ನೋಡ್ಬಿಟ್ಟೆ ಅದೇ ನಮ್ಮ ಕಾಶಿಪತ ಐನೂರು ಇದಾರಲ್ಲ ಅವರ ಮಗ ಚಿದಂಬರನ ಜಾತಕಕ್ಕೂ ನಿಮ್ಮ ಮಗಳ ಜಾತಕಕ್ಕೂ ಹೇಳಿ ಬರ್ಸದ ಆಗಿದೆ ಕಾಶಿಪತ ಐನೂರೇ ಅವ್ರು ಒಪ್ಕೋಬೇಕಲ್ಲ ಸ್ವಾಮಿ ಅವ್ರನ್ನ ಒಪ್ಸೋದೇನು ಅಂತ ಕಷ್ಟವಲ್ಲ ಜೋಡಿದಾರ್ರೆ ನಾನು ನನ್ನ ಮಾತು ಅಂದ್ರೆ ಆ ಕುಟುಂಬದಲ್ಲಿ ಎಷ್ಟು ಗೌರವ ಆಗುತ್ತೆ ಅಯ್ಯೋ ಹಾಗಾದ್ರೆ ಸರಿ ಹೇಗಾದ್ರೂ ಮಾಡಿ ಈ ಸಂಬಂಧ ಕುದುರಿಸೋದು ನಿಮ್ ಕೆಲಸ ಅಪ್ಪಣೆ ನಾನು ಬರಲೆ ಏನಾದ್ರೂ ಖರ್ಚಿಗೆ ಕಾಸೆ ನನ್ನ ಕಸಿಪಿಗೆ ಕೀಲೆಣ್ಣೆ ಅಂತ ನಿಮಗೆ ಗೊತ್ತಿಲ್ಲ ಸರಿ ತಗೊಳ್ಳಿ ಬರ್ತೀನಿ ಮಹಾಲಕ್ಷ್ಮೀ ಪ್ರಸನ್ನ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಏನ್ ಜೋಯಿಸ್ರೆ ಏನಪ್ಪ ಏನು ಮದುವೆ ಮಂತ್ರ ಹಾಡ್ಕೊಂಡ್ ಬರ್ತಾ ಇದ್ದೀರಲ್ಲ ಅದೇ ತಾನೇ ನಮ್ಗೆ ನಿಂತಿದ್ದು ಉಂಬಳ ಎಲ್ಲಿ ನಿಮ್ಮಪ್ಪ ಆಗೋ ಬರ್ತಿದ್ದಾರೆ ಓಹೋ ಏನು ಜೋಯಿಸ್ರು ಅಪರೂಪ ದರ್ಶನ ಯಾವ ಗಾಳಿ ನಿಮ್ಮನ್ನ ಈ ಕಡೆಗೆ ತಳ್ಕೊಂಡು ಬಂತು ಮದುವೆ ಗಾಳಿ ಮದುವೆನೆ ನನಗಲ್ಲ ನಿಮ್ಮ ಮಗನಿಗೆ ಒಂದು ಒಳ್ಳೆ ಸಂಬಂಧ ತಂದಿದ್ದೀನಿ ಯಾರು ಅದೇ ದೇವನಹಳ್ಳಿ ಜೋಡಿದಾರರು ದೊಡ್ಡಕುಳ 10,000 ವರದಕ್ಷಿಣೆ 5,000 ವರೋಪಚಾರ 3 ಎಕರೆ ಬಂಗಾರದ ಬೆಳೆ ಬೆಳೆಯೋ ಗದ್ದೆ ಹುಡುಗಿ ಮೈ ತುಂಬ ನಿಲುವಾಭರಣ ಯಾಕೆ ಈ ಸಂಬಂಧ ಒಪ್ಪಿಗೆ ತಾನೆ ಇಂಥ ಶ್ರೀಮಂತರ ಸಂಬಂಧ ಒಪ್ಪಿಗೆನೆ ನೀವೇನೋ ಒಪ್ಕೋತೀರಿ ಸರಸ್ವತಮ್ಮ ಒಪ್ಕೋಬೇಕಲ್ಲ ಆಕೆಗೆ ಮಗಳ ಮಗಳನ್ನೇ ತಂದ್ಕೋಬೇಕು ಅಂತ ಆಸೆ ಇರೋ ಆಗಿದೆ ಸಾಧ್ಯವಿಲ್ಲ ಅವಳ ಶತ್ರು ಸರಿ ನಾನು ಯಾವ ಹೆಣ್ಣು ನೋಡ್ತೀನೋ ಚಿದಂಬರ ಅವಳನ್ನೇ ಮದುವೆ ಆಗ್ಬೇಕು ಅದನ್ನ ಯಾವತ್ತೂ ತೀರ್ಮಾನ ಮಾಡ್ಬೇಕು ತಾವು ಹಾಗಂದ್ರೆ ನಾನು ಬದುಕದೆ ಏನಾದ್ರೂ ಖರ್ಚಿಗೆ ಪ್ರಾರಂಭಿಸಿದೀಯೋ ಪಲ್ಲವಿನ ಲಕ್ಷ್ಮೀ ಅನುಗ್ರಹ ಅಲ್ಲ ಅಂದ್ರೆ ಯಾಕೆ ನೀವು ಹಠ ಹಿಡಿತೀರಿ ನನ್ನ ಮಾತು ಕೇಳಿ ಲಲಿತನಂತ ಬಂಗಾರದ ಹುಡುಗಿ ಇರುವಾಗ ಬೇರೆ ಸಂಬಂಧ ಯಾಕೆ ಹುಡುಕ್ತೀರಿ ನಿನ್ನ ದೃಷ್ಟಿನಲ್ಲಿ ಬಂಗಾರ ಆಗಿರಬಹುದು ಆದ್ರೆ ಕಣ್ಣಿಂದ ನೋಡುವಂತಹ ಬಂಗಾರ ಅಲ್ಲ ನಾನು ಕೇಳ್ತಿರೋದು ಖಜಾನೆಯಲ್ಲಿ ಇಡುವಂತಹ ಬಂಗಾರ ಅದನ್ನು ಕೊಡೋದಕ್ಕೆ ನಿನ್ನ ಅಡಿಗಿನ ಶಕ್ತಿ ಇದೆಯೇ ಇಲ್ಲ ಈ ಮದುವೆನೂ ಇಲ್ಲ ಈ ಸಂಬಂಧ ಮರ್ತು ಬಿಡು ಮರೆಯುವುದೇ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಮ್ಮ ಲಲಿತಾಗೆ ಈ ನೆಕ್ಲೆಸ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ವೇ ಚಿನ್ನಾಚಾರಿ ಹೌದಮ್ಮ ಹೌದು ಮಂಗಲಸೂತ್ರ ಹಾಕೊಂಡ ಕತ್ತಿಗೆ ಈ ನೆಕ್ಲೆಸ್ ಅದು ಕೊಪ್ಪು ಅಂತ ಈ ಹರಳಿನ ಕೈಬಳೆ ಹೇಗಿರುತ್ತೆ ಬಹಳ ಚೆನ್ನಾಗಿದೆ ಅಮ್ಮ ಬಹಳ ಚೆನ್ನಾಗಿ ಚಿನ್ನಾಚಾರಿ ಶ್ರೀನಿವಾಸಪ್ಪನವರು ಇದನ್ನೆಲ್ಲ ತಗೊಂಡು ಹೋಗು ಅಮ್ಮ ಅವರು ಲಲಿತಮ್ಮನವರನ್ನೆಲ್ಲ ತಗೊಂಡು ಹೋಗು ಅಂತ ಹೇಳಿದ್ ಕೇಳಿಸ್ತೋ ಇಲ್ವೋ ತಗೊಂಡು ಹೋಗು ಇದೇನು ಅಂದ್ರೆ
ಲಲಿತ ಒಡವೆ ಮಾಡಿಸೋಣ ಅಂತ ಆಚಾರ್ಯನ್ ಕರೆಸಿದ್ರೆ ಅದಕ್ಕೆ ಈಗೇನು ಅವಸರ ಇಲ್ಲ ಕಮಲು. ಬಿಡ್ತೇನೆ, ಮಂಗಳ ಕಾರ್ಯಕ್ಕೆ ಒಡವೆ ಮಾಡಿಸೋಣ ಅಂತ. ಮಂಗಳ ಕಾರ್ಯ ಯಾರಿಗೆ? ಇನ್ಯಾರಿಗೆ? ನಮ್ ಲಲಿತಂಗೆ. ನಾನು ಆಗ್ಲೇ ಹೇಳದ್ನಲ್ಲ, ಅದಕ್ಕೆ ಈಗೇನು ಅವಸರ ಇಲ್ಲ ಅಂತ. ನಿನ್ ಮಗಳ ಮದುವೆಗೆ ಗಂಡ ಯಾರನ್ನ ನೋಡಿದ್ದೀಯ? ಇದೇನ್ ಮಾತಂದ್ರೆ, ನಮ್ ಚಿದಂಬರ. ಅದನ್ನ ನೀನ್ ಮರ್ತು ಬಿಡು ಕಮಲು. ನಿಮ್ಮಪ್ಪ ಚಿದಂಬರನಿಗೆ ದೇವನಹಳ್ಳಿ ಜಮೀನ್ದಾರ್ ಮಗಳನ್ನ ತಂದುಕೋಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದೆ ಕಮಲು, ನೀನು ಈ ಆಸೆನ ಇಟ್ಕೋಬೇಡ ಅಂತ. ನಿಮ್ಮ ಅಪ್ಪನ ಸ್ವಭಾವ ನಿಮಗೆ ತಿಳಿದಿದೆ. ನಮ್ಮಿಬ್ಬರ ಮದುವೆ ವಿಷಯದಲ್ಲಿ 18 ವರ್ಷಗಳ ಹಿಂದೆ ಏನ್ ನಡೀತು ಅನ್ನೋದನ್ನ ಇಷ್ಟು ಬೇಗ ಮರೆತು ಬಿಟ್ಟೆ ಕಮಲು. ನನ್ನ ಬಡತನದಿಂದ ತಾನೇ ಆ ಮನೆಗೆ ದೂರವಾಗಿತ್ತು. ಆವತ್ತೇ ನಿಮ್ಮಪ್ಪ ಹೇಳಿಲ್ವೆ, ಇಂಥ ದರಿದ್ರ ಸಂಬಂಧ, ಇಂಥ ತಿರುಬೋಗಿ ಸಂಬಂಧ ಬೇಡ ಅಂತ. ಅಂಥದ್ರಲ್ಲಿ ನನ್ನಂಥ ಅವನ ಮಗನ್ನ ತನ್ನ ಶ್ರೀಮಂತ ಮಗನಿಗೆ ತಗೊಳ್ಳೋದಕ್ಕೆ ಕನಸು ಮನಸ್ಸಲ್ಲಾದ್ರೂ ಒಪ್ತಾನೆ ನಿಮ್ಮಪ್ಪ? ನನಗ್ ಗೊತ್ತಿತ್ತು ಕಣೆ, ಇದು ಹೀಗೆ ಆಗುತ್ತೆ ಅಂತ ನನಗ್ ಮೊದಲೇ ಗೊತ್ತಿತ್ತು ಕಣೆ. ಆದ್ರೆ ನೀನು ಮಾತ್ರ ಮಗಳು ಹುಟ್ಟಿದ್ದ ಹಾಗೆ ನಿನ್ನ ತಮ್ಮನೇ ಬಂದು ನಿನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟು ಹಾಕ್ಕೊಂಡು ಬಿಟ್ಟೆ. ನಾವು ಆಸೆ ಪಟ್ಟಿದ್ದೇನು ತಪ್ಪಾಗ್ಲಿಲ್ಲ ಅಂದ್ರೆ, ನೀವು ಮೊದಲೇ ಹೋಗಿ ಅಣ್ಣನ ಹತ್ರ ಈ ವಿಷಯ ಮಾತಾಡ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈಗ್ಲೂ ಏನಾಯ್ತು, ನೀವೇ ಹೋಗಿ ಅಣ್ಣನ ಹತ್ರ ಈ ವಿಷಯ ಮಾತಾಡ್ಕೊಂಡ್ ಬನ್ನಿ. ನಾನು ಹೋಗಿ ಮಾತನಾಡಿದ್ರೇನೆ ಆಗುತ್ತೆ, ಹಗ್ಗಾನು ಸೂಜಿಲ್ ಪೋಣಿಸಕ್ ಆಗುತ್ತೇನೆ. ಹೆಣ್ಣೆ ಹೆತ್ತವ್ರಿಗೆ ಇಷ್ಟು ಹಠ ಇರಬಾರ್ದು ಅಂದ್ರೆ ನೋಡಿ, ಅಮ್ಮ ಅಷ್ಟು ಹೇಳಿದಾನೆ, ಒಂದ್ಸಲ ಹೋಗಿ ಅಣ್ಣನ ಹತ್ರ ಮಾತಾಡ್ಕೊಂಡ್ ಬನ್ನಿ. ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿನೂ ಇಲ್ವೇ? ಆಯ್ತು, ನಾನೇ ಹೋಗಿ ಮಾತನಾಡ್ಕೊಂಡು ಬರ್ಬೇಕು ತಾನೇ, ಪ್ರಯತ್ನ ಮಾಡ್ತೀನಿ. ನಾನೆಲ್ಲ ಪ್ರಯತ್ನನೂ ಮಾಡಿದೆ ಅತ್ತೆ, ಕರೆದೆ, ಉಪವಾಸ ಮಾಡಿದೆ, ಪ್ರಾಣ ಬಿಡೋದೊಂದು ಬಿಟ್ಟು ಎಲ್ಲ ಮಾಡಿದೆ. ಕಲ್ಲಿನ ಬೇಕಾದ್ರೂ ಕರಗಿಸ್ಬಹುದು, ಆದ್ರೆ ನಿಮ್ಮ ಮಾವನ ಮನಸ್ಸು ಮಾತ್ರ ಕರಗಿಸೋಕಾಗ್ತಿಲ್ಲ ಶ್ರೀನಿವಾಸ. ನಾನೆಷ್ಟು ಬೇಡ್ಕೊಂಡ್ರು ಒಂದೇ ಮಾತು, ಒಂದೇ ಹಠ. ನೀವಿಷ್ಟೆಲ್ಲ ಮಾಡಿದ್ರು ನಿಮ್ ಮಾತು ಅವ್ರು ಕೇಳಿಲ್ಲ ಅಂದ್ಮೇಲೆ ಇನ್ ನನ್ನ ಮಾತಿಗೇನು ಬೆಲೆ? ಹಾಗಂತ ಹೋಗ್ಬಿಡ್ಬೇಡಪ್ಪ, ಏನಾದ್ರೂ ಮಾಡಿ ಅವ್ರನ್ನ ಇದಕ್ಕೋಸಪ್ಪ. ನನ್ ಜೀವ ಎಲ್ಲ ಈ ಸಂಬಂಧದಲ್ಲಿದೆ ಲಲಿತಾ, ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತಲೇ ನಾನಿನ್ನೂ ಬದುಕಿದ್ದೀನಿ. ನೋಡು ಶ್ರೀನಿವಾಸ, ಸಿಟ್ಟಿನಲ್ಲಿ ಅವ್ರೇನಾದ್ರೂ ಒಂದು ಮಾತಂದ್ರೆ ನೀನ್ ಸರ್ವಂತ ಹೋಗ್ಬಿಡ್ಬೇಡ, ಸಮಾಧಾನವಾಗಿ ಮಾತಾಡಪ್ಪ. ಆಗ್ಲಿ ಅಂತೆ, ಕೇಳಿ ನೋಡ್ತೀನಿ. ಮಾವಾ, ಮಾವಾ. ಓಹೋ, ಶ್ರೀನಿವಾಸನ? ಕಾಲ ಬಹಳ ಕೆಟ್ಟು ಹೋಗಿದೆ ಶ್ರೀನಿವಾಸ. ಕೇವಲ ನಾನು ಹೆಸರಿಗೆ ಮಾತ್ರ ಕಾಸಿಪತೆಯ ಅಷ್ಟೇ. ನಾನು ಹೇಳಿ ಕಳಿಸಿದ್ರೆ ಸಾಕು, 10,000 ರೂಪಾಯಿ ಕಳಿಸ್ತಾ ಇದ್ದು. ಈಗ 5,000 ರೂಪಾಯಿಗೆ, ಕೇವಲ 5,000 ರೂಪಾಯಿಗೆ 4-5 ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. 100 ಹುಟ್ಟೋ ಕಡೆ 3 ಹುಡ್ತಾ ಇಲ್ಲ. ಕಾಲ ಕೆಟ್ಟು ಹೋಗ್ಬಿಡ್ತು. ನಾನೇನು ಬರಲ್ಲ ಮಾವಾ? ನಾನ್ ನಿಮ್ ಹತ್ರ ಸಾಲ ಕೇಳೋಕ್ ಬರ್ಲಿಲ್ಲ. ಓಹೋ, ನೀನ್ ಸಾಲ ಕೇಳೋಕ್ ಬರ್ಲಿಲ್ವಾ? ನೀನ್ ಸಾಲ ಕೇಳಿದ್ರು ಹೊಡೋಕ್ ನನ್ ಕೈನಲ್ಲಿದೆ. ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಏನಿಲ್ಲ ಮಾವಾ, ಅತ್ತೆ ನಿಮ್ ಹತ್ರ ಲಲಿತಾನ ಚಿದಂಬರಂ ತಂದ್ಕೊಳ್ಳೋ ವಿಷಯ ಮಾತನಾಡು ಅಂತ ಕಳಿಸಿದ್ದಾರೆ. ಏನೋ, ಲಲಿತಾನ ಚಿದಂಬರಂ ತಂದ್ಕೊಳ್ಳೋದೆ? ಚಿದಂಬರನಿಗೆ ಲಲಿತಾನ ತಂದ್ಕೊಳ್ಳೋದೆ? ಅವಳು ಹೇಳಿ ಕಳಿಸಿಬಿಟ್ಲು, ಇವನು ಬಂದ್ಬಿಟ್ಟ. ಇವನು ಲೋ ಬೊಗಸ್ ಮರಳಿಗೆ ಬೆಲೆ ಇಲ್ಲದ ಭಿಕಾರಿ. ನನ್ನ ಬೀಗಿತನ ಬೇರೆ ಬೇಕನೋ ನಿನಗೆ? ಲೋ ಶ್ರೀನಿವಾಸ, ಈ ತಿರುಕನ ಕನಸಲ ಬಿಟ್ಬಿಡು. ಒಂದ್ ತಾಳಿ ಮಾಡಿಸೋದಕ್ಕೆ ನಿನ ಗತಿ ಇದೆಯೇನೋ? ನಿನ್ನ ಭಿಕಾರಿ ಮಗಳ ಸಂಬಂಧ ಬೇರೆ ನನಗೆ ಬೇಕೇನೋ? ಲೋ ಶ್ರೀನಿವಾಸ, ಒಂದ್ಸಲ ಬಲೆಗೆ ಬಿದ್ದಿದ್ದೆ ಸಾಕು, ಇನ್ನೊಂದ್ಸಲ ಬೀಳೋದಕ್ಕೆ ನಾನೇನು 900 ಕುರಿ ಅಂತ ತಿಳ್ಕೊಂಡಿದ್ಯೇನೋ? ಕಾಶಿ ಪತಯ್ಯ ಕಣೋ, ಕಾಶಿ ಪತಯ್ಯ. ನನ್ನ ಮಗನಿಗೆ ನಿನ್ನ ಮಗನನ್ನು ತಂದ್ಕೊಳ್ಳೋ ನೆಪದಲ್ಲಿ ಆಸ್ತಿನೆಲ್ಲ ಲಬ್ತಾಯಿಸ್ಬೇಕು ಅಂತ ನೋಡ್ತಿದ್ಯೇನೋ? ಈ ದರಿದ್ರ ಸಂಬಂಧ ನನಗೆ ಬೇಕೇನೋ? ಲೋ ಶ್ರೀನಿವಾಸ, ಈ ಆಟ ಎಲ್ಲ ಕಟ್ಟಿಟ್ಬಿಡು. ಲೋ ಅತ್ತೆ ಮಾತು ಕೇಳ್ಕೊಂಡು ಬಂದ್ಬಿಟ್ಟ ಈ ದಾಸಯ್ಯ. ಲೋ ಹೋಗಲೋ ಹೋಗ. ಮರಳಿನ ಬೆಲೆ ಇಲ್ಲವೇ ನನಗೆ?
ನಾನು ಬಗಸೆ ಮರಣನ ಬೆಲೆ ಇಲ್ಲವೇ ನಾನು ನಾನು ಭಿಕಾರಿ ಕಾವೇರಮ್ಮ ಕಾವೇರಮ್ಮ ಇದಕ್ಕೆ ನೀನೇ ಸಾಕ್ಷಿ ಇದಕ್ಕೆ ನೀನೇ ಸಾಕ್ಷಿ श्रीनिवास 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 निन्नी दरिद्र संबंध नमु अर्थवायते दरिद्रदर्बाकि ताने मार्स गति ಮಗಳನ್ನ ಕೊಡೋ ನೆವದಲ್ಲಿ ಮಗಳನ್ನ ಕೊಡೋ ನೆವದಲ್ಲಿ ಆಸ್ತಿ ಲಪಟಾಯಿಸಕ್ಕೆ ಹೋಗಿದ್ದಂತೆ ಚಿಚಿ ಇಂಥ ಮಾತೆಲ್ಲ ಕೇಳಿಸ್ಕೊಂಡು ಮನುಷ್ಯನಾದರೂ ಬದುಕಿರಬಾರದು ಕಮಲು ಮನುಷ್ಯನಾದರೂ ಬದುಕಿರಬಾರದು ಏನು ಮಾಡಲಿ ಏನು ಮಾಡಲಿ ನನ್ನ ಅತ್ತೆನ ಜ್ಞಾಪಿಸಿಕೊಂಡು ಬಾಯಿ ಮುಚ್ಚಿಕೊಂಡು ಬಂದುಬಿಟ್ಟೆ ಅವರೇ ಅವರ ಮನೆ ಮುಳುಗಿಸಿ ಬಡವರ ಕಣ್ಣಲ್ಲಿ ನೀರು ಹರಿಸಿ ಅನ್ಯಾಯದಿಂದ ಸಂಪಾದನೆ ಮಾಡಿದ ದುಡ್ಡಲ್ಲ ಕಷ್ಟಪಟ್ಟು ದೇವರ ಹರಿಸಿ ನ್ಯಾಯದಿಂದ ಸಂಪಾದನೆ ಮಾಡಿದ ದುಡ್ಡು ಎಂತಾದ್ದು ಅನ್ನೋದನ್ನ ನಿಮ್ಮ ಅಪ್ಪನಿಗೆ ತೋರಿಸಿ ಆಮೇಲೆ ನನ್ನ ಮಗಳ ಮದುವೆ ಮಾಡ್ತೀನಿ ನೋಡ್ತೀನಿ ನಾನು ನೋಡೇ ಬಿಡ್ತೀನಿ ಈ ಶ್ರೀಮಂತಿಯ ಸಂಬಂಧ ಇಲ್ಲದೆ ಹೋದ್ರೆ ನನ್ನ ಮಗಳ ಮದುವೆನೆ ಆಗೋದಿಲ್ವೇನೋ ನಾನು ನೋಡೇ ಬಿಡ್ತೀನಿ ಬೊಗಸೆ ಮರಳು ಒಂದು ಬೊಗಸೆ ಮರಳಿನ ಬೆಲೆ ಇಲ್ಲವೇ ನನಗೆ ತೋರಿಸ್ತೀನಿ ತೋರಿಸ್ತೀನಿ ಬೆಲೆ ಇದೆಯೋ ಇಲ್ವೋ ನಾನು ನಿಮ್ಮ ಅಪ್ಪನ ತೋರ್ಸೇ ತೋರಿಸ್ತೀನಿ ಅಮ್ಮ ನನ್ನ ಕನಸೆಲ್ಲ ಹೀಗಾಯ್ತೆ ನನ್ನ ಕನಸು ಹೀಗಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಚಿದಂಬರ ಆಗೋಯ್ತು ಮುಗಿದು ಹೋಯ್ತು ಇನ್ನು ನನ್ನ ಪಾಲಿಗೆ ಮಗಳು ಅಳಿಯ ಮೊಮ್ಮಗಳು ಯಾರು ಇಲ್ಲ ಈ ಎರಡು ಕುಟುಂಬಗಳನ್ನು ಒಂದಾಗಿ ಮಾಡೋದಕ್ಕೋಸ್ಕರ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಆಗಲಿಲ್ಲ ಅಷ್ಟಲ್ಲಿ ನಾನು ಸತ್ತು ಹೋಗ್ತೀನೋ ಏನೋಪ್ಪ ಅಮ್ಮ ಹಾಗಲ್ಲ ಮಾತಾಡಬೇಡಮ್ಮ ನನಗೋಸ್ಕರವಾದರೂ ಬದುಕಿರಬೇಕು ನಿನಗೋಸ್ಕರ ನಾನು ಏನು ಮಾಡಕ್ಕೂ ತಯಾರಾಗಿದ್ದೀನಿ ಮನಸ್ಸಿಗೆ ಏನು ಹಚ್ಚಿಕೊಳ್ಳಕೂಡದು ಪೂರ್ತಿ ವಿಶ್ರಾಂತಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಏನು ಯೋಚನೆ ಮಾಡಬೇಡಮ್ಮ ಯೋಚನೆ ಮಾಡಬೇಡ ಹಾಗಂತ ಹೇಳೋದು ಎಷ್ಟು ಸುಲಭ ಚಿದಂಬರ ನನ್ನ ಹೊಟ್ಟೆಲಿ ಎಂತ ಸಂಕಟದ ಉರಿ ಉರಿತಿದೆ ಅಂತ ನಿನಗೇನಪ್ಪ ಗೊತ್ತು ಇದ್ದ ಒಬ್ಬ ಮಗಳು ಅಳಿಯನಿಗೂ ದೂರವಾಗಿ ಈ ಪ್ರಪಂಚದಲ್ಲಿ ಯಾಕೆ ಬದುಕಿರಬೇಕು ಚಿದಂಬರ ಅಮ್ಮ ನಾನು ಬದುಕಿರೋವರೆಗೂ ಇಂಥ ಮಾತಲ್ಲ ಆಡಬೇಡಮ್ಮ ನಿನ್ನ ಆಸೆ ಕನಸು ಯಾವುದು ಕೆರಲ್ಲ ನಾನಿದ್ದೀನಮ್ಮ ಹೇಗಾದರೂ ಮಾಡಿ ಅನ್ನ ಮನಸ್ಸು ಇದ್ದದ್ದು ಪ್ರಯತ್ನ ಪಡ್ತೀನಿ ನಿನಗಿನ್ನು ಅವರ ಮನಸ್ಸು ಗೊತ್ತಿಲ್ಲ ಚಿದಂಬರ ಇಷ್ಟು ವರ್ಷ ಕೈ ಹಿಡಿದು ಸೇವೆ ಮಾಡಿ ಸಂಸಾರ ಮಾಡಿದ ನಾನೇ ಅವರ ಬುದ್ಧಿ ತಿದ್ದೋದಕ್ಕಾಗೋದಿಲ್ಲ ಅಂದ್ರೆ ನಿನ್ನ ಕೈಯಲ್ಲಿ ಸಾಧ್ಯವೇ ನನ್ನ ಬದುಕು ಕೊರಗಿ ಕೊರಗಿ ಕರ್ಪೂರವಾಗಿ ಆ ಉರಿಲೇ ಕರಗಿ ಹೋಗುತ್ತೆ ಅಮ್ಮ ಈ ರೀತಿ ಮಾತಾಡಿ ನನ್ನ ಮನಸ್ಸು ತೋರಿಸ್ಬೇಡಮ್ಮ ನನಗಿರೋದೆಲ್ಲ ಒಂದೇ ಆಸೆ ಇನ್ನು ಸುಖವಾಗಿಟ್ಟಿರಬೇಕು ನಿಶ್ಚಿಂತಿಂದ ನೀನು ನಗುನಗ್ತಿರಬೇಕು ಅಂತ ಈ ಮನೆಯ ಅಳಿವು ಉಳಿವು ಎಲ್ಲ ನಿನ್ನ ನಗುವಿನಲ್ಲಿದೆ ನೀನು ಯಾವತ್ತು ನಗ್ತೀಯೋ ಆವತ್ತೇ ಈ ಮನೆಗೆ ಅಮೃತ ಯೋಗ ಅಮ್ಮ ಆಷಾಢ ಅಮಾವಾಸ್ಯ ಆದಿವಾರ ಆಹಾ ಅಮೃತ ಯೋಗ ಅಪರೂಪ ಭೋಗ ರಾಜಯೋಗ ಪುಣ್ಯತಿಥಿ ಸತಿ ಸತಿ ಏನ್ರಿ ಅದು ನಿಮ್ಮ ಆರ್ಭಟ ಕಿವಿ ಕಟ್ಟಿಸ್ಕೊಂಡು ಮೇಕೆ ಹಾಗೆ ಯಾಕೆ ಒಂದೇ ಸಮ ಹಾಕ್ಕೊಳ್ತೀರಾ
ಕಳಗ. ಇವತ್ತು ನನ್ಗೆ ಅದೃಷ್ಟ ಖುಲಾಸಿದೆ ಕಣೆ. ಶುಕ್ರ ನನ್ನ ಮೇಲೆ ವಕ್ರ ದೃಷ್ಟಿ ಇಟ್ಟಿದ್ರು, ಮಂಗಳ ನನ್ಗೆ ಮಂಗಳ ಮಾಡೋ ಕಾಣಿದಾನೆ ಗೊತ್ತಾ? ನೀವು ಹೀಗೆ ಬೆರಳಿಸ್ತಾ ಕೂತಿದ್ರೆ ಮಂಗಳಾರತಿ ಮಾಡ್ತಾರೆ ನಿಮ್ ಮುಖಕ್ಕೆ, ಮೈ ಬಗ್ಸಿ ದುಡ್ದು ನಾಲ್ಕು ಕಾಸು ಗಿಟ್ಟಿಸ್ಬಾರ್ದೆ. ನಾಲ್ಕು ಕಾಸು ಏನೇ, ಇವತ್ತು ನನ್ನ ರಾಶಿ ಬರದ ಪ್ರಕಾರ ನನ್ನ ಕಾಣಿದೆ ರಾಜಮರ್ಯಾದೆ ಗೊತ್ತಾ? ಎಲ್ಲಿ ಭೀಮಯ್ಯ ಅಂದ್ರೆ ಇಲ್ಲೇ ಕಣಯ್ಯ ಅಂದಾಗೆ ಹಾಗೆ ಹಾಜರ್ ಆಸಾದಿ. ನೀನ್ ಒಳಗೋ ಒಳಗೋ ಮುಂದೆ. ಓಹೋ ಬರ್ಬೇಕು ಜೋಡಿದಾರರು ಬರ್ಬೇಕು. ಏನ್ ಜೋಡಿಸಿದೆ ವಿಚಾರಿಸಿದ್ರಾ? ನಾ ಹೇಳಿದ್ದೇನ. ಅಯ್ಯೋ ನಿಮ್ಮ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತೂರ ಇದೆ, ಇವತ್ತು ಮುಗಿಸೇ ಬಿಡೋಣ ವರಪರೀಕ್ಷೆನ. ಈ ರಾಮ ಜೋಯಿಸ ಮುಹೂರ್ತ ಇಟ್ಟ ಅಂದ್ರೆ ಮೊಳೆ ಹೊಡೆದ ಹಾಗೆ ಮುಗಿತು ಕೆಲಸ. ಏನದು? ಏನಿಲ್ಲ, ಒಳ್ಳೆ ಶಕನ. ನಡಿ ನಡಿ ನಡಿ, ದಯ ಬಾರಿಸ್ಬೇಕು, ಪಾದ ಬೆಳೆಸ್ಬೇಕು. ಕಾಶಿಪತೈನೋರೇ, ಕಾಶಿಪತೈನೋರೇ, ಭಾರಿ ದೊಡ್ಡ ಮನುಷ್ಯ, ಹಳೆ ಹುಲಿ. ಅವರ ಮಗ ನಿಮ್ಮಪ್ಪ ಮನೇಲಿ ಇಲ್ವೇಪ್ಪ? ಇಲ್ಲ ಇಲ್ವೇ. ಇರ್ತೀನಿ ಅಂತ ಅಕ್ಕಿ ಹೇಳ್ದವ್ರು ಎಲ್ಲೋದ್ರು? ಹೋಗ್ಲಿ ಬಿಡು, ಅವ್ರು ಇಲ್ಲದಿದ್ರೆ ಏನಂತೆ? ಮುಖ್ಯವಾಗಿ ಬೇಕಾಗಿದ್ದವ್ ನೀನು. ಅಯ್ಯೋ ಬನ್ನಿ ಕೂತ್ಕೊ ಬನ್ನಿ ಕೂತ್ಕೊಳ್ಳಿ. ಕಾಶಿಪತೈನೋರು ಮನೇಲಿ ಇಲ್ಲ ಅಂತ ಸಂಕೋಚ ಪಟ್ಕೋಬೇಡಿ. ಇದು ನನ್ನ ಮನೆ ಇದ್ದ ಹಾಗೆ, ಇಲ್ಲಿ ನಾನು ಹೇಳಿದ್ದೆ ಮಾತು ಮುಗಿದೋಯ್ತು. ಯಾಕಯ್ಯ ನಿಂತಿದ್ದಿ? ನಮಸ್ಕಾರ ಮಾಡಯ್ಯ. ಅಲ್ಲ ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನ್ನ ಬಾವಿ ಮಾವ ನಿನ್ಗೆ ಹೆಣ್ ಕೊಡಕ್ ಬಂದಿರೋರು. ಹೆಣ್ ಕೊಡಕ್ ಬಂದಿರೋದು ಯಾರ್ಗೆ? ಈ ಮನೇಲಿ ಮದ್ವೆ ಗಂಡು ಯಾರು ಇಲ್ವಲ್ಲ? ಇಲ್ಲಿ ಮದ್ವೆ ಕಂಡಿರೋದು ನೀವೊಬ್ರೆ. ಜೋಯಿಸ್ರೆ ಹೇಗೋ ಮೂರ್ ಸಲ ಮದ್ವೆ ಮಂಟಪ ಹತ್ತಿದ್ದೀರಿ, ನಾಲ್ಕೈದು ಇನ್ನೂ ಒಂದು ಕಟ್ಕೊಂಡ್ಬಿಡಿ. ಸ್ವಾಮಿ ದಯವಿಟ್ಟು ಕ್ಷಮಿಸ್ಬೇಕು, ಜೋಯಿಸರಿಗೆ ಮಹಾ ಮರುವಿನ ಜಾಡ್ಯ, ಮರೆತು ಬೇರೆ ಮನೆ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಪ್ಪ ನನ್ನ ಬಾಯ್ತೆ. ಸಾಕು ಸುಮ್ಮನೆ ರೀ, ನಿಮ್ಮ ಮಾತು ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆ ಆಯ್ತು. ಯಾಕ್ರಿ ಈ ಮನೆಯಲ್ಲಿ ನಾನು ಹೇಳಿದ್ದೆ ಮಾತು ಅಂದ್ರಿ? ಅಂದೆ ಏನಾಯ್ತು? ಆಗ್ಲಿಲ್ಲ. ಅಯೋಗ್ಯ, ನಿನ್ನ ಮೈ ತುಂಬಾ ಬರೇ ಸುಳ್ಳು, ಸುಳ್ಳಿನ ಅವತಾರ ನೀನು. ನೀವು ಮೋಸಗಾರರು, ಕಿರುಬು ಕಾಸು ದಲ್ಲಾಳಿಗೋಸ್ಕರ ಹಲ್ಪಿಡೋ ಕಂಗಾಣಿ, ಥೂ ನಿನ್ನ ಜನ್ಮಕ್ಕಿಷ್ಟು. ಯಾಕ್ರಿ ಈ ತರ ಬಂಡತನ? ಅಲ್ಲ ಮಗಳ ಕೊಡೋಕೆ ಬಂದು ಮುಖ ತುಂಬಾ ಮಸಿ ಬಳಸ್ಕೊಂಡು ಆಯ್ತಲ್ಲ, ಆಗಂದ ಜೋಡಿದಾರೆ ಕಾಶಿಪತಿ. ಹೇಗೆ ಬಿದ್ದ ನಿನ್ನ ಕಾಶಿಪತಿ? ಓ ಆಗಲಿ ಬಿಡಿ, ನೀವು ಬೇಡ, ನಿಮ್ಮ ಸಾಹಸ ಬೇಡ, ನಿಮ್ಮ ಮಧ್ಯಸ್ಥಿಗೆ ದೊಡ್ಡ ನಮಸ್ಕಾರ. ಆಷಾಢ ಅಮಾವಾಸ್ಯೆ ರಾಜಮರ್ಯಾದೆ ನೀತಿ ಆಯ್ತು ನನ್ನ. ಯಾವನವನು? ಯಾವನು ದೇವರಲ್ಲಿ ಜೋಡಿದವನು ಅವಮಾನ ಮಾಡಿ ಕರೆಸ್ತವನು ಯಾವನು? ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವೇನು? ಈ ತರ ಅರ್ಥ ಮಾಡಿ ನಿಮ್ ಕೆಲಸ ಸಾಧಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಸಾಧ್ಯವಿಲ್ಲ. ಈ ಕಾಫಿ ಪಾತ್ರೆಯ ಅಂದ್ಕೊಂಡಿದ್ದ ನಡೆಸೇ ತೀರ್ತಾನೆ. ಲೈ ಲೇ ಎಲ್ಲ ಪಿತೂರಿ ನಿಂದಕ್ಕಾನೆ. ಅವತ್ತು ಮಗಳಿಗೆ ಎತ್ತಿ ಕಟ್ಟಿ ನನ್ನ ಮುಖಕ್ಕೆ ಮಂಗಳಾತಿ ಎತ್ತಿದ್ದು ಸಾಧು ಅಂತ ಇವತ್ತು ಅವನ ತಲೆ ಕೆಡಿಸಿ ಊರು ಜನಗಳ ಎದುರಿಗೆಲ್ಲ ನನಗೆ ಅವಮಾನ ಮಾಡ್ಬೇಕು ಅಂದ್ಕೊಂಡಿದ್ದೇನು? ನೋಡ್ತೀನಿ ನೋಡ್ತೀನಿ, ಈ ಮನೆಯಲ್ಲಿ ಯಾರು ಮಾತ್ರ ನಡೀತೀನಿ ಅಂತ ನಾನು ನೋಡ್ತೀನಿ. ನನ್ನ ತಾರಿ ಕಟ್ಟ ಬಂದವಲ್ಲ ಸಾವಿರ ಬಿಡ್ತೀನಿ. ಹುಷಾ ಯಾರೇ ಅವನು? ಕಿವಿ ಕಳಿಸೋದಿಲ್ಲ ಮನುಷ್ಯನ ಜನವ? ಶಿವರಾಮ್ ಸದ್ಯ ಕಾರ್ ಬ್ರೇಕ್ ಚೆನ್ನಾಗಿತ್ತು, ನಿನ್ನ ಆಯಸ್ಸು ಚೆನ್ನಾಗಿತ್ತು. ಏನೇ ಮಾಡ್ತಿದ್ದ ಇಷ್ಟು ವರ್ಷ? ಎಷ್ಟು ವರ್ಷ ಆಯ್ತೇ ನೀನ್ ನೋಡಿ. ಸರಿ ಸರಿ ಹತ್ತು ಕಾರ್ ಹತ್ತು ಹೋಗೋಣ. ಪಂಕಜ ಇದು ಬರ್ತಿದ್ದೀನಿ ಅಂದ್ರೆ
ಮನೆ ಮಹಾಲಕ್ಷ್ಮಿ ಶ್ರೀಮತಿ ಪಂಕಜಂ ಶಿವರಾಮ್ ಅಂತ. ನಮಸ್ಕಾರ. ನಮಸ್ಕಾರ ಪಂಕಜ. ಇವತ್ತು ಇವನ್ನ ಮೀಟ್ ಮಾಡಿದ್ದೀನಲ್ಲ, ಅದೇ ಒಂದ್ ದೊಡ್ಡ ಕಥೆ ನೋಡು. ನಿಮ್ ಕಥೆ ಎಲ್ಲ ಆಮೇಲೆ ಆಗ್ಲಿ, ಮೊದಲು ನಿಮ್ ಸ್ನೇಹಿತರಿಗೆ ಒಂದ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ದಟ್ಸ್ ರೈಟ್. ಯಾವತ್ತು ಮನೆ ಕುರ್ಚಿ ಮೇಜು ಯಾವ್ದು ನೋಡಿದ್ದೆ ಇಲ್ವೇ? ಎಷ್ಟು ಶೋಕ ಆಗಿಟ್ಟಿದ್ಯಾ ಮನೆ, ನಿನ್ನ ಸ್ವಂತದ್ದೇನೆ? ಏನೇ ಹಾಕ್ ಹೇಳ್ತಾ ಇದ್ದಿ? ಈ ಮನೆ ನನ್ ಸ್ವಂತದ್ದೇ, ಇಲ್ಲಿರೋ ಕುರ್ಚಿ ಮೇಜು ಗಿಜು ಎಲ್ಲ ನನ್ ಸ್ವಂತದ್ದೇ ಅಷ್ಟೇಕೆ. ಈಗ ಪರಿಚಯ ಮಾಡಿಕೊಟ್ನಲ್ಲ, ಆಕೇನು ನನ್ ಸ್ವಂತ ಹೆಂಡತಿನೆ. ಅರ್ಥ ಆಯ್ತಪ್ಪ, ಅರ್ಥ ಆಯ್ತು. ನೀನ್ ಶ್ರೀಮಂತ ಅನ್ನೋದು ಅರ್ಥ ಆಯ್ತು. ಇಷ್ಟು ದೊಡ್ಡ ಶ್ರೀಮಂತ ಹೇಗಾದ್ರೆ? ನನ್ ಶ್ರೀಮಂತಿಗೆನಾ? ಅದೇನ್ ಮಹಾ ದೊಡ್ಡದ್ ಬಿಡು, ನಿನಗೆ ಇಷ್ಟ ಇದ್ರೆ ಹೇಳು, ನಿನ್ನನ್ನು ನನ್ನ ಹಾಗೆ ಶ್ರೀಮಂತನ್ ಮಾಡ್ತೀನಿ. ನಿಜವಾಗಿ? ನಿಜವಾಗಿ ಶಿವರಾಮ್? ನಿಜವಾಗ್ಲು, ನಿನಗೆ ಇಷ್ಟ ಇದ್ರೆ ಹೇಳು, ಇವತ್ತೇ ನೀನ್ ಶ್ರೀಮಂತ ಆಗೋ ದಾರಿನ ತೋರಿಸ್ತೀನಿ. ಅದೇನ್ ದಾರಿ ಹೇಳು? ನೋಡು, ನಾನು ಹಣ ಸಂಪಾದಿಸೋದೆಲ್ಲ ಕಾಂಟ್ರಾಕ್ಟ್ ನಲ್ಲಿ, ನಿನ್ನ ಹಾಗೆ ಪಟ್ಟು ಹಿಡಿದು ಕೆಲಸ ಮಾಡೋನಿಗೆ ಇದರಲ್ಲಿ ಹಣ ಸಂಪಾದಿಸೋದು ನೀರು ಕುಡಿದಷ್ಟು ಸ್ವಲ್ಪ. ಈಗ ಮಾತಾಡ್ತಿದ್ದಾಗೆ ನನಗೊಂದು ಯೋಚನೆ ತೋರ್ತಿದೆ ನೋಡು. ಏನು? ನಾನು ಒಂಟಿಯಾಗಿ 108 ಕಡೆ ಕೆಲಸ ಇಟ್ಕೊಂಡು ಒತ್ತಾಡ್ತಾ ಇದ್ದೀನಿ. ಸರಿಯಾದವ್ರು ಯಾರಾದ್ರು ಸಿಕ್ಕಿದ್ರೆ ಒಂದು ಪಾರ್ಟ್ನರ್ ಆಗಿ ತಗೋಬೇಕಂತ ಯೋಚನೆ ಇದೆ. ಶ್ರೀನಿವಾಸ್, ನೀನ್ ನನ್ನ ಜೊತೆಯಲ್ಲಿ ಸೇರೋದಾದ್ರೆ ನನ್ನ ತೋಳಿಗೆ ರೆಕ್ಕೆ ಬಂದಾಗಿರುತ್ತಪ್ಪ. ಹಾಗಾದ್ರೆ ಇವತ್ತಿನಿಂದ ನಾನು ನಿನ್ನ ಜೊತೆಯಲ್ಲಿರ್ತೀನಿ. ಈ ಗಳಿಗೆಯಿಂದ ನಾನು ನೀನು ಪಾರ್ಟ್ನರ್. ಪಂಕಜ, ಪಂಕಜ ಬನ್ನಿ ಅಂದ್ರೆ ಕಾಫಿ ತರ್ತಾ ಇದ್ದೀನಿ. ಕಾಫಿ ಬೇಡ, ಕಲ್ಸಕ್ಕೆ ತಗೊಂಡ್ಬ. ಏನ್ ಸಮಾಚಾರ? ಇವತ್ತಿಂದ ಶಿವರಾಮಯ್ಯ ಶ್ರೀನಿವಾಸಯ್ಯ ಪಾರ್ಟ್ನರ್. ತಪ್ಪಿಲ್ಲ, ನೀನ್ ಯಾವ ರೀತಿ ಹೇಳಿದ್ಯೋ ಅದು ಒಂದನ್ನು ತಪ್ಪದೆ ನಡೆಸ್ಕೊಂಡ್ ಬಂದಿದ್ದೀನಿ. ನೋಡ್ಯಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಾರ್ದು, ಫೌಂಡೇಶನ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ಏನೋ ಅದೇ ರೀತಿ ಈ 15 ಹೌಸಸ್ ಮೇಲೆ ಈ ಸೈಡ್ ನಲ್ಲಿ ಸಹ ಏನಾದ್ರೂ 15 ಹೌಸಸ್ ಬೇಕು ಅಂತ. ಏನೋ ಯಾವ ರೀತಿ ಕೃತಜ್ಞತೆ ಅರ್ಪಿಸ್ಬೇಕು ನನಗಂತೂ ಗೊತ್ತಿಲ್ಲ. ನಿನ್ನಿಂದ ನಾನು ಒಬ್ಬ ಮನುಷ್ಯನಾದೆ. ನೋಡಿದೆ ಮನೆಗಳನ್ನೆಲ್ಲ ಬಹಳ ಚೆನ್ನಾಗಿದೆ ಅನ್ಸುತ್ತೆ ನಿನ್ ಮನಸ್ಸಿಗೆ. ಕಂಗ್ರಾಚುಲೇಷನ್. ನರಸೀಪುರಕ್ಕೆ ಯಾವ ಬಂದ್ರಿ ಬಾವಾ? ಬೆಳಿಗ್ಗೆ ತಾನೇ ಬಂದೆ, ಈ ಮುಡ್ತೋರೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಬಂದ್ರ? ಮನೆ ಕಡೆ ಬರ್ಲಿಲ್ವಲ್ಲ. ಮನೆ ಕಡೆಗೆ ಯಾಕಪ್ಪ ಬರ್ಬೇಕು? ಮನೆ ಕಡೆಗೆ ದರಿದ್ರ ನಾರಾಯಣ ಶ್ರೀಮಂತರ ಮನೇಲಿ ಏನಪ್ಪ ಕೆಲಸ ಇದೆ? ಬಾವಾ ಬಾವಾ. ಅಂತೂ ಮನೆಗ್ ಬರೋವಾಗ್ಲೆಲ್ಲ ಏನಾದ್ರೂ ಒಂದ್ ತರ್ಲೇಬೇಕು. ನರಸೀಪುರಕ್ಕೆ ಹೋಗಿದ್ರಾ? ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದ್ರ? ಅಂದ್ರೆ ಮನೆಗೆ ಹೋಗ್ಲಿಲ್ವಾ? ಕಮಲು, ವಿಷಯ ಎಲ್ಲ ನಿನಗೆ ಗೊತ್ತಿದೆ. ನಾನು ಹೇಗ್ ತಾನೆ ಅವ್ರ ಮನೆ ಬಾಗಿಲು ಹೋಗ್ಲಿ, ನೀನೇ ಹೇಳು ಮತ್ತೆ. ನಿಮ್ದೆಂಥ ಕಲ್ಲಿದೆ ಅಂದ್ರೆ ನರಸೀಪುರದವರೆಗೂ ಹೋಗಿ ಕಾಯಿಲೆ ಬಿದ್ರು ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ಲಿಲ್ವಲ್ಲ. ಅಮ್ಮ ಅಂದ್ರೆ ಅತ್ತೆ ಅಲ್ಲ, ಸ್ವಂತ ತಾಯಿನೇ ಅಂತ ಎಷ್ಟೋ ಸಲ ಹೇಳ್ತಿದ್ರಲ್ಲ, ಇಷ್ಟೇನಾ ನಿಮ್ ಪ್ರೀತಿ? ನೀವ ಮನೆಗೆ ಹೋಗೋದು ಬೇಡ, ದಾರಿಲಿ ಸಿಕ್ಕದವ್ರ ಕೈಲಾದ್ರು ಯೋಗಕ್ಷೇಮ ವಿಚಾರಿಸಿ ಒಂದಷ್ಟು ಹಣ್ಣು ಹೂವು ಕೊಟ್ಟು ಕಳ್ಸಿದ್ರೆ ಎಷ್ಟೋ ಸಂತೋಷ ಪಡೋಳು. ಅಷ್ಟು ಕೂಡ ಮಾಡೋಕ್ ಆಗ್ತಿರ್ಲಿಲ್ವೇ ನಿಮಗೆ? ನಿಜ ಕಮಲು,
ನಿಮ್ಮ ಮಾತು ನಿಜ. ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು. ಅಲ್ಲ, ನನ್ನ ಬುದ್ಧಿಗೆ ಅದೇನು ಮಂಕ್ ಕವಿದಿತ್ತು? ಚಿದಂಬರ ಸಿಕ್ಕಿದ್ದ, ಅವನ ಹತ್ರ ಸರಿಯಾಗಿ ಒಂದು ಮಾತು ಆಡ್ಲಿಲ್ಲ. ಅಲ್ಲ, ಒಂದಷ್ಟು ಹಣ್ಣು ಹೂವಾದ್ರೂ ಕಳಿಸ್ಕೊಡ್ಬಾರ್ದಾಗಿತ್ತೆ ನಾನು. ಅಯ್ಯೋ, ಎಂಥ ವಿವೇಕ ಮಾಡಿಬಿಟ್ಟೆ. ಆಯ್ತು ಬಿಡಿ, ಈಗ ಅದನ್ನೆಲ್ಲ ಅಂದ್ಕೊಂಡು ಏನು ಉಪಯೋಗ? ಇನ್ನೊಂದ್ಸಲ ಹೋದಾಗ ಸರಿಯಾಗಿ ವಿಚಾರಿಸ್ಕೊಂಬನ್ನಿ. ಊಟಕ್ಕೆ ಅಮ್ಮ, ಭಾವ ನನ್ನ ನೋಡಿ ಸರಿಯಾಗಿ ಮುಖ ಕೊಟ್ಟು ಮಾತನಾಡ್ಲಿಲ್ಲಮ್ಮ. ನನಗೆ ಹೇಗಿದೆ ಅಂತ ಕೂಡ ವಿಚಾರಿಸ್ಲಿಲ್ವೇ? ಯಾಕೆ ವಿಚಾರಿಸ್ತಾನೆ? ಆಪ್ತರು ಅಂತ ಅನ್ನಿಸ್ಕೊಂಡವ್ರನ್ನ ಅವಮಾನ ಮಾಡಿ ದೂರ ಮಾಡ್ಕೊಳ್ತಿದ್ದಾರೆ ನಿಮ್ ತಂದೆ. ಅವನಿಗೂ ಮಾನ ಅಭಿಮಾನ ಇಲ್ವೇ? ಚಿದಂಬರ, ಅವನಂತೂ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ನೀನಾದ್ರೂ ಹೋಗಿ ವಿಚಾರಿಸ್ಕೊಂಡು ಬರ್ತೀಯಪ್ಪ. ಆಗ್ಲಮ್ಮ, ನಾಳೆ ಹೋಗ್ತೀನಿ. ಅಕ್ಕ ಬರ್ತಿದ್ರು, ಕೂತ್ಕೋ. ಯಾವಾಗ ಬಂದೆಪ್ಪ? ಈಗ ತಾನೇ ಬರ್ತಿದ್ದೀನಕ್ಕ. ಇತ್ತೀಚೆಗೆ ನೀವ್ಯಾರು ನರಸೀಪುರದ ಕಡೆ ಬರಲೇ ಇಲ್ಲ, ಅದಕ್ಕೋಸ್ಕರ ಅಮ್ಮ ನಿಮ್ ನೋಡ್ಕೊಂಬ ಅಂತ ಕಳಿಸ್ಲು. ಏನು, ನಮ್ಮ ಮನೆಯದೆಲ್ಲ ವಿಚಿತ್ರವಾಗೋಯ್ತು. ಹೋಗ್ಲಿ, ನೀನಾದ್ರೂ ಬಂದಿಯಲ್ಲ. ಅಮ್ಮ ಹೇಗಿದ್ದಾಳೆ ಚಿದು? ಅಮ್ಮಂದೆ ದೊಡ್ಡ ಯೋಚನೆ ಅಕ್ಕ. ಒಂದೊಂದ್ ದಿವಸ ಒಂದೊಂದ್ ತರಹ, ತುಂಬಾ ನಿಶಕ್ತಿ. ಅಮ್ಮನು ಡಾಕ್ಟರ್ ಹೇಳಿದ ಔಷಧಿ ಸರಿಯಾಗಿ ತಗೊಳ್ತಾ ಇಲ್ಲ. ಅವಳ ಆರೈಕೆ ನೋಡ್ಕೊಳ್ಳೋಕಾದ್ರೂ ಯಾರಿದ್ದಾರೆ ಮನೆಯಲ್ಲಿ? ಮಗಳನ್ನ ಹಡಿದು ಸುಖ ಪಡೋದನ್ನ ಅಮ್ಮ ಕೇಳ್ಕೊಂಬರ್ಲಿಲ್ಲ ಚಿದು. ಯಾರು ಪಡ್ಕೊಂಡ್ ಬಂದಿದ್ದ ಅವ್ರಿಗಷ್ಟೇ. ಭಾವ ಇಲ್ಲಕ್ಕ. ನಿಮ್ ಭಾವನೆ ಅವ್ರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಮೂರ್ ಹೊತ್ತು ಅವರಾಯ್ತು, ಅವ್ರ ಕೆಲ್ಸ ಆಯ್ತು. ಈ ಮನೇಲಿ ಅವ್ರ ಮುಖ ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಮೂರ್ ದಿನಕ್ಕೋ ನಾಲ್ಕು ದಿನಕ್ಕೋ ಯಾವಾಗ್ಲೋ ಬರ್ತಾರೆ. ಈಗ ಮಾತಾಡಲೇಯಕ್ಕೆ ಒಂದ್ ಗಳಿಗೆ ಕೂತ್ಕೋ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ನೀನ್ ಹೀಗೆ ದಿವಸಕ್ಕೆ ಒಂದೊಂದ್ ತರ ಕಾಣಿಸ್ತಿದ್ರೆ ನಾನು ಹೀಗೆ ನೋಡ್ದೆ, ನೀನ್ ಹೇಗ್ ನೋಡ್ಲಿ? ನಾನೇನ್ ಹುದ್ದ ಕಾಣಿಸ್ತಾ ಇದ್ದೀನಿ? ನೀನ್ ಯಾವಾಗ್ಲೂ ಇದ್ದಾಗಿದ್ದೀಯ. ಸರಿ, ಊರಿಂದ ನನ್ಗೆ ಏನ್ ತಂದಿದ್ದೀನಾ? ಫಸ್ಟ್ ಕ್ಲಾಸ್ ಹುಡುಗರೆ. ನೀನ್ ಅದನ್ನ ನೋಡಿದ್ರೆ ಬಿಡೋದೇ ಇಲ್ಲ. ಹೌದಾ? ಎಲ್ಲಿ ಎಲ್ಲಿ? ನಾನೇ ನಿನ್ ಹುಡುಗರೆ. ಚೆನ್ನಾಗಿಲ್ವ? ಹೋಗು ಮಾವ. ತುಂಟು ಹುಡುಗಿ. ಏನಮ್ಮ ನೆಂತ? ಏನಿಲ್ಲಮ್ಮ, ಮಾವಂಗೆ ಕಾಫಿ ಕೊಡು ಅಂತ ಹೇಳಕ್ ಹೋಗ್ದೆ. ಮಾವಂಗೆ ಕಾಫಿ ಕೊಡೋಕ್ಕೂ ನಂಗೆ ಗೊತ್ತಿಲ್ಲ ಅಲ್ವೇ, ತಗೋಚಿದು. ಚಿದು, ಏನಕ್ಕ? ನೋಡು, ನಿಮ್ ಭಾವ ಈಚೆಗೆ ನರಸೀಪುರಕ್ಕೆ ಬಂದಾಗ್ಲೂ ಮನೆ ಕಡೆ ಬರ್ತಾ ಇಲ್ಲ ಅಂತ ನಂಗೂ ಗೊತ್ತಾಯ್ತು. ಅವರೇನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ನೀನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ನೀನಾದ್ರೂ ಆಗಾಗ ಬಂದು ಹೋಗಿ ಅಮ್ಮನ ಕ್ಷೇಮ ಸಮಾಚಾರ ತಿಳಿಸ್ತಾ ಇರು. ನಿಜವಾಗ್ಲೂ ಚಿದು, ನನ್ನ ಮೈ ಇಲ್ಲಿದ್ರು ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ನೋಡು, ಅಮ್ಮನ ಮಾತ್ರ ಚೆನ್ನಾಗಿ ನೋಡ್ಕೋಪ್ಪ. ನೀನ್ ಇದೆಲ್ಲ ಯೋಚನೆ ಇಟ್ಕೊಂಡು ಕೊರಗಬೇಡ, ನಾನಿದ್ದೀನಿ, ಎಲ್ಲ ನೋಡ್ಕೊಳ್ತೀನಿ. ನೀನು ಒಳ್ಳೆ ಮಗ, ನಂಗೊತ್ತು ಚಿದು, ನಂಗೊತ್ತು. ಅಮ್ಮ, ಅಮ್ಮ. ಯಾರಪ್ಪ?
ನನಗ್ ಗೊತ್ತು ಅವನ್ ಸಿಟ್ಟೆಲ್ಲ ಮಾತ್ನಲ್ಲಿ ಹೊರತು ಮನಸ್ಸಿನಲ್ಲಿಲ್ಲ ಅಂತ. ನಮ್ ಶ್ರೀನಿವಾಸ ಬಂಗಾರದಂತ ಹುಡುಗ. ಏನದು? ನಮ್ ಶ್ರೀನಿವಾಸ ಹಣ್ಣು ಕೊಟ್ಟು ಕಳಿಸಿದಾನೆ. ನಾನು ಮದುವೆಗೆ ಒಪ್ಪಿಕೊಳ್ಳಿಲ್ಲ ಅಂತ ಲಂಚ ಕೊಟ್ಟು ನಿಮ್ಮನ್ನು ಬರೆಯನ್ನೆಲ್ಲ ಹಾಕೊಳ್ಬೇಕು ಅಂತ ಇದ್ದಾನೇನೋ ಆ ಭಡವ. ಸಾಗಿರಿದ್ದು ನೀವೆಲ್ಲರ ಮುಂದು ನಾನು ಒಬ್ಬನೇ ಒಂದು, ನೀವೆಲ್ಲರೂ ಒಳ್ಳೆಯವರು, ನಾನು ಒಬ್ಬನು ಮಾತ್ರ ಕೆಟ್ಟವನು. ನನ್ನ ಹಿಂದೆ ನೀವೆಲ್ಲರೂ ಸೇರಿಕೊಂಡು ಮಾಡ್ತಿರೋ ಒಳಸಂಚು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಸುಮ್ ಸುಮ್ಮನೆ ಈ ತರ ಚುಚ್ಚು ಮಾತಾಡ್ತಾ ಇದ್ದೀರಿ. ನಿಮ್ಮ ಮೇಲೆ ಯಾರು ಫ್ರೆಂಚ್ ಮಾಡ್ತಾ ಇಲ್ಲ. ಏನೋ ನಮ್ಮ ಮೈ ಹುಷಾರಿಲ್ಲ ಅಂತ ಈ ಹಣ್ಣು ಕೊಟ್ಟು ಕಳ್ಸಿದ್ರೆ ಅದಕ್ಕಿಲ್ಲದ ಬಣ್ಣ ಕಟ್ಟಿ ಇಲ್ಲದ ಆರೋಪ ಹೊರಿಸ್ತಾ ಇದ್ದೀರಾ. ಇದೆಲ್ಲ ನಿಮ್ ಭ್ರಾಂತು ಅಷ್ಟೇ. ಭ್ರಾಂತು ಕಾಮಾನೆ ಕಣ್ಣವ್ರಿಗೆ ಕಂಡದ್ದೆಲ್ಲ ಹಳದಿ ಅಂದ ಹಾಗೆ ನಿಮ್ಗೆಲ್ಲರ ಮೇಲೂ ಅನುಮಾನ. ಯಾರು ಏನೇ ಹೇಳಿದ್ರು ನೀವು ನಿಮ್ ಮೂಗು ನೇರಿಕೆ ಮಾತಾಡ್ತಾ ಇದ್ರಿ. ಇನ್ನು ಎಷ್ಟೊತ್ತು ಅಂತ ಕಾಯ್ತೀಯಮ್ಮ? ಅಣ್ಣ ಎಷ್ಟೊತ್ತಿಗೆ ಬರ್ತಾನೋ ಏನೋ. ಯಾವಾಗ ಬರ್ತಾರೋ ಬರ್ಲಿಲ್ಲಲ್ತ. ಈ ಕಾಯೋದೇನು ನನಗೇನು ಹೊಸ್ತಲ್ಲ. ನನ್ನ ಜೊತೆಲಿ ನೀನು ಯಾಕೆ ನಿದ್ದೆಗಿಡ್ತೀಯ? ಹೋಗಿ ಮಲ್ಕೋಮ್ಮ. ಸರಿನಮ್ಮ. ಇಷ್ಟೊತ್ತಾಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಪಾಪ ಕಾದು ಕಾದು ಸಾಕಾಯ್ತೇನೋ ನಿನಗೆ. ಊಟ ಮಾಡ್ತೀಯಾ? ಹಾ, ನನಗ ಕಾಯ್ಕೊಂಡಿದ್ದೀಯಾ? ನಾನು ಎಷ್ಟು ಸಲ ಹೇಳಿದ್ದೀನಿ ನನಗ ಕಾಯ್ಬೇಡ ಕಣೆ ಅಂತ. ನಾನು ಕಟ್ಕೊಂಡಿರೋ ಕೆಲಸ ಇದೆಯಲ್ಲ ಕಮಲು, ಇದು ಗಂಟೆ ಗಡಿಯಾರ ನೋಡಿ ಮಾಡುವಂತದ್ದಲ್ಲ. ಎಷ್ಟೊತ್ತು ಅಂದ್ರೆ ಅಷ್ಟೊತ್ತು, ಅದು ನನ್ನ ಕರ್ಮ. ನೀನ್ ಯಾಕೆ ದಣಿಬೇಕು? ನೋಡಿ, ನಾನೊಂದ್ ಮಾತು ಹೇಳ. ಅದೇನ್ ಹೇಳು? ನೀವೀಗ ದುಡಿಯೋಕ್ ಹೊರಟಿರೋದು ನಮ್ಮನ್ನ ಸಂತೋಷ ಪಡಿಸುತ್ತಾನೆ. ನೀವು ಬರೀ ದುಡ್ಡು ತಂದು ನನ್ನ ಉದ್ದಕ್ಕೂ ಸುರಿದು ಬಿಟ್ರೆ ನನಗೆ ಸಂತೋಷವಾಗುತ್ತೆ. ನೀವು ಹೊತ್ತು ಹೊತ್ತಿಗೆ ಊಟ ನಿದ್ರೆ ಇಲ್ಲದೆ ಎಲ್ಲೋ ಕಾಡಿನಲ್ಲಿ ಅಲೆಯುತ್ತಿರುವಾಗ ಪಂಚಭಕ್ಷ್ಯ ಪರಮಾನ್ನವಾದರೂ ನನ್ನೊಬ್ಬಳು ಗಂಟ್ಲಲ್ಲಿ ಹೇಗೆ ಇಳಿಯುತ್ತೆ ಅಂದ್ರೆ ನೀವು ಜೊತೆಯಲ್ಲಿದ್ರೆ ಅಂಬಲಿನೇ ನನ್ನ ಪಾಲಿಗೆ ಪಂಚಾಮೃತ. ಆ ಒಂದು ಭಾಗ್ಯ ಇಲ್ಲದೆ ಇದ್ರೆ ಇನ್ನು ಮಿಕ್ಕಿದ್ದೆಲ್ಲ ಯಾರಿಗೆ ಬೇಕು ಹೇಳಿ? ಕಮಲು, ನಿನ್ನ ನೋವು ನನಗೆ ಅರ್ಥವಾಗುತ್ತೆ ಕಣೆ. ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲೋ ಒಂಟಿಯಾಗಿರೋದು ನನಗೂ ನರಕ ಆದ್ರೆ. ಆದ್ರೇನ್ ಮಾಡೋದು ಕಮಲು, ಇನ್ನೊಂದು ಎರಡು ದಿನ ಎಷ್ಟೇ ಕಷ್ಟವಾದ್ರೂ ಸ್ವಲ್ಪ ಅನುಭವಿಸ್ಬೇಕು. ನಾನು ಅಂದುಕೊಂಡಿರೋ ಕೆಲಸ ಒಂದಾದ್ರೆ ಆಮೇಲೆ ಯಾರೇ ಬಂದು ಸ್ವರ್ಗನೇ ತಂದು ಕೊಡ್ತೀನಿ ಅಂದ್ರು ನಿಮ್ಮ ಜೊತೆ ಬಿಟ್ಟು ಹೋಗಲ್ಲ ಕಮಲು. ಅದೇನೇನ್ ಮಾಡ್ತಿರೋ ಮಾಡಿ, ಮೊದಲು ಬಾಗಿಲು ಹಾಕೊಂಡ್ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ನಾನು ಹಾಕೊಂಡ್ ಬರ್ತೀನಿ. ಏನ್ ಹುಡುಕ್ತಾ ಇದ್ದೀರಿ? ಅದೇ ನನ್ನ ಒಬ್ಬನಿಗೆ ಬಡಿಸಿಟ್ಟಿದೆಯಲ್ಲ ನಿನಗೆಲ್ಲೇ. ಮೊದ್ಲು ನೀವು ಊಟ ಮಾಡಿ, ಆಮೇಲೆ ನಾನು ಮಾಡ್ತೇನೆ. ಎಲ್ಲಾದ್ರೂ ಉಂಟಾ? ನೀನು ಪರವಾಗಿಲ್ಲ, ಕೆಲಸ ಮಾಡೋಣ, ನಾವ್ ಇಬ್ರು ಜೊತೆ ಊಟ ಮಾಡೋಣ. ಇವತ್ತು ಹಾಗಿದ್ರೆ ನೀವೇ ಊಟ ಬಡಿಸಿ, ನೀವೇ ಊಟನೂ ಮಾಡಿಸಿ. ಅದು ಜಾಣತನ, ಹಾಗಿರಬೇಕಪ್ಪ. ಹಾಗ ಬಾ. ಅಲ್ಲೇ ಎಷ್ಟು ದಿವಸ ಆಯ್ತು ಇಬ್ರು ಜೊತೆ ಊಟ ಮಾಡಿ? ಇದೇನ್ ಹುಡುಗಾಟ ಅಂದ್ರೆ? ಯಾವ್ದೇ ಹುಡುಗಾಟ ಲೇ, ಒಂದೊಂದ್ ದಿವಸವಾದ್ರೆ ಈ ಹುಡುಗಾಟ ಇದ್ರೇನೆ ಕಣೆ ಅನ್ನ ಅಮೃತ ಆಗೋದು.
ಇರ್ಲಿ ತಗೊಳ್ಳೆ ಆಡ್ನೆ. ಅಮ್ಮ ಖಾರ ಖಾರ ಅಮ್ಮನ ಜ್ಞಾಪಿಸ್ಕೊಳ್ಳೋಂತ ಖಾರವೇನೆ ನೋಡ್ತೀನಿ. ಹೌದಲ್ಲೇ ವೇ ಸಿಹಿ ಕಣೆ ಯಾವುದೇ ಖಾರ. ಅಕ್ಕ ಅಕ್ಕ ಬಾವ ಬಾವ. ನಮ್ಮ ಚಿದಂಬರನ ಧ್ವನಿ ಇದ್ದಾಗಿದೆಯಲ್ಲ ಬಾವ. ಬಂದೆ ಬಂದೆ ಬಾವ. ಬಂದೆ ಬಂದೆ. ಯಾಕೆ ಇಷ್ಟು ಗಾಬರಿ ಬಾವ? ಅಮ್ಮನ ತುಂಬಾ ಸೀರಿಯಸ್ ಆಗಿದೆ. ಕಮಲು ಕಮಲು ಒಂದೇ ಸಮ ಅಂಬರುತ್ತಾ ಇದ್ದಾಳೆ. ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಬಾವ. ನೆಲ್ತೀನಿ ಬಿಡ್ಸೋಣ ಹೋಗ. ಕಮಲ, ನೀ ನಿಜವಾಗಲೂ ನನ್ನ ಮಗಳೇ ಆಗಿದ್ರೆ ಇವತ್ತಿನಿಂದ ಈ ಮನೆಯ ಹೊಸಲು ಮೆಟ್ಟು ಕೂಡುದು. ಇವತ್ತಿನಿಂದ ಈ ಮನೆಯ ಹೊಸಲು ಮೆಟ್ಟು ಕೂಡುದು. ಅಜ್ಜಿ ಅತ್ತೆ ಅಮ್ಮ ಅಜ್ಜಿ ಬಂದ್ರ ಲಲಿತ ಕಮಲ ಏನಮ್ಮ ಕಮಲ ಕಮಲ ಅಮ್ಮ ಕಮಲ ಅಮ್ಮ ಕಮಲ ಅಮ್ಮ ಕಮಲ ಹೊಸಲು ಹೊರಗಡೆನೆ ನಿಂತು ಬಿಟ್ಟಿರೋ ಒಳಗ್ ಬರೋದಿಲ್ವೇ ನನಗ್ ಗೊತ್ತು. ನೀನ್ ಒಳಗ್ ಬರೋದಕ್ಕೆ ಸಾಧ್ಯವಿಲ್ಲ. ನೀನ್ ಮಾಡಕ್ ಬಂದದಕ್ಕೆ ಸಾಧ್ಯವಿಲ್ಲಮ್ಮ. ಏನಂದ್ರಿ ಕಮಲು ನೋಡಕ್ ಕರೀರಿ ನಿಮ್ದಮ್ಮಯ್ಯ ಕಮಲು ನೋಡಕ್ ಕರೀರಿ. ನೀವು ಕರೀದಿದ್ರೆ ಕಮಲು ಒಳಗ್ ಬರುವುದಿಲ್ಲ. ಕರೀರಿ ನಾನ್ ಬದುಕಿರುವಾಗ್ಲೂ ಒಂದು ಸಲ ಒಂದೇ ಒಂದ್ಸಲ ಮತ್ತೆ ನನ್ನ ಮಗಳು ನನ್ನ ಮನೆ ಒಳ ಕಾಲಿಡು ಹಾಗ ಮಾಡಿ ಅಂದ್ರೆ ಇಂತ ಹೊತ್ತಿನಲ್ಲೂ ಸಹ ನೀವು ನಿಮ್ ಛಲ ಸಾಧಿಸ್ತೀರಾ? ಬೇಡಿ ಬೇಡಿ, ನಾನ್ ನಿಮ್ ಕಾಲಕ್ ಬಿದ್ದು ಬೇಡ್ಕೊಡ್ತೀನಿ. ಕಮಲ ನೋಡಕ್ ಕರೀರಿ, ಕಮಲ ನೋಡಕ್ ಕರೀರಿ ಕರೀರಿ. ಕಮಲು ಒಂದು ಸಲ ನನ್ನ ಮನೇಲಿ ನಿನ್ನ ನಪ್ಕೊಂಡು ಮುತ್ತಿರ್ತೀನಿ. ಬಾ ಅಮ್ಮ ಬಾ ಅಮ್ಮ. ನೀನ್ ಬರೋದಿಲ್ಲ ನನಗ್ ಗೊತ್ತು. ನೀನು ಅವ್ರ ಮಗಳು. ನೀನ್ ಬರೋದಿಲ್ಲ ನಾನು. ಅಮ್ಮ ಅಮ್ಮ ಅಜ್ಜಿ ಕಮಲ 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 ಅಜ್ಜಿ ಅಮ್ಮ ಕಮಲ ಅಮ್ಮ
ಕಮಲು, ಈ ಸ್ಥಳ ಚೆನ್ನಾಗಿದೆಯಾ? ಸ್ಥಳ ಚೆನ್ನಾಗೇ ಇದೆ, ಆದ್ರೆ ಏನೋ ಹೇಳೋರ್ ಹಾಗೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದು? ಯಾಕೆ ಅಂತೀಯ? ಈ ಸ್ಥಳ ಯಾವ್ದು ಗೊತ್ತಾ? ನಮ್ ಹೊಸಮನೆ ಎದ್ ನಿಲ್ಲೋ ಜಾಗ. ಚೆನ್ನಾಗಿದೆ ತಾನೆ? ಚೆನ್ನಾಗೇನೋ ಇದೆ, ಆದ್ರೆ ಈ ನದಿ ಹತ್ರನೇ ಹುಡುಕ್ಬೇಕಾಗಿತ್ತ? ನಿಜ ಕಮಲು, ನದಿ ದಂಡಲೇ ನನ್ನ ಹೊಸಮನೆ ಇರಬೇಕು ಅಂತ ಕಾವೇರಿ ಸಾಕ್ಷಿಯಾಗಿ ಶಪಥ ಮಾಡಿದ್ದೀನಿ. ಶಪಥ ಯಾಕೆ? ಯಾಕೆ ಯಾಕೆ? ಅವತ್ ಕಾವೇರಿ ದಂಡೆಲಿ ನಿಮ್ಮಪ್ಪ ನನ್ನ ಬೊಗಸೆ ಮರಳಿಗೆ ಬೆಲೆ ಇಲ್ಲದವನು ಭಿಕಾರಿ ಅಂತ ಹೇಳಿದಾಗ ಆವತ್ತೇ ನಿಶ್ಚಯ ಮಾಡಿಕೊಂಡೆ. ಒಂದಲ್ಲ ಒಂದ್ ದಿವಸ ನಾನು ದುಡಿದು ಶ್ರೀಮಂತನಾಗಿ ನರಸೀಪುರದಲ್ಲಿ ನಿಮ್ಮಪ್ಪನ ಮನೆ ಇದೆಯಲ್ಲ, ಅದಕ್ಕಿಂತಲೂ ಹತ್ತರಷ್ಟು ಖರ್ಚು ಮಾಡಿ ಸೊಗಸಾದ ಮನೆನ ಕಾವೇರಿ ದಂಡೆಲೆ ಕಟ್ಟಿಸ್ತೀನಿ ಅಂತ. ಕಾವೇರಮ್ಮ ನನ್ನ ಮಾತು ನಡೆಸ್ಕೊಟ್ಟಿದ್ದಾಳೆ ಕಮಲು. ನೋಡ್ತಾ ಇರು ನೋಡ್ತಾ ಇರು ಎಂಥ ಮನೆ ಕಟ್ಟಿಸ್ತೀನಿ ಅನ್ನೋದನ್ನ. ಎಲ್ಲ ಚೆನ್ನಾಗಾಯ್ತು, ಬರಬೇಕಾದವರೆಲ್ಲ ಬಂದ ಹಾಗಾಯ್ತು. ಅಣ್ಣ ಚಿದು ಇಬ್ರು ಬಂದಿದ್ರೆ ಮನಸ್ಸಿಗೆ ಎಷ್ಟೋ ತೃಪ್ತಿ ಆಗ್ತಿತ್ತು. ಅತ್ತೆ ಹೆಸರಿಟ್ಟಿರೋ ಈ ಮನೆಗೆ ಒಂದ್ ರೀತಿಯಲ್ಲಿ ನಿಮ್ಮಪ್ಪ ಬರದೇದಿದ್ದು ಒಳ್ಳೇದೇ ಆಯ್ತು. ಚಿದಂಬರನಾದ್ರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಡೀರಿ ಬನ್ನಿ. ಲಲಿತಾ, ಇದನ್ನ ತಗೊಂಡು ಹೋಗಿ ಮಾಡಿ ಮೇಡಮ್ಮ. ಬನ್ನಿ. ಈ ಸಂತೋಷದ ಸಮಯದಲ್ಲಿ ಅದನ್ನೆಲ್ಲ ಜ್ಞಾಪಿಸ್ಕೋಬೇಡಿ. ಏನೋ ಆಗ್ಬೇಕಾದ ಕೆಲಸ ಎಲ್ಲ ಆಯ್ತಲ್ಲ, ಅಷ್ಟೇ ಸಾಕು. ನಾವಿನ್ ಹೋಗಿ ಬರ್ತೀವಿ ಕಮಲಕ್ಕ. ಶ್ರೀನಿವಾಸ್, ನಿನ್ನ ಹತ್ರ ಒಂದು ಸಮಾಚಾರ ಹೇಳ್ಬೇಕಂತ ಹೇಳಿದ್ದೆ, ಈ ಸರಗರದಲ್ಲಿ ಮರ್ತು ಬಿಟ್ಟೆ. ಏನು? ಏನಿಲ್ಲ, ನಮ್ಮಅಮ್ಮ ಕಾಶಿ ಹತ್ರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನೀ ಒಬ್ಬನೇ ಇಲ್ಲಿ ಕೆಲಸ ಎಲ್ಲ ನೋಡ್ಕೊಳ್ಳೋದಾದ್ರೆ ನಾನು ಅಮ್ಮನ ಜೊತೆಲಿ ಹೋಗಿ ಬರೋಣ ಅಂತ. ಅಗತ್ಯವಾಗಿ ಹೋಗ್ಬಾ, ಈಗಿರೋ ಕೆಲಸ ಎಲ್ಲಾನು ಫಿನಿಶಿಂಗ್ ನಲ್ಲೇ ಇದೆ, ಒಬ್ಬರೇ ನೋಡ್ಕೊಳ್ಳೋದಕ್ಕೆ ಏನೇನು ಕಷ್ಟವಾಗಲ್ಲ. ಹೋಗೋದು ಹೋಗ್ತೀಯಾ, ಬರೀ ಕಾಶಿನೇ ಏನು, ನೋಡ್ಬೇಕಾದ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ನಿಧಾನ ಆಗ್ಬಾ. ಪಂಕಜಮ್ಮನ ಜೊತೆಲಿ ಕರ್ಕೊಂಡು ಹೋಗ್ತೀಯ ತಾನೇ? ಅವಳ ಜೊತೆಲಿ ಹೋಗ್ತಾ ಇದ್ರೆ ನನ್ನ ಕಾಶಿ ಯಾತ್ರೆ ಮಾಡಿದ ಪುಣ್ಯ ಬರುತ್ತೇನೋ, ಅದಕ್ಕಾದ್ರೂ ಅವಳು ನನ್ನ ಜೊತೆಲಿ ಬರಲೇಬೇಕು. ನನ್ನ ಮನಸ್ಸು ಎಷ್ಟು ನೋತಿದೆ ಗೊತ್ತಿರಲ್ಲ. ಅವ್ರೇನು ಅಪರಾಧ ಮಾಡಿದ್ರು ಅಂತ ನೀವು ಹೋಗ್ಲಿಲ್ಲ, ನನ್ನೂ ಕಳಿಸ್ಲಿಲ್ಲ. ಪಾವ ನನ್ನ ಎಷ್ಟು ಪ್ರೀತಿಯಿಂದ ಕರೆದ್ರು ಗೊತ್ತಿರೋಣ? ನಿನ್ನ ಕರೆದ್ರು ನನ್ನ ಕರೆದ್ರೇನೋ, ಕಾರ್ಡ್ ಕಳಿಸಿದ್ರೆ ಸಾಕೇನೋ, ಅದನ್ನು ಯಾಕೆ ಕಳಿಸ್ದ ಗೊತ್ತೇ? ಮೈಸಭೆಯಲ್ಲಿ ದುರ್ಯೋಧನ ಅವಮಾನ ಮಾಡಿದ ರೀತಿಯಲ್ಲಿ ನನ್ನನ್ನು ಅವಮಾನ ಮಾಡಬೇಕು ಅಂತ. ಲೋ ಕಾಶಿಪತಿ, ಆವತ್ತು ನೀನ್ ನನ್ನ ಭಿಕಾರಿ ಅಂದೆ, ಇವತ್ತು ನೋಡು ದೊಡ್ಡ ಬಂಗಲ ಕಟ್ಟಿದ್ದೀನಿ ಅಂತ ತೋರಿಸೋದಕ್ಕೆ, ನನ್ನ ಮೇಲೆ ಚರಾ ತೀರಿಸ್ಕೊಳ್ಳೋದಕ್ಕೆ. ಲೋ ಅವನ ಯೋಗ್ಯತೆ ನನಗ್ ಗೊತ್ತಿಲ್ವೇನೋ, ಮೆರೀಲಿ ಮೆರೀಲಿ, ಇವತ್ತನ್ನ ನಾಳೆ ಜೋರಿಗೆ ಹಿಡ್ಕೊಂಡು ಬರಲೇಬೇಕು. ಹಠಮಾರಿ ತನದ ಮುಂದೆ ಪ್ರೀತಿ ವಿಶ್ವಾಸಗಳು ಬಲಿ ಆಗ್ತಿವೇಣ. ಅಕ್ಕ ಕಮಲಕ್ಕ,
ಈ ಕಲ್ತನ ಯಾವಾಗಿಂದ ಕಲ್ತ್ಕೊಂಡಿದ್ಯಾ ಚಿದುಮಾವ? ನೀನ್ ಕಲ್ಸ್ಕೊಟ್ಟದಿಂದ. ನಾನಾ? ನಾನು ಯಾವಾಗ ಕಲ್ಸ್ಕೊಟ್ಟೆ? ಅದೇ ನನ್ನ ಹೃದಯ ಕದ್ದುಕೊಂಡದಿಂದ. ಈಚೀಚೆಗೆ ನೀನ್ ಏನೇನೋ ಮಾತಾಡೋಕೆಲ್ಲ ಕಲ್ತ್ಕೊಂಡಿದ್ಯಾ. ಅದು ನಿನ್ನ ಪ್ರಭಾವದಿಂದಲೇ. ಅಂದಾಜಿ ಅಕ್ಕ ಎಲ್ಲಿನಲ್ಲಿ? ಅಮ್ಮನೇ ಪಕ್ಕದ ಮನೆಯಲ್ಲಿ ಇದ್ದಾನೆ. ಕರೀಲೇನು? ಬಡ 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 ಏನೂ ಇಲ್ಲ, ನಮ್ ಸ್ನೇಹಿತರ ತಲಕಾಡ್ ತೋರಿಸ್ಬೇಕು ಅಂತ ಬಂದಿದ್ದೆ. ಹಾಗೆ ದಾರಿಯಲ್ಲಿ ಭಾವ ಕಟ್ಟದ ಹೊಸಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಭಾವನ ಹೊಸಮನೆ ಈ ಜ್ಞಾಪಕ ಬಂತೇನೋ? ಗೃಹ ಪ್ರವೇಶಕ್ಕೆ ಯಾಕೆ ಬರ್ಲಿಲ್ಲ? ಚಿದ್ದು ನೀನ್ ಬರ್ತೀಯಾ ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಅದೆಲ್ಲ ದೊಡ್ಡ ಕತೆ, ಇನ್ನೊಂದ್ಸರಿ ಬಂದಾಗ ಹೇಳ್ತೀನಿ. ನಮ್ ಸ್ನೇಹಿತರೆಲ್ಲ ಕಾಯ್ತಿರ್ತಾರೆ, ನಾನ್ ಬರ್ಲ. ಅಕ್ಕ ಬಂದ್ರೆ ನಾನ್ ಬಂದಿದ್ದೆ ಕೇಳ್ತೀನಿ ಕೇಳು. ನಾನ್ ಬರ್ಲಲ್ಲಿ ಚಿದುಮಾವ. ಏನು ಈ ಹೂ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವೇ? ಈ ಹೂವನ ನಮ್ಮ ಮನೆಗೆ ತಗೊಂಡೋಗ ಕಾಲ ಇನ್ನೂ ಬಂದಿಲ್ಲ. ಅಲ್ಲಿ ಅಲ್ಲಿವರೆಗೂ ನಿನ್ನ ಹತ್ರ ಇರ್ಲಿ, ನಾನು ಬರ್ಲಲ್ಲಿ. ನಿನ್ನ ರೂಪ ಕಣ್ಣಲ್ಲಿ ನಿನ್ನದ ನೀರು ಕಿವಿಯಲಿ ನಿನ್ನ ಧ್ಯಾನ ಮನದಲ್ಲಿ ನಾನು ನಿನ್ನ ಬಳಿಯಲ್ಲಿ. ಸುಮ್ಮನೆ ರೀ, ಯಾಕೆ ಇವತ್ತು ಯಾಕೆ ಇಷ್ಟೊಂದು ದುಡ್ಡು ತಗೊಂಡು ಹೋಗ್ತಾ ಇದ್ರಿ? ಏನಾದ್ರೂ ಬಟವಾಡನೆ? ಬರೀ ಬಟವಾಡನೆ ಏನು, ಬೋನಸ್ಸು ಕೊಡಬೇಕು. ಬೋನಸ್? ಈಗ ಯಾಕೆ? ನಾವು ಪ್ರಾಜೆಕ್ಟ್ ಹತ್ರ ಕೆಲಸ ತಗೊಂಡಿದ್ವಲ್ಲ, ಆ ಕೆಲಸನ ನಮ್ ಕೆಲಸಗಾರರು ಹೇಳಿದ ದಿನಕ್ಕಿಂತ ಮುಂಚಿತವಾಗಿ ಮುಗಿಸಿದ್ದಾರೆ. ಅದಕ್ಕೋಸ್ಕರ ಒಂದ್ ಸಂತೋಷ ಸಮಾರಂಭ ಇಟ್ಕೊಂಡಿದ್ದಾರೆ. ಆ ಸಮಾರಂಭದಲ್ಲಿ ಬೋನಸ್ ಕೊಡೋಣ ಅಂತ ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ. ಸಂತೋಷದ ಕೂಟಾನೆ, ಹಾಗಿದ್ರೆ ಅಗತ್ಯವಾಗಿ ಹೋಗ್ ಬನ್ನಿ. ಆದ್ರೆ ಒಂದು ಮಾತು, ಎಲ್ರಿಗೂ ಬೋನಸ್ ಕೊಡ್ತಿರಲ್ಲ, ದೊಡ್ಡ ಕಾಂಟ್ರಾಕ್ಟ್ರು, ನನಗೇನ್ ಕೊಡ್ತೀರಿ? ನಮ್ಮ ಮದುವೆ ಆಗಿ ಇಷ್ಟು ವರ್ಷವಾಯ್ತು, ಒಂದು ದಿವಸವಾದ್ರೂ ಇಂಥದ್ದು ಬೇಕು ಅಂತ ನೀನ್ ನನ್ ಕೇಳಲಿಲ್ವಲ್ಲೇ. ಲೇ ಏನ್ ಬೇಕಿನ ಬರೇಲಿ, ಏನೇ ತಂದು ಕೊಡ್ಲಿ ನಾನು ನಿನಗೆ? ಹೇಳೆ ಹೇಳಿದೆ, ನಿನ್ ಉದ್ದಕ್ಕೂ ಚಿನ್ನ ತಂದು ಸುರಿದು ಬಿಡ್ಲೇನೆ. ಏನ್ ಬೇಕು ಹೇಳಿ, ನೀನ್ ಏನ್ ಕೇಳಿದ್ರು ತಂದು ಕೊಡ್ತೀನಿ ಕಣ. ಹೇಳೆ ಹೇಳೆ. ಹೇಳೆ. ಖಂಡಿತವಾಗಿ ಖಂಡಿತವಾಗಿ. ಹಾಗಿದ್ರೆ ನಾಳೆ ನೀವು ಇಲ್ಲಿಗೆ ಬರಬೇಕು, ಅದೇ ನನಗ್ ಬೋನಸ್. ಬಿಡ್ತವನ್ನೇ, ಇದೇ ಮಹಾ ದೊಡ್ಡ ಬೋನಸ್ ಅಂತ ಕೇಳ್ಬಿಟ್ಯಾ? ಅದ್ ಸರಿ, ಅದೇ ನಾಳೆ ವಿಶೇಷ? ನಾಳೆ ವರಮಹಾಲಕ್ಷ್ಮಿ ವ್ರತ, ನೀವು ಖಂಡಿತ ಬರ್ಲೇಬೇಕು. ನೋಡಿ ಮಾತು ಕೊಟ್ಟಿದ್ದೀರಾ, ಮರಿಬೇಡಿ. ನೀನಿಷ್ಟು ಕೇಳಿದ್ಮೇನು ಮರೆತು ಬಿಡ್ತೀನಿ. ನನ್ನ ಬರ್ಲ ಕಿವಿಯಲಿ ಧ್ಯಾನ ಮನದಲ್ಲಿ ನಾನು ನಿನ್ನ ರೂಪ ಕಂಡಲಿ.
ಜಾಕ ಹೇ ಜಾಕ ಗೆಜ್ಜಾಕ ಕುಣಿಯೋಣ ಬಾ ಕುಲಿಕಿಸಿ ಕೈ ಕೈ ಮಲಕಿಸಿ ಮೈ ಮೈ ತಕ ತಕ ಥೈ ಥೈ ಕುಣಿಯೋಣ ಬಾ ಅಂತ ಹೇಳಿಲ್ವ ಅಮ್ಮ ಹೇಳಿ ಒಂದ್ಸಲ ಒಂದೇ ಒಂದ್ಸಲ ನಗು ಮತ್ತೆ ನೋಡೋಣ ನಗನಗ್ತಾ ಇರ್ಬೇಕು ಎಲ್ಲಿ ಒಂದು ನಿಮಿಷ ಹೊರಗಡೆ ಹೋಗ್ತೀಯ ಅಮ್ಮ ಕಮಲ ಸ್ವಲ್ಪ ಹತ್ತಿರ ಬಾ ಕಮಲ ಈಗ ನಿನಗೆ ಹೇಳೋದು ಗೊತ್ತಿಲ್ಲ ಕಮಲ ನಾನು ಕಣ್ಣು ಮುಚ್ಚೋದಕ್ಕೆ ಮುಂಚೆ ಆಸೆ ಬಿಡು ಕಮಲ ನಿನ್ ಹಾಗೆ ನಾನು ನೂರಾರು ಆಸೆಗಳು ಇಟ್ಕೊಂಡಿದ್ದೆ ಆದ್ರೆ ವಿಧಿ ಅದೊಂದನ್ನು ನಡೆಯಿಕೊಡ್ಲಿಲ್ಲ ನೀನೇ ನನ್ನ ಆಸೆನ ನಡೆಸ್ಕೊಡ್ಬೇಕು ನಡೆಸ್ಕೊಡ್ತೀಯ ಅದೇನ್ ಆಸೆ ಹೇಳಿ ಖಂಡಿತ ನಡೆಸ್ಕೊಡ್ತೀನಿ ನಡೆಸ್ಕೊಡ್ತೀಯ ನೋಡು
ನನ್ನ ಆಸೆ ಕನಸು ಎಲ್ಲ ನನ್ನಲ್ಲಿದೆ ಕಮಲು ನಿನ್ನ ಮನಸ್ಸು ನೋಯಿಸ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಲಲಿತನ ಮಾತ್ರ ನಿಮ್ಮ ಅಪ್ಪನ ಸೊಸೆ ಮಾಡಬೇಡ ಅದೇ ಅದೇ ನನ್ನ ಆಸೆ ಇದೇನ್ ಮಾತಾಡ್ತಿದ್ದೀರಾ ಅಂದ್ರೆ ಅದೇ ಅದೇ ನನ್ನ ಆಸೆ ಕಮಲು ನನ್ನ ಅತ್ತೆನಕ್ಕೊಂದು ಕಟಕನ ಮನೆಯಲ್ಲಿ ನನ್ನ ತಿರುಪೋಕಿ ಎಂದವನು ಮನೆಯಲ್ಲಿ ನಾನು ಹೇಗೆ ಸಾಯೋ ಕಾರಣನಾದವನು ಮನೆಯಲ್ಲಿ ನನ್ನ ಲಲಿತು ಸೊಸೆಯಾಗಿರಕೂಡದು ಕಮಲು ಖಂಡಿತ ಸೊಸೆಯಾಗಿರಕೂಡದು ಹೇಳಿ ನನ್ನ ಮಾತು ಕೊಡ್ತೀಯ ಮಾತು ಕೊಡ್ಬೇಕೆ ನಾನು ಮಾತು ಕೊಡ್ಲೇಬೇಕೆ ನಿಜ ಕಮಲ ನಿನ್ನ ಮನಸ್ಸಿಗೆ ಎಷ್ಟೇ ನೋವಾದರೂ ನನಗೆ ಈ ಮಾತು ನೀನು ಕೊಡ್ಲೇಬೇಕು ನನ್ನ ಮಾತು ನಡೆಸಲ್ವ ನನ್ನ ಆಸೆ ತೀರಿಸಲ್ವ ಕಮಲು ನಿಮ್ಮ ಮಾತು ನಡೆಸ್ತೀನಿ ನಿಮ್ಮ ಆಸೆ ತೀರಿಸ್ತೀನಿ ಹಾಗಾದ್ರೆ ಮಾತು ಕೊಡು ನೀನು ಜೀವಂತವಾಗಿರೋವರೆಗೂ ನೀನು ಜೀವಂತವಾಗಿರೋವರೆಗೂ ಲಲಿತನ್ನ ನಿಮ್ಮಪ್ಪನ ಸೊಸೆ ಮಾಡಬೇಡ ನಿಮ್ಮಪ್ಪನ ಸೊಸೆ ಮಾಡಬೇಡ ನಾನು ಜೀವಂತವಾಗಿರೋವರೆಗೂ ಲಲಿತನ ಆ ಮನೆ ಸೊಸೆ ಮಾಡಲ್ಲ ಅಂದ್ರೆ ಮಾಡಲ್ಲ ಕಮಲು ನನ್ನ ಮಾತಿಂದ ನಿನ್ನ ಮನಸ್ಸಿಗೆ ನೋವಾಯ್ತಾ ನನಗೆ ನಿನ್ನ ನೋಯಿಸಕ್ಕೆ ಇಷ್ಟ ಇಲ್ಲ ಕಮಲು ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ನಿನ್ನ ರೂಪ ಕಣ್ಣಲ್ಲಿ ನಿನ್ನ ತಂದೆಯು ಕಿವಿಯಲ್ಲಿ ಒಂದು ಸಾರಿ ಹಾಡು ಕಮಲ ಒಂದು ಸಾರಿ ನಿನ್ನ ರೂಪ ಕಣ್ಣಲ್ಲಿ ನಿನ್ನ ದನಿ ಕಿವಿಯಲ್ಲಿ ಕಮಲು ನಿನ್ನ ತುಂಬಾ ಪ್ರೀತಿಸ್ತೀನಿ ನಿನ್ನ ತುಂಬಾ Thank you.
ಆಗ್ಬಾರ್ದಾಗಿತ್ತು ಶ್ರೀನಿವಾಸನಿಗೆ ಇಂತಹ ಸಹ ಬರಬಾರ್ದಾಗಿತ್ತು ಅಂತೂ ಅವನ ಹಣೆಯಲ್ಲಿ ಸುಖ ಪಡೋದು ಬರ್ದಿರ್ಲಿಲ್ಲ ಏನು ಕೊರಗಿ 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 ಅನುಭವಿಸಿ ಸತ್ತ ಏನೋ ದುಡಿದು ಸುಖ ಸೌಭಾಗ್ಯ ಅನುಭವಿಸ್ತೀನಿ ಅಂತ ಹೇಳಿ ಈ ಸುಡುಗಾಡ ಕಂಟ್ರಾಕ್ಟ್ ಕೆಲಸ ಕೈ ಹಾಕಿದ ಅದೇ ಅವನು ಮೃತ್ಯುವಾಗ ಹೋಯ್ತು ನೋಡಿ ಆ ಮಗಳ ಮದುವೆ ವಿಷಯ ಅವನಿಗೆ ಈ ದುಡಿಯೋ ಹುಚ್ಚಿಡ ಅದಾದ್ರೂ ಆಗುವವರೆಗಾದ್ರೂ ಅವನು ಬದುಕಿದ್ದಿದ್ರೆ ಕಮಲಕ್ಕ ಒಂಟಿ ಆ ಹೆಣ್ಣು ಹೆಂಗು ಏನ್ ಮಾಡ್ತಾಳೆ ಹೇಗ್ ಮಾಡ್ತಾಳೆ ಸ್ವಾಮಿ ಕಮಲ ಮುನಾಸೆ ಶ್ರೀನಿವಾಸನ ಕನಸು ಎಲ್ಲ ಕಾಶಿಪತಯ್ಯನವರದೇ ಜವಾಬ್ದಾರಿ ಏನ್ ಸ್ವಾಮಿ ಕಾಶಿಪತಯ್ಯನವರೇ ನಿಮ್ಮ ಸಂಸಾರದ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡ್ತಿದ್ದೀನಿ ಅಂತ ತಾವು ತಿಳ್ಕೋಬೇಡಿ ಸ್ವಾಮಿ ಶ್ರೀನಿವಾಸ ಇದ್ದಷ್ಟು ದಿವಸ ತಾವು ಒಂದು ತರಹ ಇದ್ರಿ ಈಗ ತಾವು ಮತ್ತೆ ಕಮಲ ಮನೆಗೆ ತಂದೆ ಆಗಬೇಕು ಸ್ವಾಮಿ ಬಸಪ್ಪನವ್ರಿ ನನ್ನ ಜವಾಬ್ದಾರಿನ ಯಾವ ರೀತಿ ನಿರ್ವಹಿಸಬೇಕು ಅಂತ ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ರಾತ್ರಿ ಹಗಲು ಅದೇ ನನಗೆ ಯೋಚನೆ ಶ್ರೀನಿವಾಸನ ಕಾಗದ ಪತ್ರಗಳು ಅವನ ವ್ಯವಹಾರ ಹೀಗೆಲ್ಲ ನಾನು ನೋಡ್ಕೊಳ್ಳದೆ ಇನ್ ಯಾರು ನೋಡ್ಕೊಳ್ತಾರೆ ಹೇಳಿ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಅಜೋ 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 ಎರಡು ಲಕ್ಷ ರೂಪಾಯಿ ಇಷ್ಟೊಂದು ಹಣ ಹೆಣ್ಣು ಹೆಂಗಸತ್ರ ಯಾರು ಅನುಭವಿಸೋದಕ್ಕೆ ಚೋಯಿಸ್ರೆ ಇನ್ಯಾರು ನೀವು ಅನುಭವಿಸೋಕೆ ನಾನೇ ಅವರು ನೀವು ಸರಿಯಾಗಿ ಏರ್ಪಾಡು ಮಾಡೋದಾದ್ರೆ ಅಷ್ಟು ಹಣ ಅಷ್ಟು ಆಸ್ತಿ ನಿಮ್ಮ ಕೈ ತಪ್ಪಿಸ್ಕೊಂಡು ಹೋಗಿದಿರೋ ಹಾಗೆ ಮಾಡ್ಬೇಕು ಹಾಗೆ ಮೊದಲಿನಿಂದ ಚಿದಂಬರನಿಗೆ ಲಲಿತಾನ ತಂದುಕೋಬೇಕು ಅಂತ ಯೋಚನೆ ಇತ್ತಲ್ಲ ಅಷ್ಟು ಮಾಡಿ ಆ ಖಜಾನೆ ಬೀಗ ಬೀಗ ಕೈ ಎರಡೂ ನಿಮ್ಮ ಕೈನಲ್ಲಿ ಉಳಿಯುತ್ತೆ ನಿಮ್ಮ ಆಲೋಚನೆ ಏನೋ ಸರಿ ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ ಮೊದಲಿನಿಂದ ಈ ಸಂಬಂಧ ಬೇಡ ಬೇಡ ಅಂತ ಇದ್ದೀನಿ ಆದ್ರೆ ಈಗ ಆಗ ಬೇಡ ಅಂದ್ರಿ ಈಗ ಬೇಕು ನೀ ಎರಡು ಲಕ್ಷ ಬರೋದು ಹೆಚ್ಚು ಎರಡು ಮಾತು ಹೋಗೋದು ಹೆಚ್ಚು ಈ ಮಾತು ಕೇಳೋಕೆ ನಿಮಗೆ ದಿಗುಮಾನ ಆಯ್ತು ನನಗೆ ಬಿಡಿ ಚೀಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಸರ್ ಮಾಡ್ತೀನಿ ಏನಂತೀರಿ ಭಾರತದಲ್ಲಿ ಶಕುರಿಗಿದ್ದ ತಲೆ ನಿಮ್ಮ ತಲೆ ಜೋಯಿಸ್ರಿ ಪ್ರಯತ್ನ ಮಾಡಿ ಮಾಡೋಕ್ ಮೊದಲು ಕೈ ಮೇಲೆ ತೈಲಿ ಇಟ್ಟು ಮಾತಾಡಿ ನಿಮಗ್ ಗೊತ್ತಿಲ್ವೇ ಕಾಸೆ ನನ್ನ ಕಸಬಿಗೆ ಕೀಲೆಣ್ಣೆ ಅಂತ ಲಕ್ಷ್ಮಿಯ ಅನುಗ್ರಹ ಕಮಲಮ್ಮ ಕಮಲಮ್ಮ ಆಗಬಾರದು ಆಗಬಾರದು ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮಿ ಇದ್ದಾಗೆ ನೀವಿದ್ದಾಗ ನೋಡಿದಿ ಈ ಕಣ್ಣುಗಳು ಈಗ ನಿಮ್ಮ ವಿರೂಪ ನೋಡೋ ಸ್ಥಿತಿ ಬರ್ತಲ್ಲಮ್ಮ ಶ್ರೀನಿವಾಸ ಚಿನ್ನದಂತ ಮನುಷ್ಯ ಹೋದ ಹೋದ ಒಟ್ಟು ಒಳ್ಳೆಯ ಕಾಲ ಅಲ್ಲ ಆಚೆ ಬೀದಿಲು ರಥ ಮಾಡಿಸ್ಬೇಕಾಯಿತು ಹಾಗೆ ಬಂದೆ ನೆನಪಾಯ್ತು ಹೀಗೆ ಬಂದೆ ನಾನು ಪಡ್ಕೊಂಡ್ ಬಂದ ಕುಂಕುಮ ಭಾಗ್ಯ ಅಷ್ಟೇ ಜೋಶ್ರೀ ಅಷ್ಟೇ ನಿಜ ಅನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಪ್ತಿನೋ ಅಷ್ಟೇ ಪ್ರಾಪ್ತಿ ಲಲಿತಾ ಮದುವೆ ಆದ್ಮೇಲೆ ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು ಈಗ ನಿಮ್ಮ ಮೇಲೆ ಇದೊಂದು ಭಾರ ಬಿತ್ತು ಏನಮ್ಮ ಶ್ರೀನಿವಾಸ ಲಲಿತನಿಗೆ ಯಾವ್ದಾದ್ರು ಗಂಡು ನೋಡಿದ್ನ ಹಾಗಾದ್ರೆ ಗಂಡು ನೀನೇ ಹುಡುಕ್ಬೇಕು ಕಷ್ಟ 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 ಗಂಡು ಹುಡುಕೋದು ಅಂತಂದ್ರೆ ಭೂಮಿ ಒಳಗೆ ಹುದುಗಿರೋ ನಿಧಿನ ಹುಡುಕದಾಗೆ ಕಣಮ್ಮ ನಿಧಿನ ಹುಡುಕದಾಗೆ
ಹೇಗಾದ್ರೂ ಮಾಡಿ ಈ ವರ್ಷವೇ ಲಲಿತಾ ಮದುವೆ ಮುಗಿಸ್ಬಿಡು ನೋಡು, ಆ ಪುಣ್ಯ ಶ್ರೀನಿವಾಸನಿಗೆ ತಲುಪು. ಹಾಗ ಅಂದಾಗ ನೀವು ಹತ್ತಾರು ಕಡೆ ಓಡಾಡ್ತಾ ಇರ್ತೀರಿ, ಎಲ್ಲಾದ್ರೂ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಹೇಳಿ. ಒಳ್ಳೆ ಸಂಬಂಧ ಯಾರಿದ್ದಾರೆ? ನಾನು ಬುದ್ಧಿಗಷ್ಟು ಬೆಂಕಿ ಹಾಕ ಅಲ್ಲ, ಮನೇಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕಾಲಿಯೋದು ಯಾಕೆ ಅಂತ ಅಲ್ಲ, ನೀನು ಹೂ ಅನ್ನೋದಾದ್ರೆ ನಾಳೆನೆ ಲಲಿತಾ ಮದ್ವೆ ಮುಗಿಸ್ಬೋದಲ್ಲ ಕಮಲಮ್ಮ. ಹಾಗಂದ್ರೆ ಅಲ್ಲೇ ನೀನ್ ನೋಡೋದು ಯಾಕೆ? ಇದಾನಲ್ಲ ನಮ್ಮ ಚಿದಂಬರ. ಚಿದಂಬರ, ಚಿದಂಬರನ ಜೊತೆಯಲ್ಲಿ ಲಲಿತಾ ಮದುವೆ, ಈಗ ಕೈ ಬಿಟ್ಟು ಹೋದ ಕನಸು ಜೋಯಿಸ್ರಿ. ಹಾಗಂದ್ರೇನ್ ಕಮಲಮ್ಮ? ಅಲ್ಲ, ನಿಮ್ಮಅಮ್ಮ ಆಸೆ ಇಟ್ಕೊಂಡಿದ್ದ ಸಂಬಂಧ, ನೀನ್ ಆಸೆ ಪಟ್ಟ ಸಂಬಂಧ, ಇದನ್ನ ನಡೆಸ್ಕೊಡಕ್ಕೆ ನಾನಿದ್ದೀನಿ ಅಂತೀನಲ್ಲ, ಯಾಕಾಗ್ಬಾರ್ದು? ನಿನ್ ಹೂವನ್ನು ಚಿಟಿಕೆ ಹಾಕೋದ್ರೊಳಗೆ ನಾನು ಕುದುರಿಸಿ ಬಿಡ್ತೀನಿ. ಅದೆಲ್ಲ ಆಗೋಗದ ಮಾತು ಯಾಕೆ ಜೋಯಿಸ್ರಿ? ನಮ್ಮ ಲಲಿತಂಗೆ, ಬೇರೆ ಎಲ್ಲಾದ್ರೂ ಒಂದು ಗಂಡನ ಹುಡುಕೊಡಿ. ಹುಡುಗ ಲಕ್ಷಣವಾಗಿ ಗುಣವಂತನಾಗಿದ್ರೆ ಸಾಕು, ಆದಷ್ಟು ಬೇಗ ಈ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಆಗ ಹೋಗದ ಮಾತು, ನಾನಿರೋವಾಗ ಯಾವ ಕೆಲಸ ಯಾಕಾಗಲ್ಲ ಅಂದೆ? ಆ ಕೆಲಸ ನನಗೆ ಬಿಡು ಅಂದಲ್ಲ? ಆ ಮಾತನ್ನು ಇಲ್ಲಿಗೆ ಬಿಡಿ ಅಂತ ಹೇಳಿದ್ನಲ್ಲ. ನಿಮ್ ಕೈಲಾದ್ರೆ ಬೇರೆ ಕಡೆ ಗಂಡು ಹುಡುಕೊಡಿ ಜೋಯಿಸ್ರೆ. ಸರಿನಮ್ಮ, ಬೇರೆ ಕಡೆ ಗಂಡು ಹುಡುಕೊಡಿ ಜೋಯಿಸ್ರೆ ಅಂದ್ ಬಿಟ್ಲಲ್ಲ ಕಮಲಮ್ಮ, ಚಿದಂಬರನಿಗೆ ಲಲಿತಾನ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ಲೆ. ನೀವು ಅಷ್ಟೇ, ಮೊದಲಿಂದಲೂ ಖಡಾಖಂಡಿತವಾಗಿ ಮಾತಾಡಿ ಅವ್ರ ಜೊತೆಲಿ ವಿರೋಧ ಕಟ್ಕೋಬಾರ್ದಾಗಿತ್ತು. ನಾನು ಅದನ್ನೇ ಸಾವಿರ ಸಲ ಹೇಳ್ಕೊಳ್ತಾ ಇದ್ದೀನಿ, ಏನು ಪ್ರಯೋಜನ? ಮುಂದೆ ನಡೆಯೋದನ್ನ ಹೇಳಿ. ಅಲ್ಲಿಂದ ಬಂದ ಲಾಗಾಯ್ತು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದಂತೂ ಖಂಡಿತ, ಅವಸರ ಮಾಡಿ ಪ್ರಯೋಜನವಿಲ್ಲ. ಇಂಥ ಕೆಲಸ ಮಾಡುವಾಗ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಬೇಕು. ಇದಕ್ಕೆ ಇರೋದು ಒಂದೇ ದಾರಿ. ಏನದು? ಬೆಣ್ಣೆನ ಬೆಂಕಿ ಹತ್ರ ಇರೋದು. ಅಂದ್ರೆ? ಅಯ್ಯೋ, ತೀನರ್ಜಿಪುರದಲ್ಲಿ ಶಕುರಿ ಹುಟ್ಟುಬಿಟ್ಟ. ಹುಟ್ಟಿದ್ರೆ ಅವನ್ ನನಗೆ ಶಿಷ್ಯನಾಗ್ಬೇಕಾಗಿ. ಕಮಲ, ಕಮಲ ಅಣ್ಣ, ಯಾವಾಗ ಬಂದೆ ಅಣ್ಣ? ಈಗ ತಾನೆ. ಚಿದಂಬರನ ಬಂದಿದ್ದಾನೆ. ಊಟ ಆಯ್ತಾ ಅಣ್ಣ? ಊಟ ತಿಂಡಿ ಎಲ್ಲ ಆಯ್ತು. ನಾನು ಬರೋದಕ್ಕೆ 4 ದಿವಸ ತಡವಾಯ್ತು. ತೊಂದರೆ ಏನಾದ್ರೂ ಆಯ್ತೇನಮ್ಮ? ತೊಂದರೆ ಏನ್ ಬಂತಣ್ಣ? ಹಾಗಂದ್ರೆ ಹೇಗಮ್ಮ, ಮನೆ ಅಂದ ಮೇಲೆ ಒಂದು ಗಂಡಿದಕ್ಕೆ ಇರಲೇಬೇಕಲ್ಲ. ನೀವಿಬ್ಬರು ಹೆಂಗಸರು ಏನ್ ಮಾಡೋದಕ್ಕಾಗುತ್ತೆ? ಇಂತಹ ತೊಂದರೆ ಆಗಬಾರದು ಅಂತಲೇ ಚಿದಂಬರನು ಕರ್ಕೊಂಡ್ ಬಂದಿದ್ದೀನಿ. ಅವನ ಇಲ್ಲೇ ಇರ್ತಾನೆ, ಕಾಲೇಜ್ಗೂ ರಜಾ ಬಂದಿದೆ. ಅಂತೂ ಚಿದಂಬರನಿಗೂ ತೊಂದರೆ ಆಯ್ತು. ಚೆನ್ನಾಯ್ತು ಬಿಡು, ಅವನಿಗೇನು ವಯಸ್ಸಲ್ದೆ ಮನೆ ಜವಾಬ್ದಾರಿ ಇಲ್ಲ, ಯಾವತ್ತಮ್ಮ ಅರ್ಥ ಮಾಡ್ಕೊಳ್ಳೋದು? ಲ ಸಾಮಾನ್ ಎಲ್ಲ ತೀರ್ಕೊಂಡು ಹೋಗಿ ಒಳಗಡೆ ಇರು. ಅಮ್ಮ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ಏನನ್ನಾದ್ರು? ಶ್ರೀನಿವಾಸನ ಲೆಕ್ಕಪತ್ರಗಳೆಲ್ಲ ನೋಡಿದೆಮ್ಮ, 106 ಕಡೆಯಿಂದ ಅವನು ಬಾಕಿ ಬರಬೇಕಾಗಿದೆ. ಹೆಣ್ಣು ನೀನು, ಇದನ್ನೆಲ್ಲ ಹೇಗೆ ವಸೂಲು ಮಾಡ್ತೀಯ ಹೇಳು? ಅದಕ್ಕೋಸ್ಕರ ಒಂದು ಪವರ್ ಆಫ್ ಅಟಾರ್ನಿಗೆ ರುಜು ಹಾಕು, ನಾನೆಲ್ಲ ವಸೂಲು ಮಾಡ್ತೀನಿ. ರುಜು ಹಾಕು. ನಿಜ, ಈ ವ್ಯವಹಾರದ ವಿಷಯ ಎಲ್ಲ ನನಗೇನೆನ್ನ ಗೊತ್ತು, ಎಲ್ಲ ತಿಳಿದಿರೋ ನೀನು. ನೀನ್ ಹೇಗೆ ಹೇಳಿದ್ರೆ ಹಾಗೆ. ಹಾಗಮ್ಮ, ಅದೇನ್ ಕಾಗದ ಅಂದ್ರೆ? ಹಾಗ ಹತ್ತರ ಓದ್ತಾ ಇದ್ದೀರಿ? ಇದು ಬರೀ ಕಾಗದ ಅಲ್ಲ ಪಂಕಜ, ನೋಟೀಸು. ನೋಟೀಸು? ಯಾರ್ದು? ಇನ್ಯಾರದ್ದು? ಕಾಶಿಪತೆ ಎಂದು. ಶ್ರೀನಿವಾಸ್ ಕಣ್ಮುಚ್ ಕೊಟ್ಟಿದ್ದ ಹಾಗೆ ಅವನ ಆಸ್ತಿ ಮೇಲೆ ದರ್ಬಾರ್ ಶುರು ಮಾಡಿ ನನಗೆ ಕೊಟ್ಟಿದ್ದಾನೆ ಮೊದಲು ನೋಟೀಸು, ಲೆಕ್ಕಾಚಾರ ಇತ್ಯರ್ಥ ಮಾಡು ಅಂತ.
ಶ್ರೀನಿವಾಸ ನಾಸ್ತಿಗೂ ಕಾಶಿಪತೇನಿಗೂ ಏನ್ ಸಂಬಂಧ? ಕಮಲಮ್ಮನ ಕೈಲಿ ಅಧಿಕಾರ ಪತ್ರ ಬರ್ಸ್ಕೊಂಡಿರ್ಬೇಕು. ಅಧಿಕಾರ ಕೈಗೆ ಬಂದ ತಕ್ಷಣ ನನಗೆ ಬಿಟ್ಟಿದ್ದಾನೆ ಮೊದಲು ಬಾಣನ. ಕಾಶಿಪತೆಯನ್ನೇ ಯಾಕೆ ಹೇಳ್ಬೇಕು? ಕಮಲಮ್ಮನ ಕಾಶಿಪತೆಯನ್ ಮಗಳೇ ಅಲ್ವೇ, ಆಕೆನೇ ಹೇಳಿದ್ರು ಹೇಳಿರ್ಬಹುದು. ಹಾಗೆ ಹೇಳ್ಬೇಡ ಕಮಲಮ್ಮ ಅಂತ ಹೆಂಗಸಲ್ಲ. ಆಕೆ ವಿಚಾರದಲ್ಲಿ ಯಾರೇನ್ ಹೇಳಿದ್ರು ನಾನು ನಂಬಲ್ಲ. ಈಗ ಯಾಕಾದಿಲ್ಲ ಅನ್ಕೊಂಡು ತಲೆ ಕೆಟ್ಕೋಬೇಕು. ಹೇಗೂ ನಾಳೆ ಹೋಗ್ತೇವಲ್ಲ, ಹೋದಾಗ ವಿಷಯ ಅಂತ ಹೇಳ್ಕೊಂಡು ಮಂತ್ರಾಯ್ತು. ಪಂಕಜ ನಾಳೆ ಮುಡುಕ್ತಾರೆ ಹೋಗೋದಕ್ಕೆ, ಎಲ್ಲ ಸಿದ್ಧಪಡಿಸ್ಕೋ. ಕ್ವಿಕ್. ಬೆಳಗ್ಗೆ ಎದ್ದು ಇದೇನ್ ಕೆಲಸ ಹಚ್ಕೊಂಡಿದ್ಯೋ ಚಿದಂಬರ? ಕಾರ್ ಉಪಯೋಗಿಸಿ ಧೂಳು ತುಂಬೋಗಿದೆ ಕಮಲಕ್ಕ. ಒಂದು ಗಂಟೆ ಕೆಲಸ ಫಸ್ಟ್ ಕ್ಲಾಸ್ ಆಗುತ್ತೆ. ಹೇಗಾದ್ರೂ ಆಗ್ಲಿ ಬಿಡು, ಈಗ ಅದರಿಂದ ಏನ್ ಪ್ರಯೋಜನ? ಹಾಗಂದ್ರೆ ಏನ್ ಕಮಲಕ್ಕ, ಮನೇಲಿ ಕಾರ್ ಇಟ್ಕೊಂಡು ಯಾಕೆ ಕೊನಿಬೇಕು? ಪದಾರ್ಥ ಚೆನ್ನಾಗಿದ್ರೆ ಯಾವತ್ತಾದ್ರೂ ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ಲಲಿತಾ ಸ್ಕೂಲ್ಗಾದ್ರೂ ಕರ್ಕೊಂಡು ಹೋಗ್ಬೋದು, ಬೇಕಾದ್ರೆ ನರ್ಸೀಪುರಕ್ಕೂ ಹೋಗಿ ಬರ್ಬೋದು. ಅದೇನೇನ್ ಮಾಡ್ತೀಯೋ ಮಾಡಪ್ಪ. ಏನ್ ಮಾಡ್ತಾ ಇದೀಯ? ಕಾಣಲ್ವೇನು? ಕಾಣಿಸೋದ್ ಮಾತ್ರ ಅಲ್ಲ, ಕೇಳಿಸುತ್ತೆ ಕೂಡ. ನೀನ್ ಅಮ್ಮನ ಹತ್ರ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ಟೆ. ನೀನ್ ಯಾಕೆ ಇದೆಲ್ಲ ಮಾಡ್ತಾ ಇದೀಯಾ ಅಂತ ನಂಗೆ ಗೊತ್ತು. ಯಾಕೆ? ಓಹೋ, ಗೊತ್ತಿಲ್ಲದೆ ಇರೋಣ ಹಾಗೆ ಹೇಳ ನೋಡೋಣ. ನಾನ್ ದಿನ ಸ್ಕೂಲ್ಗೆ ನಡ್ಕೊಂಡು ಹೋಗ್ತೀನಿ ಅಂತ ತಾನೆ? ಹೌದು. ಅಯ್ಯಯ್ಯೋ ಹೋಗೋ ಚಿದ್ಮ, ನಿನ್ನ ಆಡದಲ್ಲಿ ನನ್ನ ಬಟ್ಟೆ ಎಲ್ಲ ಮಸಿ ಮಾಡ್ಬಿಟ್ಟೆ. ಕಮಲಮ್ಮ ಮನೆಯಲ್ಲಿ ಇದ್ದಾರಿಯೇ? ಒಳಗಡೆ ಇದ್ದಾರೆ. ಸಂಸಾರಕ್ಕೆ ಎಂತಹ ಸಿಡ್ಲೇಟ್ ಬಿತ್ತು. ಸಮಾಧಾನ ತಂದ್ಕೋ ಕಮಲಕ್ಕ, ಸಮಾಧಾನ ತಂದ್ಕೋ. ನಿಜ, ನಿನ್ನಂತವಳಿಗೆ ಇಂತಹ ಸಂಕಟ ಬರಬಾರ್ದಾಗಿತ್ತು. ಆದ್ರೂ ಆ ಲಲಿತನ್ ಮುಖ ನೋಡಿ ಎಲ್ಲ ಮರ್ತು ಬಿಡ್ಬೇಕು. ನಿನ್ ಸಂಕಟ ಆ ಎಳೆ ಜೀವಕ್ಕೆ ಗುರಿ ಆಗ್ಬಾರ್ದು ಕಮಲಮ್ಮ. ನಿಜ, ಅದೊಂದೇ ನನ್ನ ಉಳಿದಿರೋದು. ಅವಳ ಸುಖ ಅವಳ ವಿಷಯದಲ್ಲಿ ಅವರಿಟ್ಕೊಂಡಿದ್ದ ಕೊನೆಯ ಆಸೆನ ನೆರವೇರಿಸ್ಕೊಡೋದೊಂದೇ ನನಗೆ ಉಳಿದಿರೋ ಕೆಲಸ. ಶ್ರೀನಿವಾಸನ ಕೊನೆಯ ಆಸೆ ಅದೇನಮ್ಮ ಹೇಳು ಹೇಳು. ಇನ್ನೇನು ಇಲ್ಲ ಅಣ್ಣ, ಲಲಿತಂಗೊಂದು ಒಳ್ಳೆ ಗಂಡು ನೋಡಿ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ. ಪಂಕಜಕ್ಕ, ಶಿವರಾಮಣ್ಣ, ನೀವಿಬ್ಬರು ಸೇರಿ ನಮ್ಮ ಲಲಿತಂಗೆ ಒಂದು ಗಂಡು ನೋಡ್ಕೊಟ್ರೆ ಅವರ ಆಸೆ ನನ್ನ ಆಸೆ ಎಲ್ಲ ನೆರವೇರಿಸ ಹಾಗಾಗುತ್ತೆ. ಅಷ್ಟೇ ತಾನೆ ಕಮಲಮ್ಮ, ಲಲಿತಂತ ಹೆಂಡಿ ಗಂಡಿಗೆ ಏನ್ ಬರ, ಆ ವಿಚಾರ ನಾನು ನೋಡ್ಕೋತೀನಿ. ನೀನ್ ನಿಶ್ಚಿಂತಿಯಾಗಿರು. ನೀವಿಷ್ಟೇ ಹೇಳಿದ್ರೆ ಸಾಕಣ್ಣ. ಕಮಲಮ್ಮ, ನಿನ್ನ ಒಂದು ವಿಷಯ ಕೇಳೋದಿತ್ತು. ನಿಮ್ ತಂದೆ ನನಗೆ ಕಳಿಸಿದ ನೋಟಿಸಿನ ವಿಚಾರ ನಿನಗೆ ಗೊತ್ತೇ ಅಂತ. ನೋಟಿಸು? ಏನ್ ನೋಟಿಸು? ಯಾವ ವಿಷಯ ನಂಗೆ ಗೊತ್ತಿಲ್ವಲ್ಲ. ಸರಿ, ನಿಂಗೆ ಗೊತ್ತಿಲ್ಲ ತಾನೆ, ಬಿಟ್ಬಿಡು. ಹಾಗಾದ್ರೆ ಏನಲ್ಲ, ಅದೇನ್ ಹೇಳಿ? ಏನಿಲ್ಲ, ಶ್ರೀನಿವಾಸನಿಗೆ ಪಾರ್ಟ್ನರ್ಶಿಪ್ ಲೆಕ್ಕದಲ್ಲಿ ಸ್ವಲ್ಪ ಹಣ ಕೊಡೋದು ಬಾಕಿ ಇತ್ತು, ಅದನ್ನ ಬೇಗ ಕೊಟ್ಬಿಡಿ ಅಂತ ಹೇಳಿ ನಿನ್ ತಂದೆ ನನಗೆ ನೋಟಿಸ್ ಕೊಟ್ಬಿಟ್ಟಿದ್ದಾನೆ. ನಿಮ್ಮನ್ನ ನೋಟಿಸ್? ನಮ್ಮ ಮನೆ ಬೆಳೆದಿದ್ದೇ ನೀವಿಟ್ಟ ಹಾಲ್ನಲ್ಲಿ. ಚಚಿ, ಎಂತ ನೀಚ ಕೆಲಸ ಮಾಡ್ದ ಅಣ್ಣ. ನಿನಗೆ ಯಾವ ವಿಷಯನೂ ಮನ್ಸಿಗೆ ಹಚ್ಕೋಬೇಡ ಕಮಲಮ್ಮ. ನೀನ್ ಒಪ್ಪೋದಾದ್ರೆ ಆ ಹಣನ ಲಲಿತನ ಹೆಸರಿನಲ್ಲೇ ಬ್ಯಾಂಕ್ ನಲ್ಲಿ ಇಟ್ಬಿಡ್ತೀನಿ. ಈಗ ಅದಕ್ಕೇನೆಲ್ಲ ಅವಸರ? ಅವ್ರು ಹೇಳೋದ್ ಸರಿ ಕಮಲಕ್ಕ, ನಿನಗ್ ವ್ಯವಹಾರದ ವಿಷಯ ತಿಳಿದು ಅವ್ರು ಹೇಗ್ ತೋರುತ್ತೋ ಹಾಗ್ ಮಾಡ್ಲಿ. ನೀವ್ ಹೇಗ್ ಹೇಳಿದ್ರೆ ಹಾಗೆ ನಮ್ ಸಂಸಾರಕ್ಕೆ ನೀವೇ ಊರುಗೋಲಾಗಿ ನಿಂತ್ಕೋಬೇಕಣ್ಣ.
ಸಿದು ಈ ಕಪ್ಪೆಗಳು ನೋಡಿದ್ಯಾ ಯಾರು ಹುಡುಗರು ಕಚ್ಚಿಟ್ಟು ಹೋಗಿದ್ದಾರೆ ಅಂತ ಕಾಣುತ್ತೆ ಅಲ್ಲ ಇದು ನೋಡಿದಾಗ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದು ಜ್ಞಾಪಕ ಬರುತ್ತಲ್ವಲ್ಲಿ ಹೌದು ಸಿದು ಆ ದಿವಸಗಳೇ ತುಂಬಾ ಚೆನ್ನಾಗಿತ್ತು ನಮಗೆ ಯಾವ ಚಿಂತೆನೂ ಇರಲಿಲ್ಲ ಈಗ ಅಮ್ಮ ಅವ್ರಿಗೆ ಏನು ಚಿಂತೆನೋ ಹಾ ನನ್ನ ಈ ಕುತ್ತಿಗೆಗೆ ಯಾವಾಗ ತಾಳಿ ಬೀಳುತ್ತೇನೋ ಚಿಂತೆನೋ ಹೋಗುತ್ತಿದ್ದು ಏಕೋ ಈ ಪುಲಕ ಏಕೋ ಈ ನಡುಕ ಏಕೋ ನಾ ಕಾಣೆ ನನ್ನಾಣೆ ಈ ನೂತನ ಮೈ ಪುಲಕ ಇದು ಪ್ರೇಮವು ತಂದ ಸುಖ ಏಕೋ ಈ ಪುಲಕ ಏಕೋ ಈ ನಡುಕ ಹರೆಯದ ಬಯಸು ಗೆಳೆತನ ಬಯಸಿದೆ ಮನಸು ಏಕೋ ಈ ಪುಲಕ ಏಕೋ ಈ ನಡುಕ ಏಕೋ ಬಾಳಲಿ ಏನೇ ಬರಲಿ ನಿನ್ನ ಯಮೊಗನಗುತ್ತಿರಲಿ ಬಾಳಲಿ ಏನೇ ಬರಲಿ ನಿನ್ನ ಯಮೊಗನಗುತ್ತಿರಲಿ ನಿನ್ನಯ ಜೊತೆಯ ನಗಿರಲಿ ಜೀವಿಸಿ ನಿನ್ನನ್ನು ಅಗಲಿ ಏಕೋ ಈ ಪುಲಕ ಏಕೋ ಈ ನಡುಕ ಏಕೋ ಶಾಶ್ವತವೆಂದೇ ಏಕೋ ಈ ಪುಲಕ ಏಕೋ ಈ ನಡುಕ ಏಕೋ ನಾ ಕಾಣೆ ನನ್ನಾಣೆ ಈ ನೂತನ ಮೈ ಪುಲಕ ಇದು ಪ್ರೇಮವು ತಂದ ಸುಖ ಲಲಿತಾ ಮದುವೆ ಆಗ್ಬೇಕಾದ ಹುಡುಗಿ ಇಷ್ಟು ಹೊತ್ತು ಮಾಡ್ಕೊಂಬಂದ್ರೆ ನೋಡಿದವ್ರು ಏನಂತಾರೆ ಹೋಗು ನೋಡಿದ್ರ ನೋಡಿದ್ರ ನೀವು
ಇದು ಲಲಿತಾ ಕಾರಿಂದ ಒಟ್ಟಿಗೆ ಇಳಿದಾಗ ನೋಡೋಕದಷ್ಟು ಚೆನ್ನಾಗಿತ್ತು. ಆದಷ್ಟು ಅಲ್ಪಕಾಲ ಸಂತೋಷ. ಅವರಿಬ್ಬರ ಹೃದಯಗಳನ್ನು ಬೇರೆ ಮಾಡ್ತೀನಿ ಅನ್ನೋದು ಪಾಪ. ಅವರಿಗಿನ್ನೂ ಗೊತ್ತಿಲ್ಲ ಕಮಲ. ನನ್ನ ಕೊನೆ ಘಳಿಗೆಯಲ್ಲಿ ನೀನು ಕೊಟ್ಟ ಮಾತನ್ನು ಮರೆತು ಬಿಟ್ಟಿಯ ಸ್ವಾಮಿ. ಸ್ವಾಮಿ, ನಿಮ್ ಮಾತನಾಡಿಸಿಕೊಳ್ಳುವ ಶಕ್ತಿ ನನಗೆ ಕೊಡಿ. ಈ ಸಮಯದಲ್ಲಿ ನೀವೇ ನನಗೆ ದಿಕ್ಕು, ನೀವೇ ನನ್ನ ಕಾವಲು. ಸುಳಿಗಾಳಿಯಾಗಿರೋದು ಬಿರುಗಾಳಿಯಾಗೋಕ್ ಮುಂಚೆ ನೀವೇ ನನಗೊಂದು ದಾರಿ ತೋರಿಸಿ ಸ್ವಾಮಿ, ಒಂದು ದಾರಿ ತೋರಿಸಿ. ಕಮಲ, ಕಮಲ, ಏನಾಯ್ತಣ್ಣ? ಈ ವ್ಯವಹಾರದಲ್ಲೆಲ್ಲ ತಲೆ ಇಡ್ಬೇಡ ಅಂತ ಒಂದ್ಸಲ ನಿಂಗೆ ಹೇಳಿದ? ನಾನ್ ಮಾಡಬಾರ್ದು ಏನಣ್ಣ ಮಾಡ್ದೆ? ಇನ್ನೇನು ಮಾಡ್ಬೇಕು, ಎಲ್ಲಾರ ಎದುರಿಗೆ ನನ್ನ ಮುಖಕ್ಕೆ ಮಸಿ ಬರ್ದೆ ನನಗಿದ್ದ ಆ ಶಿವರಾಮ ದೊಡ್ಡವರು ಆಗೋಬಿಟ್ನೇನು. ಈ ವ್ಯವಹಾರದಲ್ಲಿ ನಾನು ತಲೆ ಹಾಕ್ಬೇಡ ಅಂತ ಎಷ್ಟು ಸಮ ನಿಂಗೆ ಹೇಳೋದು? ಓಹೋ, ಅದು ಆ ವಿಷಯದಲ್ಲಿ ತಪ್ಪು ಮಾಡಿದ್ದು ನಾನಲ್ಲ ಅಣ್ಣ, ನೀನು. ಇರದೆ ನಾನ್ ತಪ್ಪು ಮಾಡ್ತೇನೆ. ನಿಜ ಅಣ್ಣ, ನಮ್ಮ ಅವ್ರ ಸಂಬಂಧ ಹೇಗಿದೆ ಅಂತ ಹೇಳಿ ನಿಂಗೆ ಗೊತ್ತಿಲ್ಲ. ನೀನು ಯಾವ ವಿಷಯದಲ್ಲಿ ಏನೇ ಮಾಡಿದ್ರು ಶಿವರಾಮಣ್ಣನಿಗೆ ನೋಟಿಸ್ ಕೊಟ್ಟಿದ್ದು ತಪ್ಪಣ್ಣ. ಓಹೋ, ಅಂದ್ರೆ ನಿನ್ನ ವ್ಯವಹಾರ ನೋಡ್ಕೊಳಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳು. ನನಗಿಂತ ಹೆಚ್ಚವನಾಗ ಹೋಗ್ಬಿಟ್ಟ ಆ ಶಿವರಾಮಯ್ಯ, ಇದೇನೇನು ನೀ ನನಗೆ ಕೊಡೋ ಬೆಲೆ? ಅಣ್ಣ, ದಯವಿಟ್ಟು ಆ ವಿಷಯದಲ್ಲಿ ಹೆಚ್ಚಿಗೆ ಚರ್ಚೆ ಮಾಡಬೇಡ. ಬೇಡ ಬೇಡ, ಇನ್ನು ಮುಂದೆ ನಿನ್ನ ವ್ಯವಹಾರದಲ್ಲಿ ನಾನು ತಲೆಯೂ ಇಡೋಲ್ಲ. ನಿನ್ನ ಅಧಿಕಾರ ಪತ್ರನೂ ನನಗೆ ಬೇಡ. ತಗೋ ತಗೋ, ಈ ವ್ಯವಹಾರ ಪತ್ರ ನೀನೇ ಇಟ್ಕೊಂಡು ಎಲ್ಲ ವ್ಯವಹಾರ ನಡೆಸ್ಕೊಂಡು ಹೋಗು. ಯಾರು ಬೇಡ. ಪಂಕಜ, ಪಂಕಜ. ಏನಂದ್ರೆ? ನೋಡು, ನಮ್ಮ ಲಲಿತಾ ಎಷ್ಟು ಅದೃಷ್ಟವಂತೆ, ಆಕೆಗೆ ಇಷ್ಟು ಬೇಗ ಇಷ್ಟು ಒಳ್ಳೆ ಸಂಬಂಧ ಸಿಕ್ಕತ್ತೆ ಅಂತ ನಾನು ಎದುರು ನೋಡಿರ್ಲಿಲ್ಲ. ಈಗ ಶ್ರೀರಂಗಪಟ್ಟಣದಿಂದ ಕಾಗದ ಬಂದಿದೆ. ಅದೇನೋ ಸರಿ, ಆದ್ರೆ ಈ ವಿಷಯನ ಕಮಲಮ್ಮನ ಕಾಗದ ಬರ ತಿಳಿಸಿದ್ದೀರಾ? ಈ ಸುದ್ದಿ ಗೊತ್ತಾದ್ರೆ ಆಕೆ ತುಂಬಾ ಸಂತೋಷ ಪಡ್ತಾಳೆ. ಬರೀ ಸುದ್ದಿ ತಿಳಿಸೋದೇನು, ನಾನು ಹುಡುಗನ್ನೇ ಕರ್ಕೊಂಡು ಬರ್ತೀನಿ ಅಂತ ಕಾಗದ ಬರೀತೀನಿ. ನಾವು ಮುಡ್ತಾರೆ ಹೋಗಿ ಅದೊಂದು ಕೆಲಸ ಮುಗಿಸ್ಕೊಂಡು ಬರೋಣ. ಲಲಿತಾ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ. ನಾನ್ ನಿನ್ ಕಣ್ಣಿಗೆ ಲಕ್ಷಣವಾಗಿ ಕಾಣದೆ ಇನ್ ಹ್ಯಾಕ್ ಕಾಣ್ತೀನಮ್ಮ? ಅದಿರ್ಲಿ, ಯಾವತ್ತು ಮಾಡಿದಷ್ಟು ಅಲಂಕಾರ ಇವತ್ತು ಮಾಡ್ತಾ ಇದೆಯಲ್ಲ, ಯಾಕಮ್ಮ? ಯಾಕೆ ಅನ್ನೋದು ಇನ್ ಸ್ವಲ್ಪ ಹೊತ್ತಿನಲ್ಲಿ ನಿನಗೇ ಗೊತ್ತಾಗುತ್ತೆ. ಲಲಿತಾ, ಇಲ್ಲೇ ಇರಮ್ಮ. ಇವ್ರೇ ಕಮಲಮ್ಮ, ಇವ್ರೇ ಹುಡುಗ ರಾಮು ಅಂತ. ಲಂತ ಇದೆ ಕಮಲಕ್ಕ, ಮುತ್ತ ಇದೆ, ನೀನೇ ಹೋಗಿ ಕರ್ಕೊಂಬ ಅಕ್ಕ, ಒಳಗಿದ್ದಾಳೆ. ರಾಮು, ಹುಡುಗಿಯಾಗಿ ನಾಶನ ಬೇಡಯ್ಯ. ಹುಡುಗಿನ ಕಣ್ಣು ತುಂಬಾ ಚೆನ್ನಾಗಿ ನೋಡ್ಕೋ. ಮದ್ವೆ ಅಂತಿದ್ದಾಗೆ ಏನ್ ನಾಚಿಕೆ ನೋಡಿ, ಎದ್ದು ಓಡೇ ಬಿಟ್ಲು. ಏನಯ್ಯ, ಹುಡುಗಿ ಒಪ್ಪಿಗೆ ಆಯ್ತೇನೋ? ಹೂವನ್ನು ವಾಲ್ಗ ಉತ್ತು ಬಿಡ್ತೇನೆ. ಮೌನ ಸಮ್ಮತಿ ಲಕ್ಷಣ. ಸರಿ ಕಮಲಮ್ಮ, ಹುಡುಗ ಒಪ್ಪಿಗೆ ಇದ್ದಾನೆ? ಇದೇನಣ್ಣ, ನಿಮ್ ಇಷ್ಟಾನೇ ನನ್ನ ಇಷ್ಟ. ವೆರಿ ಗುಡ್, ಶುಭಶ್ಯ ಶೀಘ್ರ. ಹಾಗಾದ್ರೆ ನಾವಿನ್ನು ಹೋಗಿ ಬರ್ತೀವಿ ಕಮಲಮ್ಮ. ನಾವು ಹೋಗಿ ಬರ್ತೀವಿ ಕಮಲಕ್ಕ. Thank you.
ನಡೆದಿದ್ದೆಲ್ಲ ನೀನೇ ನೋಡ್ತೀಯಲ್ಲ. ನಾವಿಬ್ರು ಎಷ್ಟು ಪ್ರೀತಿಸ್ತೀವಿ ಅಂತ ಗೊತ್ತಿದ್ರು ಅಮ್ಮ ಯಾಕೆ ಚಿದು ಹೀಗ್ ಮಾಡಿದ್ಲು? ನಿಜ ಲಲಿ, ನನ್ನ ಕನಸಿಗೆ ಅಕ್ಕನೇ ವೈರಿ ಆಗ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಾವಿಬ್ರು ಒಂದಾಗಿರೋದು ಅಕ್ಕನ ತುಂಬಾ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈ ದಿನ ಇದ್ದಕ್ಕಿದ್ದಾಗ ಎಂತ ಸಿಡಿಲು ಬಿಡಿತ್ಲಲ್ಲಿ. ಅಮ್ಮ ಹೇಳಿ ಕೇಳಿ, ನಂಗೂ ಕತ್ತಲೆ ಕಳೆದ ಹಾಗಾಗಿದೆ. ಚಿದು ಇನ್ನು ಮುಂದೇನ್ ದಾರಿ? ಈ ಪ್ರಶ್ನೆಗೆ ಅಕ್ಕನೇ ಉತ್ತರ ಕೊಡಬೇಕು. ನೀನಿಲ್ದೆ ಹೋದ್ರೆ ನನ್ನ ಬಾಳ ಎಂತ ಸ್ಮಶಾನವಾಗುತ್ತೆ ಅಂತ ನಾನು ಅಕ್ಕನ ಹತ್ರ ತೋಡ್ಕೋತೀನಿ. ಲಲ್ಲಿ, ನನ್ನ ಹೃದಯ ಹೇಗಿದೆ ಅಂತ ತಿಳಿದ ಮೇಲಾದರೂ ಅಕ್ಕ ತನ್ನ ನಿರ್ಧಾರ ಬದಲಾಯಿಸ್ಕೋಬಹುದು. ಹೌದು, ಅದೊಂದೇ ಆಸೆ ಉಳಿದಿರೋದು. ಚಿದು, ತಾತಂಗಿ ವಿಷಯ ಹೇಳಿದ್ರೆ ಏನಾದ್ರೂ ಮಾಡ್ತಾನ? ನಾನೇನು ಹೋಗಿ ಹೇಳ್ತೀನಿ, ಆದ್ರೆ ಬೇರೆ ಏನಾಗುತ್ತೋ ನಾನು ಕಾಣೆ. ಏನಾದ್ರೂ ಆಗ್ಲಿ ಚಿದು, ನಾನು ಮಾತ್ರ ನಿನ್ ಬಿಟ್ಟಿರೋಲ್ಲ. ನಾನು ಅಷ್ಟೇ. ಚಿದು, ಲಲ್ಲಿ, ಲಲಿತಾ, ಸಿದ್ದು ಜೊತೆಲಿ ಏನ್ ಮಾತಾಡ್ತಾ ಇದ್ದೆ? ಚಿದು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನ್ ಸಿದ್ದು ಜೊತೆಲಿ ಮಾತಾಡ್ತಾ ಇದ್ರೆ ಏನ್ ತಪ್ಪಾಯ್ತಮ್ಮ? ಮುಚ್ಚೆ ಬಾಯಿ. ತಪ್ಪು ಸರಿ ನನಗೆ ಹೇಳ್ಕೊಡಕ್ ಬರ್ತಾನೆ. ಅಕ್ಕ ಚಿದಂಬರ, ನಿನ್ ರೂಮ್ಗೆ ಹೋಗು. ಭಾದ್ರಪದ ಶುದ್ಧ ಪಂಚಮಿ, ರೇವತಿ ನಕ್ಷತ್ರ, ತುಲಾ ಲಗ್ನ. ನಮ್ಮ ಲಲಿತಾ ಚಿದಂಬರರ ಜಾತಕದ ಪ್ರಕಾರ ಮುಹೂರ್ತ ಬಹಳ ಪ್ರಶಸ್ತವಾಗಿದೆ. ನೋಡಿ, ನಾ ಮುಹೂರ್ತ ಇಟ್ಟೆ ಅಂದ್ರೆ ಮೊಳೆ ಹೊಡೆದಾಗೆ ಮುಗೀತು ಕೆಲಸ. ನಿಮ್ಮ ಮುಹೂರ್ತದ ಕೆಲಸವೇ ಮುಗೀತು ಜೋಯಿಸ್ರೆ. ಏನಂದೆ? ಕಮಲಕ್ಕ ಬೇರೆ ಮುಹೂರ್ತ ಇಟ್ಟಿದ್ದಾಳೆ, ಬೇರೆ ವರ್ಣನ್ನು ಹುಡುಕಿದ್ದಾಳೆ. ಏನು ನೀನ್ ಹೇಳ್ತಾ ಇರೋದು? ಹೌದಣ್ಣ, ಶಿವರಾಮಯ್ಯ ಕರ್ಕೊಂಡು ಬಂದ ಹುಡುಗನಿಗೆ ಲಲಿತಾರು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಕಮಲಕ್ಕ ಕೂಡ ಮದುವೆಗೆಲ್ಲ ಏರ್ಪಾಟು ಮಾಡಿದ್ದಾರೆ. ಯಾವನು ಅವನು? ಶಿವರಾಮಯ್ಯ ಲಲಿತಾ ಮದುವೆ ಏರ್ಪಾಡು ಮಾಡೋದಕ್ಕೆ ಅವನೇ ಅವನು. ನಾನೇ ಬಂದು ಕೇಳ್ತೀನಿ, ನಡಿ. ಅಯ್ಯೋ, ಶಿವರಾಮ, ಈ ಮನೆಗೆ ಯಜಮಾನ ನಾನು ಅವರು. ಅವನ ತಲಹರಟೆ ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ಬದುಕಿರುವಾಗಲೇ ಲಲಿತನಿಗೆ ವರ ನೋಡೋದಕ್ಕೆ ಅವನು ಯಾರು ಅಂತ? ಓಹೋ, ಅದು ನಿನ್ ಸಿಟ್ಟಿ ಕಾರಣ. ಅದರಲ್ಲಿ ಶಿವರಾಮಣ್ಣಂದ ಏನು ತಪ್ಪಿಲ್ಲ ಅಣ್ಣ. ನಾನೇ ಲಲಿತನ ಗಂಡು ನೋಡು ಅಂತ ಹೇಳಿದ್ದೆ. ಇದು ನನ್ನ ಮನೆ, ಲಲಿತಾ ನನ್ನ ಮಗಳು. ಓಹೋ, ಇದು ನಿನ್ನ ಮನೆ, ಲಲಿತಾ ನಿನ್ನ ಮಗಳು, ನಾನ್ ನಿನ್ ತಂದೆ, ನೀನ್ ನನ್ನ ಮಗಳು, ಲಲಿತಾ ನನ್ನ ಮೊಮ್ಮಗಳು. ನಿಮ್ಮಿಬ್ಬರ ವಿಷಯ ಇತ್ಯರ್ಥ ಮಾಡೋದಕ್ಕೆ ನನಗೆ ಅಧಿಕಾರ ಇದೆ. ಅಧಿಕಾರ? ನಾನು ನಿನ್ನ ಮಗಳು, ಲಲಿತಾ ನಿನ್ನ ಮೊಮ್ಮಗಳು, ಇದು ಯಾವಾಗ ನೆನಪಕ್ಕ ಬಂತಣ್ಣ? ಅಣ್ಣ, 18 ವರ್ಷಗಳ ಹಿಂದೆ ನಾನು ಪ್ರೀತಿಸಿದವ್ರನ್ನ ಮದುವೆಯಾದಾಗ ನಾನು ನಿನ್ನ ಮಗಳು ಅಲ್ಲ. ಇದು ಆ ಜ್ಞಾಪಕ ಇತ್ತೇನಣ್ಣ. ಅಮ್ಮ ಲಲಿತಾನೇ ತನ್ನ ಸೊಸೆಯಾಗಬೇಕು ಅಂತ ಆಸೆ ಪಟ್ಟಾಗ ನಾನು ನಿನ್ನ ಮಗಳು, ಲಲಿತಾ ನಿನ್ನ ಮೊಮ್ಮಗಳು ಅನ್ನೋದು ಜ್ಞಾಪಕ ಇತ್ತೇನಣ್ಣ. ಅವರು ಅವರು ನಿನ್ನ ಬೇಡ್ಕೊಳ್ಳೋದಕ್ಕೆ ಬಂದಿದ್ದಾಗ
ಮಾನವಾಗಿ ಅಂದ ಕಳಿಸಿದ್ಯಲ್ಲ ಅಲ್ಲ ಆ ಜ್ಞಾಪಕ ಇತ್ತೇನಣ್ಣ ನಿನ್ನ ಕಟಕತನಕ್ಕೆ ಸಿಕ್ಕಿ ಅಮ್ಮ ಸತ್ತಾಗ ನೀನು ಹತ್ತಿರದ ಕಿಚ್ಚಿನಲ್ಲಿ ಅವರು ಬೆಂದು ಸತ್ತಾಗ ಆಗ ಆಗ ನಿನಗೆ ಜ್ಞಾಪಕ ಇತ್ತೇನಣ್ಣ ನಾನು ನಾನು ಮಗಳು ಲಲಿತಾ ಮೊಮ್ಮಗಳು ಇದ್ದಕ್ಕಿದ್ದಾಗಿ ಆ ಸಂಬಂಧ ಈಗ ಈಗ ಜ್ಞಾಪಕಕ್ಕೆ ಬಂತೇನಣ್ಣ ಅಣ್ಣ ಈಗ ಜ್ಞಾಪಕಕ್ಕೆ ಬಂತ ಬಂತು ಈ ಮಾತನ್ನೆಲ್ಲ ನನ್ನ ಮುಖಕ್ಕೆ ರಾಚಬೇಕು ಅಂತ ಇಷ್ಟು ವರ್ಷ ಕಾದಿದ್ದೆ ಅಲ್ಲ ನಾನು ಅಂದ್ಕೊಂಡಿದ್ದು ನಿನಗೇನು ಗೊತ್ತು ಲಲಿತರಿಗೆ ನೀನು ವರ ಹೊಡಬೇಕು ಅಂತ ಅಂದ ದಿವಸವೇ ಲಲಿತಾ ಚಿತಂಬರನ ಹೆಂಡತಿ ಅಂತ ಆವತ್ತೇ ತೀರ್ಮಾನ ಮಾಡಿಬಿಟ್ಟೆ ಲಲಿತಾ ಚಿದಂಬರನ ಹೆಂಡತಿ ಸಾಧ್ಯವಿಲ್ಲ ಅಣ್ಣ ಅದೇನೆಂದಿಗೂ ಸಾಧ್ಯವಿಲ್ಲ 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 ನಾನು ಹೇಳ್ತಾ ಇದ್ದೀನಿ ಅದಾಗಲೇಬೇಕು ಮರೆತು ಬಿಡು ಭಗವಂತನೇ ಭೂಮಿಗೆ ಇಳಿದು ಬಂದರು ಲಲಿತಾ ಚಿದಂಬರನ ಮದುವೆಯಾಗೋಕೆ ಸಾಧ್ಯವಿಲ್ಲ ಮರೆತು ಬಿಡಣ್ಣ ಮರೆತು ಬಿಡು ಮರೆತು ಬಿಡು ಮರೆತು ಬಿಡು ಮರೆತು ಬಿಟ್ಟೆ ಎಲ್ಲ ಮರೆತು ಬಿಟ್ಟೆ ಅಲ್ಲ ನನ್ನ ಮುಖ ಯಾಕೆ ನೋಡ್ತೀಯ ಇಲ್ಲೇನು ಕೆಲಸ ಇದೆ ಅಂತ ನಿಂತ್ಕೊಂಡಿದೀಯ ನಡೆಯೋ ನಡಿ ಅಣ್ಣ ಎಲ್ಲಿಗಡೆ ಹರ್ಕೊಂಡು ಹೋಗ್ತಾ ಇದೀಯ ನನ್ನ ಮನೆಗೆ ನಿನ್ನ ಮನೆಗೆ ನಾನು ಅಲ್ಲಿ ಬರಲ್ಲ ಏನಂದೆ ನನ್ನ ಮನೆಗೆ ನಿನ್ನ ಮನೆಗೆ ನಾನು ಬರಲ್ಲ ಅಂದೆ ನನ್ನ ಮನೆಗೆ ನೀನು ಬರೋದಿಲ್ವೇ ನನಗೆ ಎದುರು ವಾಸ್ತಿಯೇನೋ ನಿಮ್ಮ ಅಕ್ಕನ ಮನೆಯಲ್ಲಿ ಕೆಲವೆರಡು ದಿವಸ ಅನ್ನ ತಿಂದು ಮಾತ್ರಕ್ಕೆ ಅವಳ ಹಠಮಾರಿ ತರ ನೀನು ಕಲ್ತ್ಕೊಂಡ್ಬಿಟ್ಟಿದೀಯನೋ ಚದು ನನಗೆ ಎದುರು ವಾಸ್ತ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತೇನೋ ನನಗೆಲ್ಲ ಗೊತ್ತಿದೆ ಅಣ್ಣ ಏನ್ ಗೊತ್ತಿದೆ ನನಗೆಲ್ಲ ಗೊತ್ತಿದೆ ಅಕ್ಕನಿಗೆ ಏನ್ ಮಾಡ್ದೆ ಅದು ಗೊತ್ತಿದೆ ಮನೆಯಿಂದ ಹೊರಗೆ ದಬ್ಬದೆ ಅಮ್ಮನಿಗೆ ಏನ್ ಮಾಡ್ದೆ ಕೊರಗಿಸಿ ಕೊರಗಿಸಿ ಕೊಂದೆ ಭಾವನಿಗೆ ಅದು ನನಗೆ ಗೊತ್ತು ನನಗೂ ಅತಿ ತಾನೆ ಮಾಡ್ತೀಯ ಮಾಡು ಕೊಲ್ಲು ನಿನ್ನ ಕೈಯಾರ ನನ್ನ ಕುತ್ತಿಗೆ ಇಸ್ಕಿ ಕೊಂದು ಬಿಡೋಣ ಚಿದು ನೀನೇನು ಹೇಳಕ್ ಬರಬೇಡ ನನಗೆಲ್ಲ ಗೊತ್ತಿದೆ ನಿನಗೆ ನಾವ್ಯಾರು ಬೇಡ ಅಕ್ಕ ಬೇಡ ಭಾವ ಬೇಡ ನಾನು ಬೇಡ ನಿನಗೆ ಬೇಕಾಗಿರೋದಲ್ಲ ಹಣ 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 ಹೋಗು ಮನೆಗೆ ಹೋಗಿ ನಮ್ಮೆಲ್ಲರ ಹೆಣಗಳ ಮೇಲೆ ನಿನ್ನ ಹಣದ ಸಿಂಹಾಸನ ಹಾಕೊಂಡು ನೀನೇ ಚಕ್ರಾಧಿಪತ್ಯಾಳು ಹೋಗು ಚಿದು ಹೋಗ್ತೀರಾ ಹೋಗಿ ಕಮಲಾ ನಿಜವಾದರೂ ನೀ ನನ್ನ ಮಗಳೇ ಆಗಿದ್ದೆ ಇವತ್ತಿನಿಂದ ಈ ಮನೆ ಹೊಸಲು ಮೆಟ್ಟಕೂಡ್ದು ನಾನೇ ಹೆತ್ತ ಮಗಳನ್ನ ನಾನೇ ಕೈಯಾರೆ ಮನೆಯಿಂದಾಚಿಗಟ್ಟಿದೆ ಹೌದು ಹೌದು ಅವಳು ಕೇಳಿ ಕಳಿಸಿಬಿಟ್ಲು ಇವನು ಬಂದು ಬಿಟ್ಟ ಇವನು ಹೋಗಿ ಮರಳಿಗೆ ಬೆಲೆ ಇಲ್ಲದ ಭಿಕಾರಿ ನನ್ನ ಬೀಗಿತನ ಬೇರೆ ಬೇಕನು ನಿನಗೆ ನೋ ಶ್ರೀನಿವಾಸ ಈ ತಿರುಕನ ಕನಸಲ ಬಿಟ್ಟುಬಿಡು ಒಂದ್ ತಾಳಿ ಮಾಡಿಸೋದಕ್ಕೆ ನಿನಗೆ ಗತಿ ಇದೆಯೇನೋ ನಿನ್ನ ಭಿಕಾರಿ ಮಗಳ ಸಂಬಂಧ ಬೇರೆ ನನಗೆ ಬೇಕೇನೋ ನೋ ಶ್ರೀನಿವಾಸ ಒಂದ್ಸಲ ಬಲೆಗೆ ಬಿದ್ದಿದ್ದೆ ಸಾಕು ಇನ್ನೊಂದ್ಸಲ ಬೀಳೋದಕ್ಕೆ ನಾನೇನು ಬೊನ್ನೂರು ಕುರಿ ಅಂತ ತಿಳ್ಕೊಂಡಿದ್ಯೇನೋ ಕಾಶಿ ಪತಯ್ಯ ಕಣೋ ಕಾಶಿ ಪತಯ್ಯ ಚಿನ್ನದಂಥ ಅಳಿಯನ್ನ ಎಷ್ಟೊಂದು ಅವಮಾನ ಪಡಿಸಿದೆ ಅದರಿಂದ ಆತ ಎಷ್ಟೊಂದು ಕುಗ್ಗು ಹೋಗಿರಬಹುದು ಅಯ್ಯೋ 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 ಕಣ್ಣವರಿಗೆ ಕಂಡದ್ದೆಲ್ಲ ಹಳದಿ ಅಂದ ಹಾಗೆ ನಿಮ್ಗೆಲ್ಲರ ಮೇಲೂ ಅನುಮಾನ ಯಾರು ಏನೇ ಹೇಳಿದ್ರು ನೀವು ನಿಮ್ ಮೂಗು ನೇರಿಕೆ ಮಾತಾಡ್ತಾ ಇದ್ರಿ
ಸರಸ್ವತಿ, ನಾನು ನಿನ್ನ ಅರ್ಥ ಮಾಡ್ಕೊಳ್ತೀನಿ. ನಿನಗೆಷ್ಟೊಂದು ಚಿತ್ರ ಹಿಂಸೆ ಕೊಟ್ಟೆ ಸರಸ್ವತಿ. ನನ್ನ ಹಠ ಮಾಡ್ತನ, ನನ್ನ ಮುಂಡುತನ ನಿನ್ನನ್ನು ಬಲಿ ತೆಗೆದುಕೊಂಡು ಬಿಡ್ತೇ ಸರಸ್ವತಿ. ನನ್ನ ಮನೆ ನಂದಾದಿಪನ ನಾನೇ ನನ್ನ ಕೈಯಾರೆ ಆರಿಸ್ಬಿಟ್ಟೆ ಸರಸ್ವತಿ, ಆರಿಸ್ಬಿಟ್ಟೆ. ಇಲ್ಲ ಇಲ್ಲ, ನಾನು ಹೀಗಾಗೋದಕ್ಕೆ ಬಿಡೋದಿಲ್ಲ. ನನ್ನ ಮಗಳ ಪಾದ ಹಿಡಿದಾದ್ರೂ ನಾನು ಬೇಡ್ಕೊಳ್ತೀನಿ. ನಾನು ಇನ್ನು ಮೇಲೆ ಯಾರನ್ನು ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ನನ್ನ ಚಿತ್ತಂಬರ ನಾನು ಕಳ್ಕೊಳ್ಳೋದಿಲ್ಲ. ಚಿತ್ತಂಬರ, ಚಿತ್ತಂಬರ, ಕಮಲ, ಕಮಲ, ಕಮಲ. ಕಮಲ, 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 ಒಂದೇ ಒಂದು ನಿಮಿಷ ಬಾಗತ್ತಿಗೆ ಅಮ್ಮ. ಅಮ್ಮ, ನಿನ್ನ ಕಟುಕ ಕಾಶಿ ಪತೆ ಇದಾಗಿ ನಾನು ಬರಲಿಲ್ಲ ಅಮ್ಮ. ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದು ಹೋದ ಕಾಶಿ ಪತಯ್ಯ ಬಂದಿದ್ದೀನಮ್ಮ. ನನ್ನ ಮಗನ ಮುಡಿಸ್ಕೊಡಮ್ಮ. ಕಮಲ, ಕಮಲ, ಒಂದೇ ಒಂದು ನಿಮಿಷ ಬಾಗತ್ತಿಗೆ ನನ್ನ ಹತ್ರ ಮಾತಾಡ್ಲಿ ತಾಯಿ, ಮಾತಾಡಮ್ಮ. ಮಾತಾಡೋದಿದ್ರೆ ನೀನು ಮಾತಾಡಪ್ಪ, ನೀನು ಮಾತಾಡ್ಲ. ನಾನು ಹೊತ್ತಿಸಿದ ಬೆಂಕಿನಲ್ಲಿ ನಾನೇ ಬೆಂದು ಬೆಂದು ಬದುಕಿರಬೇಕಮ್ಮ. ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕಮ್ಮ. ಅಮ್ಮ, ಕಮಲ, ಮಾತಾಡಿದ್ರೆ ಸರಿಯಪ್ಪ, ಸರಿಯಪ್ಪ. ಸರಸ್ವತಿ, ಸರಸ್ವತಿ, ಪ್ರಪಂಚದಲ್ಲಿ ಮನುಷ್ಯ ತಪ್ಪು ಮಾಡೋದು ಇಲ್ವೇನು? ಅಂದ ಮಾತ್ರಕ್ಕೆ ಅವನು ಬದುಕಿರೋವರೆಗೂ ಕ್ಷಮಾಪಣೆನೆ ಇಲ್ವೇನು? ನೀನು ಬದುಕಿದ್ದೆ, ನೀನು ಬದುಕಿದ್ದೆ, ನನ್ನನ್ನು ಖಂಡಿತ ಕ್ಷಮಿಸ್ತಿದ್ದೆ ಸರಸ್ವತಿ. ಈ ಮನೆಯಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೋಡಿದ್ರ ಏನ್ ಮಾಡ್ಲಿ, ನಾನೇನ್ ಮಾಡ್ಲಿ? ಈ ಬಿರುಗಾಳಿ ಸಹಿಸುವ ಶಕ್ತಿ ನನಗೆ ಕೊಡಿ ಸ್ವಾಮಿ, ನನಗೆ ಕೊಡಿ. ಅಕ್ಕ, ಮೊದಲಿಂದ ನೀನೇ ಬಯಸ್ತ ಈ ಮದುವೆನ, ಈಗ ನೀನೇ ಯಾಕಕ್ಕ ವಿರೋಧಿಸ್ತಿದ್ದೀಯ? ನಾನು ಲಲಿತ ಏನ್ ಅಪರಾಧ ಮಾಡ್ತೀವಿ ಅಂತ ಹೀಗೆ ಮಾಡ್ತೀಯ ಅಕ್ಕ? ಅಕ್ಕ, ನಿನಗೆ ನಮ್ಮ ಮೇಲೆ ಪ್ರೀತಿ ಇಲ್ವೇನ ಅಕ್ಕ? ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆಯೋ, ಆದರೆ ಇದು ಇದು ಮಾತ್ರ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಮ್ಮ? ಚಿದು, ನಾನು ಒಬ್ಬರನ್ನೊಬ್ಬನ ಎಷ್ಟು ಪ್ರೀತಿಸ್ತೀವಿ ಅಂತ ನಿಂಗೆ ಗೊತ್ತಿಲ್ವೇ? ನನಗೋಸ್ಕರನಾದ್ರೂ ಈ ಮದುವೆಗೆ ಒಪ್ಪಿಗೆ ಕೊಡಮ್ಮ. ಇಲ್ಲ ಲಲಿತಾ, ಇಲ್ಲ, ಯಾರಿಗೋಸ್ಕರನೇ ಈ ಮದುವೆ ಆಗೋಕ್ ಸಾಧ್ಯವಿಲ್ಲ. ನಿನ್ನ ಪ್ರೀತಿನ ಮರೆತು ಬಿಡು ಲಲಿತಾ, ಮರೆತು ಬಿಡು, ಮರೆತು ಬಿಡು, ಮರೆತು ಬಿಡು. ನೀನು ನಿನ್ನ ಪ್ರೀತಿಗೋಸ್ಕರ ತಾತನ ಮನೆ ಬಿಟ್ಟು ಬಂದ ನೀನು ನನಗೆ ನನ್ನ ಪ್ರೀತಿ ಮರಿ ಅಂತ ಹೇಳ್ತಾ ಇದೀಯ ಅಮ್ಮ? ನಾನು ನಿನ್ನ ಮಗಳೇ ಅಮ್ಮ. ಇಲ್ಲ ಇಲ್ಲ, ನಿನ್ನ ಪ್ರೀತಿ ಮೇಲೆ ನನಗೆ ದ್ವೇಷ ಇಲ್ಲ. ಆದ್ರೂ ಲಲಿತಾ, ಈ ಮದುವೆ ಆಗೋಕ್ ಸಾಧ್ಯವಿಲ್ಲ ಅಮ್ಮ. ಅಮ್ಮ, ಚಿದು ಏನ್ ಮಾಡಬಾರ್ದು ಪಾಪ ಮಾಡ್ದಾನಮ್ಮ? ಚಿದು ಏನಿದು ತಪ್ಪು ಮಾಡ್ಲಿಲ್ಲ, ಏನಿದು ಪಾಪ ಮಾಡ್ಲಿಲ್ಲ. ಆದ್ರೂ
ಮದುವೆ ಆಗೋಕ್ ಸಾಧ್ಯವಿಲ್ಲ ಅಲ್ಲ ಸಾ ಸಾಧ್ಯವಿಲ್ಲ. ಈ ವಿಷಯದಲ್ಲಿ ನಾನೇನು ಮಾಡಲಾರೆ. ಇದು ನನ್ನ ಸ್ವಾಮಿ ಆಗ್ಲಿ ನಿನ್ ತಂದೆ ಕೊನೆ ಆಸಮ್ಮ. ಅಕ್ಕ ಅಣ್ಣನ ಕೊನೆ ಆಸೆನೆ. ಹೌದು ಲಲಿತಾ ಹೌದು, ಇದು ನಿಮ್ಮ ಅಣ್ಣನ ಕೊನೆ ಆಸೆ. ಹಾಗಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಕಣೆ, ಮಾತು ಕೊಟ್ಟಿದ್ದೀನಿ. ಅಣ್ಣನ ಕೊನೆ ಆಸೆ ನೀನು ಅಣ್ಣನ ಕೊಟ್ಟಿರೋ ಮಾತು ನಡೀಲೇಬೇಕಮ್ಮ, ಅದು ನೆರವೇರಲೇಬೇಕು. ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ. ಈಗ ಈಗ ಚಕ್ರತೀರ್ಥ ಒಂದೇ ಉಳಿದಿರೋ ದಾರಿ ಅಮ್ಮ. ಕೇಳಿದ್ರ ನಿಮ್ ಮಗಳ ಮಾತನ್ನ ಕೇಳಿದ್ರ? ಅವರಿಬ್ಬರ ಪ್ರೀತಿ ಎಷ್ಟಿದೆ ಅಂತ ನೋಡಿದ್ರ? ನಂದೇವ್ರಿ ಯಾಕೆ ನನ್ನಿಂದ ಆ ಮಾತು ತಗೊಂಡ್ರಿ? ನಾನು ಬದುಕಿರೋವರೆಗೂ ಲಲಿತಾ ಚಿದಂಬರ ಮದುವೆ ಯಾಕೆ ಕೊಡುದು ಅಂತ ನನ್ನ ಹತ್ರ ಯಾಕೆ ಮಾತು ತಗೊಂಡ್ರಿ? ನನ್ನ ಹತ್ರ ಯಾಕೆ ಮಾತು ತಗೊಂಡ್ರಿ? ಕಮಲ ನೀನು ಜೀವಂತವಾಗಿರೋವರೆಗೂ ಲಲಿತನ್ನ ನಿಮ್ಮಪ್ಪನ ಸೊಸೆ ಮಾಡಬೇಡ. ನೀನು ಜೀವಂತವಾಗಿರೋವರೆಗೂ ಲಲಿತನ್ನ ನಿಮ್ಮಪ್ಪನ ಸೊಸೆ ಮಾಡಬೇಡ. ನನ್ನ ಜೀವ ಇರೋವರೆಗೂ ನನ್ನ ಜೀವ ಇರೋವರೆಗೂ ನನ್ನ ಜೀವ ಇರೋವರೆಗೂ ಸ್ವಾಮಿ ನನ್ನ ಜೀವ ಇರೋವರೆಗೂ ಲಲಿ ಲಲಿ ನಾನು ಒಬ್ಬನೇ ಬಿಟ್ಟು ಹೋಗ್ಬೇಕಂತ ನೋಡ್ತಿದ್ಯಾ ಲಲಿ? ಇಲ್ಲ ಚಿದು ಇಲ್ಲ, ನೀನು ಬರ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಚಿದು. ಕಾಯ್ತಿದ್ಯಾ? ಬಾ ಹೋಗೋಣ. ನಿಜ ಅಂತೂ ನಮ್ಮ ಜೀವನದ ಪ್ರಶ್ನೆಗೆ ಚಕ್ರತೀರ್ಥನೇ ಉತ್ತರವಾಯಿತು. ಈ ಜನ್ಮದಲ್ಲಿ ನಾವೇನ್ ಸುಖ ಪಡಬೇಕು ಅಂತಿದ್ವು ಅದನ್ನ ಮುಂದಿನ ಜನ್ಮದಲ್ಲಾದ್ರೂ ಕಾವೇರಮ್ಮ ನಮಗ್ ಕೊಡ್ಲಿ. ಅಕ್ಕ ಹುಚ್ಚುಡ್ಗ್ರೆ ಇದೇನ್ ಮಾಡಕ್ ಹೊರ್ತಿದ್ದೆ? ಬದುಕಿ ಬಂಗಾರವಾಗಿ ಬಾಳಬೇಕಾದಂತ ಮಕ್ಕಳು. ಅಕ್ಕ ನಮ್ ಪಾಡು ನಮ್ಮನ್ನು ಬಿಟ್ಬಿಡಕ್ಕ. ಇಲ್ಲ ಇಲ್ಲ, ಹೀಗಾಗ ನನ್ ಬಿಡೋದಿಲ್ಲ. ನಾನೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಎಂಥ ಸಮಯದಲ್ಲೂ ನನ್ ಸ್ವಾಮಿ ನನ್ ಕೈ ಬಿಡ್ಲಿಲ್ಲ. ಇಂಥ ಸಮಯದಲ್ಲೂ ನಾನ್ ದಾರಿ ಕಾಣದೆ ತೊಳಲಾಡ್ತಿರೋವಾಗ ಅವರೇ ಅವರೇ ನನಗೆ ದಾರಿ ತೋರಿಸಿದ್ರಪ್ಪ. ಸ್ವಾಮಿ ಸ್ವಾಮಿ, ನಾನು ನನ್ನ ಮೈಯಲ್ಲಿ ಕೊನೆ ಉಸಿರಿರೋವರೆಗೂ ನಾನು ನಿಮ್ ಕೊಟ್ಟ ಮಾತನ್ನು ಮೀರಲ್ಲ ಸ್ವಾಮಿ, ಕೊಟ್ಟ ಮಾತನ್ನು ಮೀರಲ್ಲ ಸ್ವಾಮಿ. ಸ್ವಾಮಿ ನಾನು ನಿಮ್ಗೆ ಕೊಟ್ಟ ಮಾತನ್ನು ಉಳಿಸ್ಕೊತೀನಿ, ಖಂಡಿತವಾಗಿ ಉಳಿಸ್ಕೊತೀನಿ ಸ್ವಾಮಿ, ಖಂಡಿತವಾಗಿ ಉಳಿಸ್ಕೊತೀನಿ. ಇಲ್ಲ ಚಿದು, ಕಮಲಾನು ಉಡಿಸೋಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಅಕ್ಕ ಕಮಲಾ ಕಮಲಾ,
ನಮ್ಮನ್ನೆಲ್ಲ ಬಿಟ್ಟು ಬಿಟ್ಟು ಹೊರಟು ಹೋದ್ರು. ಒಂದು ಸಲ ಚಕ್ರ ತೀರ್ಥದಲ್ಲಿ ಬಿದ್ದವ್ರನ್ನ ಯಾರೂ ಉಳಿಸೋದಕ್ಕೆ ಸಾಧ್ಯವಿಲ್ಲ. ಇದು ನನ್ನ ಮಗಳನ್ನು ಉಳಿಸೋದಕ್ಕೆ ಯಾರ ಕೈಯಿಂದಲೂ ಶಕ್ತಿ ಇಲ್ಲ. ಹಿಡಿದು ಹೋಯಿತು ಪ್ರಪಂಚ ಎಲ್ಲ, ನಂದಿದ್ದ ಹಿಡಿದು ಹೋಯಿತು. ಚಕ್ರ ತೀರ್ಥದಲ್ಲಿ ಬಿದ್ದವಳು ಅವಳನ್ನ ಹಚ್ಚಿದು. ನಾನು ಲೋಭ ಮೋಹ ಮದ ಮಾತ್ಸರ್ಯದ ಚಕ್ರ ತೀರ್ಥ, ನಾನು ಅವಳು ಧರ್ಮದೇವತೆ. ಅಪ್ಪ ನೀವಿಬ್ಬರು ಬದುಕಿರಲೇಬೇಕು. ನನ್ನ ಆ ಧರ್ಮದೇವತೆ ನೀವಿಬ್ಬರು ನನ್ನ ಜೀವನದ ಎರಡು ಕಣ್ಣುಗಳು ಕಾಣ. ನನ್ನಲ್ಲಿ ಬಿಟ್ಟು ಹೋಗಬೇಕು.